크림 크림 జగదంబే నిధియన్ను ನಮಗೆ ಕರುಣಿಸು ತಾಯಿ ನಿಧಿಯನ್ನು ನಮಗೆ ಕರುಣಿಸು ತಾಯಿ ಈ ಮನೆಗೆ ಪ್ರವೇಶ ಮಾಡಿ ನಿಧಿ ಪಡೆಯೋದಕ್ಕೆ ಇನ್ನು ಎಷ್ಟು ದಿನ ಬೇಕು ಸ್ವಾಮಿ ನಾವೆಲ್ಲ ಕಾಯುವ ಸಮಯ ಮುಗಿಯುತ್ತಾ ಬಂತು ಇದೊಂದು ಅಮಾವಾಸ್ಯೆ ನಾವು ಅಂದುಕೊಂಡಂತೆ ಎಲ್ಲವೂ ನಡೆದರೆ ಆ ಮನೆಯೊಳಗಿನ ದೆವ್ವ ಯಾವುದು ಏನೂ ಮಾಡುವುದಿಲ್ಲ ಖಂಡಿತ ನಿಮಗೆ ನಿಧಿ ಸಿಕ್ಕೇ ಸಿಗುತ್ತದೆ ಹೌದಾ ಸ್ವಾಮಿ ಅಷ್ಟಾದರೆ ನಮ್ಮ ಬಾಸ್ ನಿಮ್ಗೆ ಕೇಳಿದ ಕೊಡ್ತಾರೆ ಅದು ಆಮೇಲೆ ಮೊದಲು ಕೆಲಸ ಆಗ್ಲಿ ಇದು ಕೊನೆ ಬಾರಿ ಈ ಬಾರಿ ಮಾತ್ರ ನಾವು ಒಂದ್ ಸ್ವಲ್ಪನಾದ್ರೂ ತಪ್ಪಿದ್ರೆ ಪೂಜೆ ಮೊದಲಿಂದ ಮಾಡ್ಬೇಕಾಗುತ್ತೆ ಹುಷಾರ್ ಹಾಗೇನೋ ತಪ್ಪಾಗೋಕೆ ಸಾಧ್ಯನೇ ಇಲ್ಲ ಸ್ವಾಮಿ ನಾವೆಲ್ಲ ಕೆಲಸ ಕೇರ್ಫುಲ್ ಆಗಿ ಮಾಡ್ತಾ ಇದೀವಿ ಸರಿ ಹಾಗಾದ್ರೆ ನೀವಿನ್ನು ಹೊರಡಿ ನಾನೀಗ ರುದ್ರ ಪೂಜೆ ಶುರು ಮಾಡ್ತೀನಿ ಸರಿ ಸ್ವಾಮಿ ಓಂ ಹ್ರೀಂ ಕಾಳಿ ಮಹಾಕಾಳಿ ನಿಧಿ ವಾಮಾಚಾರ ಬಲಿ ಮನುಕುಲವನ್ನೇ ಬೆಚ್ಚಿ ಬೀಳಿಸುವ ಈ ಪದಗಳು ಶತಶತಮಾನಗಳಿಂದಲೂ ಮಾನವನನ್ನು ಬಿಟ್ಟು ಬಿಡದಂತೆ ಕಾಡುತ್ತಿವೆ ಸಾವಿರಾರು ವರ್ಷಗಳ ಹಿಂದೆ ಮನುಷ್ಯ ತನ್ನ ಅಸ್ತಿತ್ವವನ್ನು ಸಾರಿದ ಕಾಲದಿಂದ ಇಂದಿನವರೆಗೂ ಅವನು ಪ್ರಕೃತಿಯ ವಿಕೋಪಗಳನ್ನು ಸವಾಲುಗಳನ್ನು ಎದುರಿಸಲು ಕಂಡುಕೊಂಡ ದಾರಿಯೇ ದೇವರು ಅಂದರೆ ತನ್ನನ್ನು ಕಾಪಾಡುವ ಒಂದು ಒಳ್ಳೆಯ ಶಕ್ತಿ ಆದರೆ ಅವನು ಒಳ್ಳೆಯ ಶಕ್ತಿಯನ್ನು ಸೃಷ್ಟಿಸಿದಂತೆಯೇ ಕೆಟ್ಟ ಶಕ್ತಿಯ ಬಗೆಗಿನ ನಂಬಿಕೆಯು ತಾನಾಗಿಯೇ ಹುಟ್ಟಿಕೊಂಡಿತು ಅದೇ ದೆವ್ವ ದೇವರು ತನ್ನನ್ನು ಕಾಪಾಡಿದರೆ ದೆವ್ವ ಕೊಲ್ಲುತ್ತದೆ ಎಂಬ ನಂಬಿಕೆ ಅವನ ತಲೆಯಲ್ಲಿ ಭದ್ರವಾಗಿ ಕುಳಿತು ಬಿಟ್ಟಿತು ಇಂದಿಗೂ ಮನುಷ್ಯನ ತಲೆಯಲ್ಲಿ ಈ ದೆವ್ವ ಅದೆಷ್ಟು ಭದ್ರವಾಗಿ ಕುಳಿತಿದೆ ಎಂದರೆ ನಾವು ಒಂಟಿಯಾಗಿ ಕತ್ತಲಲ್ಲಿ ಸ್ಮಶಾನದಲ್ಲಿ ಓಡಾಡಿದರೆ ಸಣ್ಣ ನಾಯಿ ಮರಿಯೇ ದೆವ್ವದಂತೆ ತೋರುತ್ತದೆ ನಮ್ಮ ತಲೆಯೊಳಗೆ ಮೊಳಕೆಯೊಡೆಯುವ ದೆವ್ವ ಕತ್ತಲಲ್ಲಿ ಇಲ್ಲದನ್ನೆಲ್ಲ ಕಲ್ಪಿಸಿಕೊಳ್ಳುವಂತೆ ಮಾಡುತ್ತದೆ ಮಕ್ಕಳ ಮನಸ್ಸು ನಿರ್ಮಲ ಬಿಳಿ ಹಾಳೆ ಇದ್ದಂತೆ ಅದರ ಮೇಲೆ ಸಮಾಜ ಅಂದರೆ ನಾವು ಏನು ಬರೆಯುತ್ತೇವೆಯೋ ಅದು ಅಲ್ಲಿ ಮೂಡುತ್ತದೆ ಎಲ್ಲರನ್ನೂ ಗೌರವಿಸಬೇಕು ಒಳ್ಳೆಯದನ್ನೇ ಮಾಡಬೇಕು ಎಂದು ಹೇಳಿಕೊಟ್ಟರೆ ಮಗು ಹಾಗೆಯೇ ಮಾಡುತ್ತದೆ ಅದೇ ಜೂಜಾಡುವುದು ಕುಡಿಯುವುದು ಕೊಲೆ ಮಾಡುವುದು ಕೆಟ್ಟದ್ದೇನಲ್ಲ ಎಂದು ಹೇಳಿಕೊಟ್ಟರೆ ಮಗು ಅದನ್ನೇ ಸರಿ ಎಂದು ನಂಬುತ್ತದೆ ಹಾಗೆಯೇ ಮಗುವಿನ ಮನಸ್ಸಿನಲ್ಲಿ ನಾವು ಬಿತ್ತುವ ದೇವರು ದೆವ್ವಗಳ ಕಲ್ಪನೆ ಕೂಡ ದೇವರ ಬಗ್ಗೆ ಭಕ್ತಿ ದೆವ್ವದ ಬಗ್ಗೆ ಭೀತಿ ನಾವಿಂದು ಪ್ರತಿಯೊಂದು ಮಗುವಿನ ಮನಸ್ಸಿನಲ್ಲೂ ತಪ್ಪದೇ ಬಿತ್ತುತ್ತಾ ಇದ್ದೇವೆ ಇದರಿಂದ ನಿಜವಾಗಲೂ ಆ ಮಗುವಿಗೆ ನಮ್ಮ ಸಮಾಜಕ್ಕೆ ಒಳಿತೇನಾದರೂ ಇದೆಯೋ ಎಂದು ನಾವು ಯೋಚನೆ ಮಾಡುವ ಕಾಲ ಇಂದು ಬಂದಿದೆ ಎಲ್ಲ ಒಳ್ಳೆಯ ಕೆಲಸದಲ್ಲೂ ದೇವರನ್ನು ಕಾಣು ಎಲ್ಲ ಕೆಟ್ಟ ಕೆಲಸಗಳಲ್ಲೂ ದೆವ್ವವನ್ನು ಕಾಣು ಎಂದು ನಾವು ಹೇಳಿಕೊಟ್ಟರೆ ಆಗ ಆ ಮಗುವಿಗೆ ನಿಜವಾದ ಅರ್ಥದಲ್ಲಿ ನಾವು ಒಳ್ಳೆಯದನ್ನು ಮಾಡಿದ ಹಾಗೆ ಆದರೆ ದೇವರು ದೆವ್ವಗಳ ಕಲ್ಪನೆ ಮನುಷ್ಯನ ಉಗಮದಿಂದಲೂ ಬಂದು ನಮ್ಮ ಮನಸ್ಸಿನಲ್ಲಿ ಅದೆಷ್ಟು ಗಟ್ಟಿಯಾಗಿ ಬೇರೂರಿ ಬಿಟ್ಟಿದೆ ಎಂದರೆ ರಾತ್ರಿ ಹೊತ್ತು ಅದೆಂಥ ಗಂಡಿದೆಯವನು ಸ್ಮಶಾನಕ್ಕೆ ಒಂಟಿಯಾಗಿ ಹೋಗಲು ಹೆದರುತ್ತಾನೆ ಏಕೆ ಸತ್ತ ಮನುಷ್ಯ ದೆವ್ವ ಆಗಿದ್ದಾನೆ ಎಂಬ ಭೀತಿಯಿಂದ ಇಂದಿನ ವಿಜ್ಞಾನ ಯುಗದಲ್ಲಿ ನಾವು ಮಕ್ಕಳನ್ನು ಇಂಥ ಮೂಢನಂಬಿಕೆಯಿಂದ ಹೊರತರಬೇಕಾಗಿದೆ ಶತಶತಮಾನಗಳಿಂದಲೂ ನಮ್ಮ ತಲೆಯಲ್ಲಿ ಬಿತ್ತರಪಟ್ಟಿರುವ ಮೌಢ್ಯದಿಂದ ಮಕ್ಕಳ ತಲೆಯನ್ನು ಉಳಿಸಬೇಕಾಗಿದೆ ಅಂಧಶ್ರದ್ಧೆಯಿಂದ ನಡೆಯುತ್ತಿರುವ ಸಮಾಜದ ಕಾಯಿಲೆಯನ್ನು ಹೋಗಲಾಡಿಸಲು ನಾವೆಲ್ಲ ಇಂದು ಶ್ರಮಿಸಬೇಕಾಗಿದೆ ಇದು ನಾವು ನಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ಕೊಡುವ ಅಪೂರ್ವವಾದ ಬಳುವಳಿ ಎಂದರೆ ತಪ್ಪಲ್ಲ ಬನ್ನಿ ನಾವು ಆ ನಿಟ್ಟಿನಲ್ಲಿ ಹೆಜ್ಜೆ ಹಾಕೋಣ ಇದು ಸ್ಟೈಲ್ ಅಲ್ಲ ಕಾನ್ಸಂಟ್ರೇಷನ್ ಸುಮ್ನೆ ಆಡಿದ್ರೆ ಸರಿ ಇಲ್ದಿದ್ರೆ ನಾನು ಎದ್ದೋಗ್ತೀನಿ ಆಯ್ತು ಬಿಡು ಈಗ ಆಟ ಆಡು ಮೈ ಗಾಡ್ ಇಟ್ಸ್ ಹಾರಿಬಲ್ ಏನದು ಅಂತ ಹಾರಿಬಲ್ ವಿಷಯ ಇಂಡಿಯಾ ಕ್ರಿಕೆಟ್ ನಲ್ಲಿ ಸೋಲ್ತೇನು ಆಹಾ ನಿನ್ನೆ ನಿದ್ದೆಲ್ಲೂ ಕ್ರಿಕೆಟ್ ಧ್ಯಾನ ಇಂಡಿಯಾ ಕ್ರಿಕೆಟ್ ಅಲ್ಲಿ ಸೋಲೋದೇನು ಅಷ್ಟ ಅದ್ಯಾಗ ಹಾರಿಬಲ್ ವಿಷಯ ಆಗುತ್ತೆ ಸರಿ ಸರಿ ಈಗ ವಿಷಯ ಏನು ಅಂತ ಹೇಳು ಮೆಗಾ ಸೀರಿಯಲ್ ತರ ಎಳಿಬೇಡ ಬೇಕಿದ್ರೆ ಬಂದು ನೀನೇ ನೋಡ್ಕೊ ನಾನು ಓದಿ ನಿನ್ಗೆ ಹೇಳ್ಬೇಕಾ ಹಾಗಿದ್ರೆ ಅದ್ಯಾಕೆ ತಿರ್ಚ್ಕೊಂಡು ನಮ್ ಗಮನ ಸೆಳೆದ ಬುಕ್ ವಾರ ಯಾಕೋ ನೀ ಏನೇನೋ ಹೇಳ್ತೀಯಾ ಬೇಕಿದ್ರೆ ನೀನೇ ಬಂದು ನೋಡ್ಕೋ ನಾನೀಗ ಖಂಡಿತ ನಾ ಹೇಳಲ್ಲ ಹೋಗ್ಲಿ ಬಿಡುಗುರು ಇಷ್ಟೇ ಕಾಲ ಯಾಕೆ ಸಿಟ್ ಮಾಡ್ಕೊಂತೀಯ ಹೋಗ್ಲಿ ವಿಷಯ ಹೇಳು ಸೋನ್ನಳ್ಳಿ ರೀ ಅಲ್ಲಿ ಬಂಗ್ಲೆ ಪಕ್ಕ ಮಕ್ಕಳ ಅಸ್ಥಿ ಪಂಜರ ಸಿಕ್ಕಿದ್ಯಂತೋ ಅದು ಪೊಲೀಸರ ಪ್ರಕಾರ ಕೊಲೆ ಅಂತೆ ಜನಗಳ ಪ್ರಕಾರ ಅದು ದೆವ್ವದ ಕೆಲಸ ಅಂತೆ ಹೌದು ಕಣೋ ಭಯಂಕರ
ಸುಣ್ಣಳ್ಳಿ ಅಂದ್ರೆ ನಮ್ ತೋಟ ತೋಟದ ಮನೆ ಇರೋ ಹಳ್ಳಿ ಅಲ್ವೇನು? ಹೌದು, ಅದೇ ಹಳ್ಳಿ. ಹೌದಾ? ನಮ್ಮಳ್ಳಿಲಿ ಮಕ್ಕಳು ಮಾಡ್ರ ಏ ಕೊಲೆ ಮಾಡ್ದವ್ರು ಸಿಕ್ಕಾಕೊಂಡ್ರೇನ? ಹ್ಞೂ, ಸಿಗ್ತಾರೆ ಸಿಗ್ತಾರೆ ಮಣ್ಣಂಗಟ್ಟಿ ಹೋಗಲೋ. ಕೊಲೆ ಮಾಡ್ದವ್ರು ಅಷ್ಟ್ ಬೇಗ ಸಿಗಕ್ಕೆ ನಮ್ ಪೊಲೀಸ್ ಅನ್ ಸ್ಕಾಟ್ಲೆಂಡ್ ಯಾರ್ಡ್ ಪೊಲೀಸ್? ಹೇಳೋ, ಸಾಕ್ ಬಾಯ್ ಮುಚ್ಚೋ. ಸ್ಕಾಟ್ಲೆಂಡ್ ಯಾರ್ಡ್ ಪೊಲೀಸ್ ಮಾತ್ರ ಪೊಲೀಸ್ ಕರ್ನಾಟಕ, ಅದ್ರಲ್ಲೂ ಬೆಂಗಳೂರು ಪೊಲೀಸ್ ಅಂದ್ರೆ ಏನ್ ಅನ್ಕೊಂಡಿದ್ಯೋ? ವೀರಪ್ಪ ನೋಡ್ತಿದ್ದು, ಶಿರಾಸ ನೋಡ್ತಿದ್ದು, ಎಲ್ಲಾ ಕರ್ನಾಟಕ ಪೊಲೀಸ್ ನೋಡ್ತಿರು ಯಾಗ ಕೊಲೆ ರಾಶಿಯನ್ನ ಕಂಡಿಡಿತಾರೆ ಅಂತ. ಹ್ಞೂ, ಕನ್ಸ್ ಕಾಣ್ಬೇಕಷ್ಟೇ. ಸರಿ, ಅವ್ರು ಹಿಡ್ದಿದ್ರೇನು ಪರವಾಗಿಲ್ಲ, ನಾವೇ ಬೇಸಿಗೆ ರಜೆ ಇದ್ದಲ್ಲ, ಹೆಂಗಿದ್ರು ನಾವೇ ಹೋಗೋಣ. ಒಳ್ಳೆ ಅಡ್ವೆಂಚರ್ ಮಾಡ್ಬೋದು ಕಣ್ರು. ಯೋಚನೆ ಮಾಡಿ, ಸಖತ್ ಥ್ರಿಲ್ ಇರುತ್ತೆ. ಏನು ಹಂಗಂದ್ರೆ? ಹಂಗಂದ್ರೆ ಅವನ್ ಪ್ರಕಾರ ಪೊಲೀಸ್ ಹಿಡಿದಿದ್ರೆ ನಾವೇ ಹೋಗಿ ಆ ಅಂತ ಕಣ್ಣ ಹಿಡಿಬೋದು ಅಂತ. ಹೌದು ಕಣೋ. ಏನ್ರೋ ಹೀಗ್ ಹೇಳ್ತಿದ್ದೀರಾ, ಆಗೋ ಕೆಲ್ಸಾನ ಇದು? ಯಾಕಾಗ್ಬಾರ್ದು, ಅಲ್ಲೇ ನಮ್ ತೋಟದ ಮನೆ ಇದೆಯಲ್ಲ, ನಾವೇ ಅಲ್ಲಿಗೆ ಹೋಗಿ ಆ ಕೊಲೆ ರಾಶಿಯನ ಕಂಡಿಡಿಯನ. ಥ್ರಿಲ್ ಆಗಿರುತ್ತೆ. ನಾನ್ ರೆಡಿ, ನಾನ್ ರೆಡಿ. ಏನ್ರೋ ಎಲ್ರು ಎಲ್ಗೋ ಹೋಗಕ್ ಪ್ಲಾನ್ ಹಾಕ್ತಿದ್ದೀರಾ? ಎಲ್ಗ್ರೋ? ನಮ್ಮನ್ ಬಿಟ್ಟು ಹೋಗ್ತೀರಾ? ನಾವು ಬರ್ತೀವಿ. ಹೌದೌದು, ಪಿಕ್ನಿಕ್ ಗೆ ನಾವು ಬರ್ತೀವಿ. ನಾವು ಹೋಗ್ತಿರೋದು ಪಿಕ್ನಿಕ್ ಅಲ್ಲ, ಮರ್ಡರ್ ಮಿಸ್ಟ್ರಿಗೆ. ಅವನೊಬ್ಬ ಗೂಬೆ ಏನೇನೋ ಹೇಳ್ತಾನೆ. ನಾವು ರಜದಲ್ಲಿ ಸೋಮನಹಳ್ಳಿಗೆ ಹೋಗೋಣ ಅಂತ ಪ್ಲಾನ್ ಹಾಕಿದೀವಿ ಅಷ್ಟೇ. ಏ, ನಾನು ಬರ್ತೀನಿ. ಆಯ್ತು ಬನ್ರಿ, ನಮ್ಗೇನು. ಓ ಜ್ಯೋತಿ, ಬಾಮ್ಮ ಕೂತ್ಕೋ. ಪರವಾಗಿಲ್ಲ ಮೇಡಮ್, ಏನೋ ಕಾನ್ಫಿಡೆನ್ಶಿಯಲ್ ವಿಷಯ ಮಾತಾಡ್ಬೇಕು ಅಂತ ಹೇಳಿದ್ರಲ್ಲ. ಏನ್ ವಿಷಯ ಮೇಡಮ್? ಹೇಳ್ತೀನಿ, ಅದಕ್ಕೆ ಕರೆದಿರೋದು. ಮೊನ್ನೆ ನ್ಯೂಸ್ ನೋಡ್ದೆ? ಯಾವ್ದು ಮೇಡಮ್? ಅದೇ ಸೋಮನಹಳ್ಳಿ ಮಕ್ಕಳ ಅಸ್ಥಿ ಪಂಜರ ಸಿಕ್ಕಿದೆಯಲ್ಲ, ಆ ಬಗ್ಗೆ. ಅದ ಪೊಲೀಸ್ ಅದನ್ನ ಕೊಲೆಗೇಸು ಅಂತ ಪರಿಗಣಿಸಿದಾರಲ್ಲ, ಆದ್ರೆ ಅಲ್ಲಿ ಜನ ಅದು ದೆವ್ವದ ಕೆಲ್ಸ ಅಂತ ಹೇಳ್ತಾರೆ. ಆದ್ರೆ ಅದು ದೆವ್ವದ ಕೆಲ್ಸ ಅಲ್ಲ, ಯಾರೋ ವಿಕೃತ ಮನಸ್ಕರ್ ಮಾಡ್ತಿರೋ ಕೆಲ್ಸ. ಅದು ನಮ್ಮೂರಿನ ಹತ್ರದ ಹಳ್ಳಿಲೇ ನಡೀತಿರೋದು ಆತಂಕದ ವಿಷಯ. ಅಫ್ಕೋರ್ಸ್, ಹೌದು ಮೇಡಮ್. ಆ ಮಕ್ಕಳ ಕೊಲೆಗಳ ಹಿಂದೆ ಯಾರ ಕೈವಾಡ ಇದೆ, ಅವ್ರು ಯಾಕೆ ಕೊಲೆ ಮಾಡ್ತಿದ್ದಾರೆ ಅನ್ನೋದನ್ನ ಪೊಲೀಸರು ಬೇಗ ಪತ್ತೆ ಹಚ್ಚಿದ್ರೆ ಒಳ್ಳೇದು ಅಲ್ವಾ ಮೇಡಮ್? ಹೌದು, ಅದಕ್ಕೆ ನಾವು ಬರೀ ಪೊಲೀಸರು ಆ ಕೆಲಸ ಮಾಡ್ಬಿಡ್ತಾರೆ ಅಂತ ಕಾಯ್ಕೊಂಡು ಕೂತ್ರೆ ಆಗಲ್ಲ. ನಮ್ ಕಡೆಯಿಂದ ಪೊಲೀಸರು ಅದನ್ನ ಬೇಗ ಮಾಡೋ ಹಾಗೆ ಮಾಡ್ಬೇಕು. ಅಂದ್ರೆ? ಅಂದ್ರೆ ನಮ್ ಪತ್ರಿಕೆ ಕಡೆಯಿಂದ ಹಳ್ಳಿಗೆ ಹೋಗಿ ಅಲ್ಲಿ ಏನ್ ನಡೀತಿದೆ ಅನ್ನೋ ವಿಷಯ ಕಲೆಕ್ಟ್ ಮಾಡಿ ಜನರಿಗೆ ತಿಳಿಸ್ಬೇಕು. ಕರೆಕ್ಟ್ ಮೇಡಮ್, ಆಗ ಪೊಲೀಸರ ಮೇಲೆ ಪ್ರೆಷರ್ ಬೀಳುತ್ತೆ ಅಲ್ವಾ? ಹೌದು, ಆಗ ಆ ಕೇಸನ್ನ ಪೊಲೀಸ್ನವರು ಬೇಗ ಮುಗಿಸೋಕ್ ನೋಡ್ತಾರೆ. ಹಾಗಾದ್ರೆ ನಾವೀಗ ಅಲ್ಲಿಗೆ ಹೋಗಿ ಅದು ಡೀಟೇಲ್ಸ್ ಕಲೆಕ್ಟ್ ಮಾಡ್ಬೇಕು ಅಂತೀರಾ ಮೇಡಮ್? ಹೌದು, ಜನರು ಮೂಢನಂಬಿಕೆಯಿಂದ ಅದು ದೆವ್ವದ ಕೆಲಸ ಅಂತ ಹೇಳ್ತಿರೋದನ್ನ ನಾವು ಮೊದಲು ಅಲ್ಲ ಅಂತ ಹೇಳಿದೆವು. ಹೌದು, ನೀನ್ ಅಲ್ಲಿಗೆ ಹೋಗಿ ರಿಪೋರ್ಟ್ ಕಲೆಕ್ಟ್ ಮಾಡ್ಬೇಕು, ಅದಕ್ಕೆ ನೀನೇ ಸರಿ ಅನ್ಕೊಂಡಿದ್ದೀನಿ. ಖಂಡಿತ ಮೇಡಮ್, ನೀವ್ ನನ್ ಮೇಲೆ ಇಟ್ಟಿರೋ ನಂಬಿಕೆಗೆ ಥ್ಯಾಂಕ್ಸ್. ನಾನು ಯಾವತ್ತು ಹೊರಡ್ಲಿ? ಯಾವತ್ತೇನು, ಇವತ್ತೇ ಹೊರಡಿ. ಓಕೆ ಮೇಡಮ್, ಬರ್ತೀನಿ. ಬೈ, ಹೋಗ್ ಬನ್ನಿ, ನಿಮ್ಗೆ ಒಳ್ಳೇದಾಗ. ಬೈ. ಎಂತ ಕೆಲ್ಸ ಆಗೋಯ್ತು? ಆ ಮೇಸ್ಟ್ರು ಬೇರೆ ಮಾತಾಡ್ತಾ ನಿಂತ್ಬಿಟ್ರು. ಬಸ್ ಬಂದ್ಬಿಟ್ಟಿರುತ್ತೋ ಏನು? ರಮ್ಯಾ ಮಕ್ಕಳು ಎಲ್ರೂ ಕಾಯ್ತಾ ಇರ್ತಾರೆ. ಅಯ್ಯೋ, ಅಯ್ಯೋ ದೇವ್ರು, ಹೋಗೋ ದಾರಿ ಪಕ್ಕದಲ್ಲೇ ಮೂತ್ ಬಂಡೆ ಇರ್ಬೇಕ? ಗಾಳಿ ಆಂಜನೇಯ ಕಾಪಾಡಪ್ಪ. ಏನಪ್ಪ ನನ್ ಗ್ರಾಚಾರ, ಹೋಗೋ ದಾರಿ ಪಕ್ಕದಲ್ಲೇ ಮೂತ್ ಬಂಗ್ಲೆ ಇರ್ಬೇಕಾ? ಬೇಗ ಇಲ್ಲಿಂದ ಕಳ್ಸ್ಕೊಂಡು. ಓಹೋ, ನಮಸ್ಕಾರ ಕಣಕ. ಎಲ್ರು ಈಗ ತಾನೆ ಬರ್ತಾ ಇದ್ದೀರಿ? ನಮಸ್ಕಾರ. ನೀವು? ಲಿಂಗಣ್ಣ ಕಣಕ, ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗಕ್ಕೆ ನಾನ್ ಬಂದಿರೋದು. ಓ ಹೌದಾ? ಹಾ, ಅಜ್ಜ ಹೇಳ್ತಿದ್ ಲಿಂಗಣ್ಣ ಮಾಮ ನೀವೇನಾ? ಲಿಂಗಣ್ಣ ಇಲ್ಲ, ಮನೆಯಲ್ಲಿದೆ. ಹೇಳ್ತೀನಿ ಹೇಳ್ತೀನಿ, ಯಾಕಷ್ಟೊಂದು ಉಸಿರ ಮಾಡ್ತಿದ್ದೀರಾ? ತುಂಬಾ ದೂರ ಇದೆಯಾ ಲಿಂಗಣ್ಣ ಮನೆ? ಇಲ್ಲೇ ಸ್ವಲ್ಪ ದೂರ ಇದೆ ಕಣಕ. ಬನ್ನಿ ಹೋಗೋಣ ಮಕ್ಕಳ, ಬನ್ನಿ. ಹೋಗ್ಬಿಡಿ,
ಅದು ಭೂತ ಬಂಗ್ಲೆ. ಲಿಂಗಣ್ಣ ಇದೆ ಮನೆನ ಸೂಪರ್ ಆಗಿದೆ, ಚೆನ್ನಾಗಿದೆ ಚೆನ್ನಾಗಿದೆ. ಅಯ್ಯೋ ಅಲ್ಲ, ಅಲ್ಲೆಲ್ಲ ಹೋಗ್ಬೇಡ್ರು. ಏನಾಯ್ತು ಲಿಂಗಣ್ಣ, ಯಾಕೆ ಹೋಗ್ಬಾರ್ದ ಮನೆಗೆ? ಯಾರಿದಾರಲ್ಲಿ? ಅಯ್ಯಯ್ಯೋ, ಅದೊಂದು ದೊಡ್ಡ ಕತೆ ಕಣಕ. ಅದ್ರ ಬಗ್ಗೆ ನಿಮಗೆ ಆಮೇಲೆ ಹೇಳ್ತೀನಿ, ಈಗ ಬನ್ನಿ ಹೋಗೋಣ ಬನ್ನಿ. ಟೀ ತುಂಬಾ ಚೆನ್ನಾಗಿದೆ, ಏನ್ ಹಾಕಿದೀರಿ ಆಂಟಿ ಇದ್ರಲ್ಲಿ? ಇಲ್ಲ, ಮಾಡೋ ಹಾಗೆ ಮಾಡಿದೀನಿ, ಆದ್ರೆ ಸ್ವಲ್ಪ ಏಲಕ್ಕಿ ಹಾಕಿದೀನಿ ಅಷ್ಟೇ. ಅದಕ್ಕೆ ಕೈಗುಣ ಅನ್ನೋದು, ಒಬ್ಬೊಬ್ರು ಮಾಡೋ ಅಡಿಗೆ ತುಂಬಾ ಚೆನ್ನಾಗಿರತ್ತೆ ಅಂತ ನಮ್ಮಜ್ಜಿ ಹೇಳ್ತಾ ಇರ್ತಾರೆ. ಜಾಸ್ತಿ ಹೋಗಬೇಡ್ರವಾ, ಮರ ಹಾಕ್ಬಿಟ್ಟಾಳು. ಇವ್ರಿಗಾಗ್ಲೇ ಹೊಟ್ಟೆ ಉರಿ ಶುರು ಆಯ್ತು. ಎಲ್ಲಿ ಹೇಳಿ, ಎಲ್ಲಾರು ಬಿಸಿನೀರ್ ಕಾಯಿಸಿದೀನಿ ಸ್ನಾನ ಮಾಡೋರಂತೆ. ಅಯ್ಯೋ ನಂಗೆ ಬಿಸಿನೀರ್ ಬೇಡಪ್ಪ, ನಾನು ತಣ್ಣೀರಲ್ಲೇ ಮಾಡ್ತೀನಿ. ಹೌದು, ಈಗಲೇ ಇಷ್ಟೊಂದು ಶಕೆ ಇದೆ, ನನಗೂ ಬಿಸಿನೀರ್ ಬೇಡಪ್ಪ. ಹಾಗಾದ್ರೆ ಒಂದು ಕೆಲಸ ಮಾಡಿ, ಯಾರ್ಯಾರಿಗೆ ಬಿಸಿನೀರ್ ಬೇಡವೋ ಅವರೆಲ್ಲ ನನ್ನ ಜೊತೆ ಬನ್ನಿ. ಎಲ್ಲಿಗೆ ಅಂಕಲ್? ಇನ್ನೆಲ್ಲಿಗ್ರು ನದಿ ಕಣ್ರು ಅಲ್ವಾ ಲಿಂಗಣ? ಹೌದೌದು. ಅಂದ ಹಾಗೆ ನಿಮ್ಮಲ್ಲಿ ಯಾರ್ಯಾರಿಗೆ ಈಜ್ ಬರುತ್ತೆ? ಅಯ್ಯೋ ಬಹುಶಃ ಎಲ್ರಿಗೂ. ಆಯ್ತು ಆಯ್ತು, ಯಾರ್ಯಾರಿಗೆ ಈಜ್ ಬರುತ್ತೋ ಅಷ್ಟು ಜನನು ನೀರಿಗೆ ಇಳಿಯುವಂತೆ. ಅದೆಲ್ಲ ಸರಿ, ಇವ್ರು ಯಾರು ಅಂತ ಹೇಳಲಿಲ್ಲ. ಇವ್ರಾ? ಇವ್ರು ನಮ್ಮ ಸ್ಕೂಲ್ ಮೇಸ್ಟ್ರು, ಹೆಸರು ಅವಿನಾಶ್ ಅಂತ. ನನ್ ಪರಿಚಯ ಮಾಡ್ಕೊಳ್ಳೋದೇನೆ ಮರ್ತ್ಬಿಟ್ಟೆ, ನನ್ನ ಹೆಸರು ಅವಿನಾಶ್ ಅಂತ, ಈ ಊರಿನ ಸ್ಕೂಲ್ ಮೇಸ್ಟ್ರು. ಓ, ನೀವೇನಾ ಅವಿನಾಶ್ ಅಂಕಲ್? ಹೌದು ಪುಟ್ಟ. ಅಂದ ಹಾಗೆ ನಿಮ್ ಹೆಸರುಗಳನ್ನ ಹೇಳಲೇ ಇಲ್ಲ. ಸರಿ ಸರಿ, ಮೊದ್ಲು ಸ್ನಾನ ಮಾಡಿ ರೆಸ್ಟ್ ತಗೊಳ್ಳಿ, ಆಮೇಲೆ ನಿಮ್ಗೆ ಪರಿಚಯ ಮಾಡ್ಕೊಡಿರಂತೆ. ಈಗ ಲಿಂಗಣ್ಣ ಜೊತೆ ಹೋಗಿ ಹೊಳಲ್ಲಿ ಯಾರು ಸ್ನಾನ ಮಾಡ್ತೀರೋ ಮಾಡ್ಕೊಳ್ಳಿ, ಓಕೆ? ಹ್ಮ್, ತಗೊಳೆ ಬನ್ನಿ ಮಕ್ಕಳ. ನೋಡು, ನಾವು ಬರೋದ್ರೊಳಗೆ ತಿಂಡಿ ರೆಡಿ ಮಾಡಿ ಹುಷಾರು ಹೇಗೆ ಬಂದ್ಬಿಡ್ತೀವಿ. ನೋಡಿ ಮಕ್ಕಳ, ಹೊಳೆಯಲ್ಲಿ ಹುಷಾರು, ನದಿ ಅಂದ್ರೆ ಸಿಟಿಲಿರೋ ಸ್ವಿಮ್ಮಿಂಗ್ ಪೂಲ್ ತರ ಅಲ್ಲ. ಹೌದು, ಹಾಗೆ ಮಾಡಿ, ಮುಗಿಸ್ಬಿಡಿ, ಒಂದೇ ಏಟಿ ಕಚಕ್ಕನ್ಸ್ಬಿಡಿ. ಹುಷಾರು, ಯಾರು ನೋಡಬಾರ್ದು. ಆಮೇಲೆ ನಮ್ಮ ಮನೆಗೆ ತಗೊಂಡ್ಬನ್ನಿ, ಹಿಂದಿನ ಬಾಗಿಲ ತಗೊಂಡ್ಬಂದ್ಬಿಡಿ, ಓಕೆ? ಹಾ ಹೇಳಿ. ಹೌದಾ, ಹೊಸ ಹಕ್ಕಿನ ಇಲ್ಲಿ? ಸರಿ ಸರಿ, ನಾನು ಅಲ್ಲಿಗೆ ಬಂದ್ಬಿಡ್ತೀನಿ, ತಕ್ಷಣ ಬಂದ್ಬಿಡ್ತೀನಿ, ಅಲ್ಲೇ ವೇಟ್ ಮಾಡಿ, ಓಕೆ? ಓ ಮೈ ಗಾಡ್, ಇವನ್ ಮಾತು ಕೇಳ್ತಿದ್ರೆ ಇಲ್ಲಿನ ಕೊಲೆಗಳಿಗೂ ಇವನಿಗೂ ಖಂಡಿತ ಏನೋ ಸಂಬಂಧ ಇದೆ ಅನ್ಸುತ್ತೆ. ಏನ್ ಮಾಡೋದೀಗ? ಇವನ್ ಮೇಲೆ ಒಂದ್ ಕಣ್ಣಿಟ್ಟಿರ್ಬೇಕು. ತುಂಬಾ ದಿನ ಆದ್ಮೇಲೆ ನೀನಾಗೆ ಒಲ್ದು ಬಂದಿದೀಯ, ಸಂತೋಷ. ಎಷ್ಟು ಹಿತವಾಗಿದೆ. ಓ, ಇದು ಬೀದಿ ಅಂತನಾ? ಮತ್ತೆಲ್ಲಿ ಅಂತ ಹೇಳು, ಅಲ್ಲಿಗೆ ಬಂದ್ಬಿಡ್ತೀನಿ. ಏ ಭಾಗ್ಯ, ಏನಾಯ್ತು, ಯಾಕಷ್ಟು ಗಬರಿ ಆಗಿದ್ಯಾ? ಏನದು ಭಾಗ್ಯ, ಯಾರಾದರೂ ತೊಂದರೆಯಲ್ಲಿದ್ದಾರಾ? ಅಯ್ಯೋ ಏನಪ್ಪ ಮಾಡಿ, ಏನ್ ಬಿಟ್ರೆ ನೀವು? ಅಲ್ಲ, ಈ ಪಟ್ಟಣದವ್ರಿಗೆ ನದಿ ಕಾಡು ಎಲ್ಲ ಹೊಸದು, ಅವ್ರಿಗೆ ಈಜಕ್ ಬಿಟ್ಟಿದ್ರಲ್ಲ ನೀವು. ಏನು ಸೂರಿ, ನೀನು ಬಂದು ಕಾಪಾಡಿದಕ್ಕೆ ಸರಿ ಹೋಯ್ತು, ಇಲ್ಲಾಂದ್ರೆ ನಾನು ಹೇಗೆ ಮಕ್ಕ ತೋರಿಸ್ಬೇಕಾಗಿತ್ತು ಹೇಳು. ಸರಿ ಸರಿ, ಸದ್ಯ ಏನಾಗ್ಲಿಲ್ಲವಲ್ಲ, ಹೇಳೋ.
ಹಾಕು ಇವೆಲ್ಲ ಆಟ ಆಡಿದ್ದು ಸ್ನಾನ ಮಾಡಿ ನಡ್ರಿ ಮನೆಗೆ. ಬಟ್ರಿ ಇದನ್ನ ಭೂತ್ ಬಂಗ್ಲೆ ಅಂದಿದ್ದಾರಲ್ಲೋ. ಹೌದು ಭೂತ ಬಂದ್ಬಿಟ್ರೆ ಏನ್ರ ಮಾಡೋದು? ಸರಿಯಾಗಿದ್ರ ನೀವಿಬ್ರು ಹೋಗಿ ಹೋಗಿ ನಿಮ್ಮಂತವ್ರನ್ನ ನಮ್ ಟ್ರಿಪ್ಗೆ ಸೇರಿಸ್ಕೊಳಲ್ವ? ನಮಗ್ ಬುದ್ಧಿ ಇಲ್ಲ. ಹೌದು ಕಣೋ, ಇವ್ರು ತಾವು ಎದ್ರುಕೊಳ್ಳೋದಲ್ದೆ ನಮ್ಮನ್ನ ಎದುರಿಸ್ತಾರೆ. ಇವ್ರನ್ನ ಅವ್ರಾಗೆ ಅಲ್ಲೇ ಮಲಗಿದ್ಲಿ ಅಂತ ಬಿಟ್ಬಿಟ್ ಬರ್ಬೇಕಾಯ್ತು. ಹೇ ಹೋಗ್ಲಿ ಬಿಡೆ, ಈಗ ಇಲ್ಲಿ ನಾವು ಆ ಮಕ್ಕಳ ಅಸ್ಥಿ ಪಂಜರ ಸಿಕ್ಕಿದ ಜಾಗನ ಪತ್ತೆ ಮಾಡಿ ಏನಾದ್ರೂ ಕ್ಲೂ ಸಿಗುತ್ತಾ ಅಂತ ನೋಡೋಣ. ಏನೋ ಆಗ ನೋಡ್ತಾ ಇದ್ಯಾ? ಏಯ್ ಪೇಪರ್ ಅಲ್ಲಿ ಕೊಟ್ಟರೆ ಜಾಗ ಇದೆ ಕಣೋ. ಅಂದ್ರೆ ನೀನ್ ಹೇಳ್ತಿರೋದು ಆ ಮಕ್ಕಳ ಅಸ್ಥಿ ಪಂಜರ ಇಲ್ಲ ಸಿಕ್ಕಿದೆ ಅಂತನ? ಅಲ್ಲೇನಿದೆ? ಲೇ ಮೇಗ, ನಂಗ್ ತುಂಬಾ ಹೆದರ್ಕೆ ಆಗ್ತಿದೆ ಕಣೆ. ಗುರುಗೇಳೆ ಮನೆಗೋಗೋಣ ಅಂತ. ಅಬ್ಬ ಏನೇ ನೀನು, ನಾವ್ ಇಷ್ಟೊಂದ್ ಜನ ಇರ್ಬೇಕಾದ್ರೆ ಅದು ಹಗಲು ಹೊತ್ತಲ್ಲ ಭಯ ಪಡ್ತಿಯಲ್ಲ. ಹಲೋ ಮಕ್ಕಳ, ಇಲ್ಲೇನ್ ಮಾಡ್ತಾ ಇದ್ದೀರಾ? ಇದು ತುಂಬಾ ಡೇಂಜರಸ್ ಪ್ಲೇಸ್ ಅಂತ ಗೊತ್ತಿಲ್ವಾ ನಿಮ್ಗೆ? ನಿಮ್ಮನ್ನ ನೋಡಿದ್ರೆ ಈ ಊರಿನ ಮಕ್ಕಳ ತರ ಕಾಣ್ತಾ ಇಲ್ಲ. ಹೌದು, ನೀವ್ ಇಲ್ಲೇನ್ ಮಾಡ್ತಾ ಇದ್ದೀರಾ? ಹೌದು, ಯಾರು ನೀವೆಲ್ಲ? ಓ, ನಿಮ್ ಜೀನ್ಸ್ ಟಿ ಶರ್ಟ್ ನೋಡ್ತಿದಾಗ್ಲೆ ಅನ್ಕೊಂಡೆ. ಏನು ರಜಾನ ಮಜವಾ ಕಳಿಯಕ್ ಬಂದಿದ್ದೀರಾ? ಏಯ್ ನಿಧಾನ ಕೇಳಿರೋ. ಏಯ್ ನಿಧಾನ ಪುಟ್ಟ. ಅದಿರ್ಲಿ, ನೀವು ಒಬ್ರೇ ಈ ಭೂತ್ ಬಂಗ್ಲೆಯಲ್ಲಿ ಏನ್ ಮಾಡ್ತಿದ್ದೀರಾ? ಓ, ಇದು ಭೂತ್ ಬಂಗ್ಲೆ ಅಂತ ನಿಮ್ಗೂ ಗೊತ್ತಿದೆ, ಆದ್ರೂ ಇಲ್ಲಿಗೆ ಬಂದಿದ್ದೀರಾ? ಹೆದರ್ಕೆ ಆಗೋದಿಲ್ವಾ ನಿಮ್ಗೆ? ನಾವ್ ಇಷ್ಟೊಂದ್ ಜನ ಇದೀವಿ, ಅದಕ್ಕೆ ನಮ್ಗೆ ಹೆದರ್ಕೆ ಆಗಲ್ಲ. ನೀವೇನ್ ಮಾಡ್ತಾ ಇದ್ದೀರಾ ಆಂಟಿ? ನಿಮ್ಗೆ ಹೆದರ್ಕೆ ಆಗಲ್ವಾ? ಹಾ, ನಾನು ಜ್ಯೋತಿ ಅಂತ, ನಾನೊಬ್ಬ ಪ್ರೆಸ್ ರಿಪೋರ್ಟರ್. ಇಲ್ಲಿ ಗೊತ್ತಾಯ್ತು ಬಿಡಿ ಆಂಟಿ, ನಾವು ಅದಕ್ಕೆ ಬಂದಿರೋದು. ಇನ್ನ ನಮ್ಮ ಹತ್ರ ಏನ್ ಮುಚ್ಚಿಡ್ತೀರಾ ಆಂಟಿ? ಅಂದ್ರೆ ಇಲ್ಲಿ ಮಕ್ಳು ಕೊಳೆ ನಡೀತಿದ್ಯಲ್ಲ, ಅದನ್ ಪತ್ತೆ ಮಾಡಕ್ಕೆ ಈ ಹಳ್ಳಿಗೆ ಬಂದಿರೋದು. ಓ ಆಂಟಿ, ಈ ಪಿಕ್ನಿಕ್ ಒಂದ್ ನೆಪ ಅಷ್ಟೇ. ವಾವ್, ಬ್ರೇವ್ ಬಾಯ್ಸ್. ಇಲ್ಲಿ ನಾನೊಬ್ಳೆ ಅನ್ಕೊಂಡಿದ್ದೆ. ಪರವಾಗಿಲ್ಲ, ನನ್ ಕಂಪ್ನಿ ಕೊಡಕ್ಕೆ ನೀವೆಲ್ಲ ಇದೀರಾ ಅಂತ ಆಯ್ತು. ನೀವೆಲ್ಲ ನನ್ ಫ್ರೆಂಡ್ಸ್ ಆಗ್ತೀರಾ? ಓ, ನಾನು ನಿಮ್ ಫ್ರೆಂಡ್ ಆಗ್ತೀನಿ. ನಿಮ್ಗೆ ಏನೇನ್ ಬೇಕೋ ಎಲ್ಲ ವಿಷಯ ನಾನು ಹೇಳ್ತೀನಿ. ನಾನ್ ನಿಮ್ ಜೊತೆಗೆ ಇರ್ಲಾ? ಓ, ಇವ್ರು ನಿಮಗ್ ಗೊತ್ತಾ ಆಂಟಿ? ಇವ್ರು ನಮ್ ಅಂಕಲ್ ಸೂರಿ ಅಂತ. ಇವತ್ ಇವ್ರು ಇಲ್ದಿದ್ರೆ ನಮ್ ಫ್ರೆಂಡ್ ನೀರಲ್ಲಿ ಮುಳುಗಿ ಸತ್ತೋಗ್ತಿದ್ದ. ಹೌದು ಆಂಟಿ, ಅಂಕಲ್ ಅವತ್ ಸರಿಯಾಗ ಸಮಯಕ್ ಬಂದು ನೀರಲ್ಲಿ ಇಳ್ದು ಅವನ್ನ ಕಾಪಾಡಿದ್ರು. ಇಲ್ದಿದ್ರೆ ನೀರಲ್ಲಿ ಮುಳುಗಿ ಅವ್ನ್ ಸತ್ತೋಗ್ತಿದ್ದ. ನನ್ ಇಷ್ಟೊಂದ್ ಹಸ್ಬೇಡ್ರಪ್ಪ. ಹ್ಞೂ, ಅದಕ್ಕೇನೆ ನಮ್ಗೆ ಸೂರಿ ಅಂಕಲ್ ಕಂಡ್ರೆ ಇಷ್ಟ. ಅಂಕಲ್ ನಮ್ಮನ್ನ ಇಲ್ಲಿ ಎಲ್ಲಾ ಕಡೆ ಕಾಡ್ ಸುತ್ತಿಸ್ತೀನಿ ಅಂತಂದ್ರು ಅಲ್ವಾ ಅಂಕಲ್? ಈಗ ನೀನು ನಾ ಇಷ್ಟೊಂದ್ ಮರಾಸಿದ್ರೆ ಹೆಂಗೆ? ಓ ಸೂರಿ, ನಿಮ್ಮ ನೋಡಿದ್ರೆ ಮಕ್ಳಿಗೆ ತುಂಬಾ ಕ್ಲೋಸ್ ಆಗಿದ್ದೀರಾ ಅನ್ಸುತ್ತೆ. ಗ್ಲಾಡ್ ಟು ಮೀಟ್ ಯು. ಅಂಕಲ್ ಯಾಕೆ ಸುಮ್ಮನೆ ನಿಂತ್ಬಿಟ್ರಿ? ಆಂಟಿ ನಿಮ್ಮನ್ನ ಫ್ರೆಂಡ್ ಮಾಡ್ಕೋಬೇಕಂತೆ, ಕೈ ಕೊಡಿ. ಸರಿ ಆಗಿದ್ರೆ ಇನ್ಮೇಲೆ ನಾವೆಲ್ಲ ಫ್ರೆಂಡ್ಸ್. ನಾವೆಲ್ಲ ಸೇರ್ಕೊಂಡು ಆ ಮಕ್ಕಳ ಕೊಲೆ ರಹಸ್ಯನ ಕಂಡಿಡಿಯೋಣ. ನೀವು ಇಲ್ಲಿಯವರೇ ಆಗಿರೋದ್ರಿಂದ ಇಲ್ಲಿ ವಿಷಯ ಎಲ್ಲ ನಂಗೆ ತಿಳಿಸ್ಬೇಕು. ಓ, ಇಲ್ಲಿ ಮೂರ್ ತಿಂಗಳಿಂದ ಏನೇನೋ ನಡೀತಾ ಇದೆ. ಅರ್ಥ ಆಯ್ತಲ್ಲ, ಇವತ್ ರಾತ್ರಿ ಕೆಲಸ ಮುಗಿಬೇಕು. ಯಾರಿಗೂ ಒಂಚೂರು ಸುಳಿವು ಹತ್ತಬಾರ್ದು, ತಿಳಿತಲ್ಲ? ಆಯ್ತು ಸೌಕರ್ಯ, ನೀವೇನು ಯೋಚನೆ ಮಾಡ್ಬೇಡಿ. ಆಯ್ತು, ಇದು ದೇವದ ಮನೆ, ಯಾವ ನರಪಿಳೆನೂ ಇಲ್ಲಿಗೆ ಬರಲ್ಲ.
ಅದು ರಾತ್ರಿ ಹೊತ್ತು ಪ್ರಾಣ ಕಳ್ಕೊಳಕ್ ಯಾರು ಬರ್ತಾರೆ ಇಲ್ಲಿಗೆ? ಇಲ್ಲಿಂದ ಎಷ್ಟು ದಿವಸ ಆಗ್ಸದ? ಲೋ ಹೆಬ್ಬ, ರಾತ್ರಿ 12 ಗಂಟೆಗೆ ನಿನಗೆ ಮಾಲ್ ತಲುಪುತ್ತೆ. ತಕ್ಷಣ ಹೇಳಿ ಜಾಗಕ್ಕೆ ಹೋಗಿ ತಲುಪಿಸು. ಹುಷಾರು, ಯಾರ ಗಂಡಿಗೂ ಬೇಡ. ಆಯ್ತಾ ಯಜಮಾನ್ರೆ? ಏನು ಹೊಸದಾಗಿ ಹೇಳ್ತಿದ್ರಲ್ಲ, ಎಷ್ಟು ವರ್ಷದಿಂದ ಈ ಕೆಲಸ ಮಾಡ್ತಾ ಇದೀವಿ, ಒಂದ್ಸರಿಂದ ಸಿಕ್ಬಿಟ್ಟಿದೀವಾ? ಮೊನ್ನೆ ಪೇಪರ್ನಲ್ಲಿ ಅಸ್ಥಿ ಪಂಜರ ಸಿಕ್ಕ ವಿಷಯ ಬಂದಾಗ್ಲಿಂದ ಪೊಲೀಸ್ನವ್ರ ಕಣ್ಣು ಈ ಊರ್ ಮೇಲಿದೆ. ಅದಕ್ಕೆ ಹುಷಾರು ಹೊಂದಿದ್ದು. ಪೊಲೀಸ್ನವರು ನಾಯಿಗಳ ತರ ಯಾವಾಗ ವಾಸನೆ ಕಂಡಿರ್ತಾರೋ ಗೊತ್ತಾಗಲ್ಲ. ಯಜಮಾನ್ರೆ, ಆತರ ಏನೂ ಆಗಲ್ಲ, ನೀವು ಚಿಂತೆ ಮಾಡಬೇಡಿ. ಸರಿ, ಹಾಗಿದ್ರೆ ನಾನು ಹೊರಡ್ತೀನಿ. ಇದನ್ನ ಅವ್ರ ಕೆಲಸ ಮಾಲ್ ತಗೊಂಬನ್ನಿ. ಒಂದ್ ನಿಮಿಷ, ಅವ್ರು ನಮ್ಮನ್ ಬಿಟ್ಟು ಬಂದಿದ್ ನಿಜನಾ? ಹೌದು ಕಣೋ, ಅವ್ರು ಇಲ್ಲಿ ಬಂದಿರೋದು ರಜದಲ್ಲಿ ಸಂತೋಷವಾಗಿ ಕಾಲ ಕಳಿಯಕ್ಕಲ್ಲ, ಇಲ್ಲಿರೋ ದೇವದ ಮನೆ ರಹಸ್ಯನ ಪತ್ತೆ ಹಚ್ಚಕ್ಕೆ. ಅವರು ಆ ರಹಸ್ಯನ ನಮ್ಮಿಂದ ಮುಚ್ಚಿಟ್ಟು ನಾವಷ್ಟೇ ಇಲ್ಲಿಗೆ ಬಂದಿರೋದ್ರಿಂದ ನಾವು ಅವ್ರಕ್ಕಿಂತ ಮೊದ್ಲೇ ಅದನ್ನ ಕಂಡಿಡ್ದು ಅವ್ರಿಗೆ ಶೇಮ್ ಮಾಡ್ಬೇಕು. ಏನಂತೀರ? ಹೌದು ಕಣೋ, ಅವ್ರು ನಮ್ಮನ್ನ ಡಿಕ್ಲೇರ್ ಮಾಡಿದ್ದಾರೆ, ಅವರಿಗೆ ಬುದ್ಧಿ ಕಲಿಸ್ಬೇಕು. ಹೌದೌದು, ಅವರು ನಮ್ಮನ್ನ ಕೊಕ್ಕೊಂಡ್ರು ಅನ್ಕೊಂಡಿದ್ದಾರೆ. ಆದ್ರೆ ನಾವಿಲ್ಲಿ ಬಂದಿರೋದು ಸೀಕ್ರೆಟ್ ಆಗಿರ್ಬೇಕು. ರಮ್ಯಾ ಆಂಟಿಗೆ, ಭಾಗ್ಯ ಆಂಟಿಗೆ, ಭಟ್ರಿಗೆ ಯಾರಿಗೂ ಗೊತ್ತಾಗ್ಬಾರ್ದು. ಏ ಸುಮ್ನೆ ಇರೋ, ಆ ಹಾಳ್ ಮನೇಲಿ ಯಾರೋ ಇದ್ದಾಗಿದೆ. ಹೌದಲ್ಲ, ಹಾಳ್ ಮನೇಲಿ ಯಾರು ಇರ್ತಾರೆ ಇಷ್ಟೊತ್ತಲ್ಲಿ? ದೆವ್ವ ಏನಾದ್ರೂ ಇರ್ಬೋದು. ನಿಮ್ ತಲೆ ದೆವ್ವಗಿವ ಇರೋದೆಲ್ಲ ಸುಳ್ಳು ಅಂತ ನಮ್ಮ ಮೇಷ್ಟ್ರು ಹೇಳಿಲ್ವಾ? ಹೌದು, ನಂಗೆ ಯಾಕೋ ಹೆದರಿಕೆ ಆಗ್ತಿದೆ ಕಣೋ. ಅಯ್ಯೋ ಹೆದರ್ಕೋಬೇಡ್ವೆ, ಆ ದೆವ್ವ ನೋಡ್ದಕ್ಕ ನಾನು ಒಬ್ನೇ ಸಾಕು. ಸರಿ ಸರಿ, ಈಗ ಅಲ್ಲಿ ಯಾರಿದ್ದಾರೆ, ಏನ್ ನಡೀತಿದೆ ಅಂತ ನೋಡ್ಬೇಕಲ್ಲ. ಹೌದು, ನಾವೀಗ ಏನ್ ಮಾಡೋದು? ಅಲ್ಲಿ ಹೋಗಿ ಯಾರು ಒಬ್ರು ನೋಡ್ಬೇಕಷ್ಟೇ. ಏ ನೀನೇ ಹೋಗ. ನನ್ ಕೇಳಾಗಲಪ್ಪ, ಯಾಕೆ ಸುಮ್ನೆ ಏನೇನೋ ಹೇಳ್ತೀಯ, ಹೋಗಕ್ ಭಯ ಅನ್ನು. ನಿನ್ ತಲೆ ನೀನೋ, ಯಾರು ಹೋಗ್ಬೇಡಿ, ನಾನೇ ಅಲ್ಲಿಗೆ ಹೋಗ್ ಬರ್ತೀನಿ, ಇಲ್ಲೇ ಇರ್ರು. ಅದಕ್ಕೆ ನಾನು ಏನ್ ಮಾಡಕ್ಕೂ ಸಿದ್ಧ. ಆದ್ರೆ ಇಲ್ಲಿ ನಿಧಿನ ಹಾಳ ದೆವ್ವ ಕಾಯ್ತಾ ಇರೋದ್ರಿಂದ ಇದುವರೆಗೂ ನಿಧಿ ನಮ್ಮ ಕೈ ಸಿಗ್ತಾನೆ ಇಲ್ಲ. ಆ ದೇವದ ವಸ್ತಲಿರೋ ನಿಧಿ ನಮ್ಮ ಕೈ ಸಿಗುವಾಗ ಮಾಡೋ ಮಂತ್ರವಾದಿ ಇದುವರೆಗೂ ನಮ್ಗೆ ಸಿಗ್ಲೇ ಇಲ್ಲ. ರೋಜಾ ಈ ಸಲ ಒಳ್ಳೆ ಮಂತ್ರವಾದಿನ? ರೋಜಾ, ಅವಳಿಗೆ ಮಂತ್ರವಾದಿಗಳು ಚೆನ್ನಾಗಿ ಗೊತ್ತಿದ್ದಾರೆ ಅಂತಲೇ ನಾನು ಅವಳನ್ನ ಸಹಿಸಿಕೊಂಡಿದ್ದೀನಿ. ಆದ್ರೆ ಹಾಳಾದವಳು 3 ತಿಂಗಳಿಂದ ಯಾರೋ ಮಂತ್ರವಾದಿ ತುಂಬಾ ಬಲಿಷ್ಠ, ಎಂತ ದೇವನ ಬೇಕಾದ್ರೂ ವಶಪಡಿಸ್ಕೊಳ್ತಾನೆ ಹಾಗೆ ಹೀಗೆ ಅಂತ ಹೇಳಿದವಳು. ಆಮೇಲೆ ಆ ಮಂತ್ರವಾದಿ ದುಡ್ಡು ತಗೊಂಡು ಓಡಗ್ಬಿಟ್ಟ, ಮೋಸ ಮಾಡ್ಬಿಟ್ಟ ಅಂತ ಕತೆ ಕಟ್ಬಿಟ್ಟು. ಈ ಬಾರಿ ಹಾಗಾಗಲ್ಲ, ಒಳ್ಳೆ ಮಂತ್ರವಾದಿಗಳನ್ನ ಕರೆಸಿದ್ದೀನಿ ಅಂದಿದ್ದಾಳೆ. ನೋಡೋಣ, ಅವಳು ನಾಳೆ ಬರ್ತಾ ಇದ್ದಾಳೆ. ಭದ್ರನ ಅವಳಿಗೆ ಮೀಟ್ ಮಾಡಿ ಅವಳಿಗೆ ಏನೇನು ಬೇಕೋ ಎಲ್ಲ ಕೊಡಕ್ಕೆ ಹೇಳು. ಈ ಬಾರಿ ಯಾವುದೇ ತಪ್ಪು ನಾನು ಸಹಿಸಲ್ಲ. ಓಕೆ, ಬಸ್ ಏನು ಚಿಂತೆ ಮಾಡಬೇಡಿ, ಎಲ್ಲ ಚೆನ್ನಾಗಿ ನಡೀತಾ ಇದೆ. ಗುಡ್, ಮೊನ್ನೆ ಬಲಿ ನೀಡಿದ 2 ಮಕ್ಕಳ ಅಸ್ಥಿ ಪಂಜರಗಳು ಪತ್ತೆಯಾಗಿ ಪೇಪರಲ್ಲೆಲ್ಲ ಬಂದ್ಬಿಟ್ಟಿದೆ. ಪೊಲೀಸರು ಕಣ್ಣಿರುತ್ತೆ, ತುಂಬಾ ಹುಷಾರಾಗಿರ್ಬೇಕು. ನಾವು ತುಂಬಾ ಕೇರ್ಫುಲ್ ಆಗಿರ್ತೀವಿ. ಗುಡ್, ನಾಳೆ ಸಿಟಿಯಿಂದ ರೋಜಾ ಮತ್ತೆ ಅವರ ಅಸಿಸ್ಟೆಂಟ್ ಬರ್ತಾ ಇದ್ದಾರೆ, ಅವರಿಂದ ಈ ಕೆಲಸ ಮಾಡಿಸ್ಲೇಬೇಕು. ಅವ್ರ ಕೆರೆ ಹತ್ರ ಬರ್ತಾರೆ. ಓಕೆ ಬಸ್. ಭದ್ರನಿಗೆ ಕೋಲ್ಡ್ ವರ್ಡ್ ಗೊತ್ತು, ಹುಷಾರಾಗಿ ಕೆಲಸ ಮಾಡಿಸಿ. ಓಕೆ ಬಸ್. ಓಯ್, ಅಲ್ಲಿ ಯಾರೋ ಇದ್ದಾಗಿದೆ, ಹೋಗಿ ನೋಡಿ ಯಾರು ಅಂತ. ಗುರು, ಏ ಬಾಲು, ಬೆಂಗಳೂರ್ ಮೇಲೆ ಹೋಯ್ತು ಅನ್ಸುತ್ತೋ? ಸಂಜೆ ಆಯ್ತು, ಬೇಗ ಹೇಳ್ರ, ಸೂರ್ಯ ಅಂಕಲ್ ಕಾಯ್ತಾ ಇರ್ತಾರೆ. ಅಯ್ಯೋ, ಆಗ್ಲೇ 5 ಗಂಟೆ ಆಯ್ತೇನಾ? ಛ, ಎಷ್ಟಾಗ್ ಮಾಡ್ಬಿಟ್ವಿ ಅಲ್ಬೇನ್ರ ನಾವು.
ಎಲ್ಲ ಬೇಗ ಬೇಗ ಮುಖ ತೊಳ್ಕೊಂಡು ರೆಡಿ ಆಗ್ರೋ, ಇನ್ನೂ ಎಷ್ಟೊತ್ತು ಮಲಗಿರ್ತೀರಾ? ಫೈರ್ ಕ್ಯಾಂಪಿಗೆ ಲೇಟ್ ಆಗುತ್ತೆ. ಲೋ ಸೂರ್ಯ ಅಂಕಲ್, ಫೈರ್ ಕ್ಯಾಂಪ್ ರೆಡಿ ಮಾಡಿ ತುಂಬಾ ಹೊತ್ತಾಯ್ತು ಅನ್ಸುತ್ತೆ. ಹೌದು ಕಣ್ರೋ, ಸೂರ್ಯ ಅಂಕಲ್ ನಿಜವಾಗ್ಲೂ ಬಂದ್ಬಿಟ್ಟಿರ್ತಾರೆ. ಕಾಣ್ತಿಲ್ವೇನೋ ಅಂಕಲ್ ಕೋಳಿ ಹಿಡಿತಾ ಇದಾರೆ. ಅದೇ ಯಾಕೆ ಅಂತ? ಯಾಕೆ ಅಂದ್ರೆ ಕೋಳಿ ಹಿಡಿದು ಫ್ರೈ ಮಾಡಕ್ಕೆ ಅಲ್ವಾ ಅಂಕಲ್? ಹೌದು ಸೂರಿ, ನಾನಂತೂ ಕೋಳಿ ತಿನ್ನಲ್ಲಪ್ಪ, ಮೊಟ್ಟೆ ಮಾತ್ರ ತಿನ್ನೋದು. ಲೋ ಏನೇನೋ ಮಾತಾಡ್ದು ಬಿಟ್ಟು ಸ್ವಲ್ಪ ಈ ಕೋಳಿ ಹಿಡಿಯಕ್ ಹೆಲ್ಪ್ ಮಾಡ್ರು. ಸೂರಿ, ನೀನ್ ನಿಜವಾಗೂ ಆ ಕೋಳಿನ ಫ್ರೈ ಮಾಡಕ್ಕೆ ಹಿಡಿತಾ ಇದ್ಯಾ? ಇಲ್ಲಪ್ಪ, ಫ್ರೈ ಮಾಡಲ್ಲ, ನಂಗಿಷ್ಟ ಇಲ್ಲ. ನಂಗ್ ಗೊತ್ತಿತ್ತು ಸೂರಿ ಹಾಗೆಲ್ಲ ಕೋಳಿ ತಿನ್ನಲ್ಲ ಅಂತ. ಸೂರಿ ಮೊಟ್ಟೆ ತಿಂತೀಯ ತಾನೆ? ಸರಿ ಸರಿ, ನೀನ್ ಕೋಳಿ ತಿಂದಿದ್ರೆ ಅಷ್ಟೇ, ಸ್ವಲ್ಪ ಕೋಳಿ ಹಿಡಿಯಕ್ಕೆ ಎಲ್ಲ ಬಂದ್ ಹೆಲ್ಪ್ ಮಾಡ್ರು. ಹೌದು, ನಿಮ್ ರಮ್ಯಾ ಭಾಗ್ಯ ಆಂಟಿ ಕಾಣ್ತಿಲ್ವಲ್ರೋ? ಅಂಕಲ್, ರಮ್ಯಾ ಆಂಟಿ ಭಾಗ್ಯ ಆಂಟಿನ ಕರ್ಕೊಂಡ್ ಬರಕ್ ಹೋದ್ರು. ಓ ಹೌದಾ, ಸರಿ, ಈಗ ನೀವೆಲ್ಲ ಸ್ವಲ್ಪ ಕೋಳಿ ಹಿಡಿಯಕ್ ಹೆಲ್ಪ್ ಮಾಡ್ರು. ಆಯ್ತು ಅಂಕಲ್. ಸರಿ ಹೋಗಿ ಮತ್ತೆ. ಸುಮಾರು 500 ವರ್ಷಗಳ ಹಿಂದೆ ನಡೆದ ಕತೆ, ಯಾರು ಹೆದರ್ಕೊಳ್ಳಲ್ಲ ತಾನೆ? 500 ವರ್ಷಗಳ ಹಿಂದೆ ಇಲ್ಲೊಂದು ದೊಡ್ಡ ಭೂತ ಬಂಗಲೆ ಇತ್ತು. ಅಲ್ಲಿಂದ ಅಂತ ಶಬ್ದ ಬರ್ತಾ ಇತ್ತು. ಅವಾಗ ಅಲ್ಲಿ ಬಂದ್ರಿ, ಏನ್ ವಿಷಯ? ನನ್ ಒಂದ್ ಕನ್ಸು ಬಿತ್ತು ಕಣೆ. ಏ ಮಲ್ಗಿರೋರ್ಗಲ್ದೆ ಎದ್ದಿರೋರ್ ಬೀಳುತ್ತಾ ಅದು? ಕನ್ಸಂದ್ರೆ ಸುಮ್ನೆ ಕನ್ಸಲ್ಲ ಕಣೆ, ನಮ್ ತಾತ ಕನ್ಸಲ್ ಬಂದಿದ್ರು. ಕನ್ಸಲ್ ಬಂದ್ಬಿಟ್ಟು ನಮ್ ಮನೆ ಮೂಲೆಯಲ್ಲಿ ದೊಡ್ಡ ನಿಧಿ ಐತೆ ತಗೋ ಅಂತ ಹೇಳಿದಾರೆ. ಅಯ್ಯೋ ನಿಧಿನ? ಹೌದ್ ಕಡೆ, ನಿಧಿ ನಿಧಿ ಅಂದ್ರೆ ನಿನ್ನ ಗಿಟ್ಟ ಎದ್ರಕತ್ಯ? ಅಯ್ಯಯ್ಯೋ, ಊತಿರ ನಿಧಿ ತಗೊಂಡ್ರೆ ಒಳ್ಳೇದಾಗಲ್ವಂತ್ರಿ, ಅದಕ್ಕೆ ನಾನು ಹೇಳಿದ್ದು. ಏನು ಅಂತ ಮಾತಾಡ್ತೀಯ? ನಿಧಿ ನಮ್ ಪೂರ್ವಿಕರದು, ಅದನ್ನ ತಗೊಂಡ್ರೆ ನಾವ್ ಇನ್ನೂ ಶ್ರೀಮಂತ ಆಗ್ತೀವಿ. ಈಗ ನಮ್ಗೆ ಏನ್ ಕಡಿಮೆ ಆಗಿದೆ ಅಂತ ಅತಿಯಾಸ ಪಡಬಾರ್ದು ಕಣ್ರಿ. ಹೋಗಿ ಹೋಗಿ ನಿನ್ನ ಹತ್ರ ಹೇಳಿದ್ನಲ್ಲ ನಾನು. ಅಲ್ಲರಿ, ನಿಧಿ ತಗೊಂಡ್ರೆ ನಮ್ ಕೆಟ್ಟದಾಗುತ್ತೇನೋ ಅಂತ ಭಯ. ನಮ್ ನಿಧಿ ತಗೊಂಡ್ರೆ ನಮ್ಗೆ ಕೆಟ್ಟದಾಗುತ್ತೆ? ಅಲ್ಲ, ಯಾವ್ದಕ್ಕೂ ಒಂದ್ಸರಿ ಶಾಸ್ತ್ರಿಗಳು ಕೇಳೋದು ಒಳ್ಳೇದಲ್ವಾ? ಆಯ್ತು, ಶಾಸ್ತ್ರಿಗಳನ್ನ ಕೇಳೋಣ ಬಿಡು. ನೋಡ್ ಧರ್ಮ, ಕನಸಿನಲ್ಲಿ ನಿಮ್ ತಾತ ಬಂದ್ ಹೇಳ್ದಾಗೆ ಇಲ್ಲಿ ನಿಧಿ ಇರೋದೇನೋ ನಿಜ, ಆದ್ರೆ ಅದ್ ಯಾರಿಗೂ ದೊಕ್ಕೋ ಅಲ್ಲ. ಯಾಕೆ ಶಾಸ್ತ್ರಿಗಳೇ? ಯಾಕೆ ಅಂದ್ರೆ ಯಾಕೆಂದ್ರೆ ಆ ನಿಧಿನ ಒಂದು ದೆವ್ವ ಕಾಯ್ತಿದೆ. ಯಾರದನ್ನ ಮುಟ್ಟೋದಿಕ್ ಪ್ರಯತ್ನ ಪಟ್ರು ಅವ್ರನ್ನದು ಬಲಿ ತಗೊಂಡ್ಬಿಡುತ್ತೆ. ಹಾಗಾದ್ರೆ ನಿಧಿನ ತಗೊಳ್ಳೋದಕ್ಕೆ ಏನ್ ಮಾಡ್ಬೇಕು ಶಾಸ್ತ್ರಿಗಳೇ? ಅದ್ ನಮ್ ಪೂರ್ವಿಕರದು, ಅದ್ ನಮಗ್ ದಕ್ಕಲೇಬೇಕು. ನೀ ತಪ್ಪು ತಿಳ್ಕೊಂಡಿದ್ಯಾ ಧರ್ಮಪ್ಪ? ಅಲ್ಲಿ ನಿಧಿ ಇರೋದೇನೋ ನಿಜ, ಆದ್ರೆ ಅದು ನಿಮ್ಮ ಪೂರ್ವಿಕರದಲ್ಲ. ಸುಮಾರು 500 ವರ್ಷಗಳ ಹಿಂದೆ ರುದ್ರ ಭಯಂಕರ ಎಂಬತಕ್ಕಂತಹ ಒಬ್ಬ ಮಂತ್ರವಾದಿ ಇದ್ದ. ಆ ಮಂತ್ರವಾದಿ ತನ್ನ ಕುತಂತ್ರದಿಂದ ರಾಜ ಪ್ರತಾಪ ಸಿಂಹರ ಅರಮನೆಯಲ್ಲಿದ್ದಂತಹ ನಿಧಿನ ಕದ್ದು ತಂದು ಇಲ್ಲಿ ಹೂತಿಟ್ಟ. ಇದನ್ನು ತಿಳಿದಂತ ರಾಜ ಪ್ರತಾಪ ಸಿಂಹ ತನ್ನ ಸೈನ್ಯ ಸಮೇತವಾಗಿ ಬಂದು ಆತನ ಶಿರಶ್ಛೇದ ಮಾಡಿದ. ಆ ನಿಧಿಯ ಮೇಲಿನ ಆಸೆಯಿಂದ ಆ ರುದ್ರ ಭಯಂಕರ ದೆವ್ವವಾಗಿ ಇಲ್ಲೇ ಇದ್ದಾನೆ.
ಯಾರೇ ಆಗ್ಲಿ ಅದನ್ನ ವಶಪಡಿಸ್ಕೊಳ್ಳೋದಕ್ಕೆ ಬಂದ್ರೆ ಅವರನ್ನ ಬಲಿ ತಗೋತಾನೆ. ಅಂದ್ರೆ ಆ ದೇವ ಈಗ ಇಲ್ಲೇ ಇದೆ ಅಂತೀರಾ? ಹಂಗಾದ್ರೆ ದಿಗ್ಬಂಧನ ಹಾಕ್ಬಿಡಿ. ಅಯ್ಯೋ, ಅದೆಲ್ಲ ಆಗಲ್ಲ ಧರ್ಮಪ್ಪ. ನಾನು ಮೊದ್ಲೇ ಹೇಳಿದ್ದೀನಿ, ಆ ದೇವ ಸಾಮಾನ್ಯದ್ದಲ್ಲ. ದಿಗ್ಬಂಧನ ಹಾಕಕ್ ಬಂದವ್ರನ್ನೇ ಅದು ಬಲಿ ತಗೊಂಡೆ ಬಿಡೋಲ್ಲ. ಆಯ್ತು ಶಾಸ್ತ್ರಿಗಳೇ, ಇದು ನಿಮ್ ಕೈಯಿಂದ ಆಗಿದ ಕೆಲಸ. ನನಗೆ ಗೊತ್ತಿದೆ ಯಾರಿಂದ ಮಾಡಿಸ್ಬೇಕು ಅಂತ. ಧರ್ಮಪ್ಪ, ಆ ನಿಧಿ ಆಸೆ ಬಿಟ್ಬಿಡು. ನಿನಗೆ ಬದುಕಬೇಕು ಅಂತ ಆಸೆ ಇದ್ರೆ ಆ ಹುಚ್ಚಾಸೆ ಬಿಟ್ಬಿಡಪ್ಪ. ಹ್ಮ್, ದಕ್ಷಿಣೆ ಕೊಟ್ಟಾಯ್ತಲ್ಲ, ತಾವೇ ನೋಡ್ಬೋದು. ವಿನಾಶ ಕಾಲೆ ವಿಪರೀತ ಬುದ್ಧಿ. ಸುದರ್ಶನ, ವಿಭೂತಿ ಇಟ್ಕೊಳ್ಳಿ, ದೇವವನ್ನು ಕಟ್ಟಾಕ್ ಬಂದಿದ್ದೇವೆ. ಇನ್ ಮುಂದೆ ನಿಮ್ಗೆ ಯಾವ್ದೇ ತರ ಭಯ ಇಲ್ಲ. ಭಲೆ, ಮಂತ್ರವಾದಿ ಅಂದ್ರೆ ನೀನೆ, ಮನೆಗೆ ಹೋಗಿ ದಕ್ಷಿಣೆ ಇಸ್ಕೋ. ಹ್ಮ್, ನಿಮ್ ಕೆಲಸ ಶುರು ಮಾಡ್ಕೊಳ್ಳಿ. ಇವನು ನೆಗದ್ ಬಿದ್ನ, ಆದ್ರೂ ಪರವಾಗಿಲ್ಲ, ನಿಮ್ ಕೆಲಸ ನನಗೆ ಶುರು ಮಾಡ್ಕೊಳ್ಳಿ. ಕಾಲ ಮಿಂಚಿಲ್ಲ, ಈ ಕೆಲಸ ನಿಲ್ಸ್ಬಿಡಿ, ಇಲ್ಲಾಂದ್ರೆ ದೇವ ನಮ್ಮನ್ನ ಬಲಿ ತಗೊಂಡ್ಬಿಡುತ್ತೆ. ನಿನ್ಗೇನು ಗೊತ್ತಾಯ್ಕಿಲ್ಲ, ಪಾನ್ಕ ಕೊಟ್ಟಾಯ್ತಲ್ಲ, ನಡಿವಳಿಕೆ. ಯಾಕಿಂಗಾಯ್ತು? ನೀನ್ ಹೇಗೆ ಪ್ರಾಣನೇ ಹೋಯ್ತ ಧರ್ಮಪ್ಪ? ಈಗ್ಲಾರು ಗೊತ್ತಾಯ್ತಾ, ಆ ನಿಧಿ ಕಾಯ್ತಿರೋ ದೇವ ಎಲ್ಲರೂ ಪ್ರಾಣನ ತೆಗಿತಾ ಇದೆ ಅಂತ. ಧರ್ಮಪ್ಪ, ಈಗಲೂ ಕಾಲ ಮಿಂಚಿಲ್ಲ, ಆ ನಿಧಿ ಆಸೆ ಬಿಟ್ಬಿಡು, ಆ ತಗ್ಗನ್ನು ಮುಚ್ಚು, ನಿಮ್ಗಳ ಪ್ರಾಣ ಉಳಿಯುತ್ತೆ. ಸಾಧ್ಯವಿಲ್ಲ ಶಾಸ್ತ್ರಿಗಳೇ, ಇದು ನಮ್ಮ ಪೂರ್ವಿಕರದ್ದು. ನನ್ನ ಹೆಂಡತಿ ಸತ್ತಿದ್ದು ಅವ ಕಚ್ಚಿದ್ರಿಂದ. ಈ ನಿಧಿ ನನಗೆ ಬೇಕೇ ಬೇಕು. ಆ ದೇವರೇ ಕಾಪಾಡು. ಹ್ಮ್, ಏನ್ ಮುಖ ನೋಡ್ತಿದ್ದೀರ, ಕೆಲಸ ಶುರು ಹಚ್ಕೊಳ್ಳಿ ಬೇಗ. ಸಾಕು ಸಾಕು, ಕೆಲಸ ನಿಲ್ಸರು, ತುಂಬಾ ಹೊತ್ತಾಯ್ತು, ನಾಳೆ ಮಾಡಿದ್ರಂತೆ. ಏನ್ ಮುಖ ನೋಡ್ತಿದ್ದೀರಿ, ಹೊಡಿ ಇಲ್ರು. ಏನ್ ದಣಿ, ಸಾಮಾನ ಕಿಲ್ಲ ಬಿಡ್ತಾ ಇದ್ರ ತಾಂಡ್ರು? ಯಾರಿಗೋ ಬರ್ತಿದ್ದಣಿ, ಕೈಕಲ್ ಮುಖ ತಳ್ಕೊಂಡ್ ಬರ್ತಿದ್ದಣಿ. ಆಯ್ತು ಹೋಗಿ. ಅವರಲ್ಲ ಅಯ್ಯೋ ದೇವ್ರೇ, ಭಟ್ರ ಅಂಕಲ್ ಆಮೇಲೆ ಏನಾಯ್ತು? ಆ ನಿಧಿ ಸೈಕ್ ಧರ್ಮಪ್ಪ ಸತ್ತ ಅವ್ರನ್ನ ಅಂದ್ರೆ ಆ ದೇವನೇ ಅನ್ಕೊಳ್ತಾ? ಆಮೇಲೆ ಯಾರಿಗೂ ಆ ನಿಧಿ ಸಿಗ್ಲೇ ಇಲ್ವಾ? ಆ ಭಟ್ರ ಸುತ್ತ ರೀಲ್ ಪ್ರಕಾರ ಆ ನಿಧಿ ಯಾರಿಗೂ ಸಿಕ್ಕಿರಲ್ಲ, ಆ ದೇವ ಇನ್ನು ಕಾಯ್ತಾನೆ ಇರುತ್ತೆ. ನೋ ಭಟ್ಟ, ನಿನ್ ಕೆಲಸ ಇಲ್ವಾ? ಮಕ್ಕಳಿಗೆ ಸುಳ್ಕತೆ ಹಿಡಿದು ನಿಜ ಅನ್ನತ್ರ ಹೇಳ್ತಿಯಲ್ಲ. ಅಂದ್ರೆ ಭಟ್ರ ಹೇಳಿದ್ ಕಟ್ಕತೆನಾ ಅಂಕಲ್? ಅಯ್ಯೋ ಸೂರಿ, ನಾನ್ ಹೇಳಿದ್ದೆಲ್ಲ ನಿಜ, ಇದೆಲ್ಲ ನಡೆದಿದ್ದೆ. ನೀನು ಅಲ್ಲಿ ಹೋಗಿ ನೋಡ್ಕೊಂಡ್ ಬಂದಿದ್ಯಲ್ವಾ?
ಅದೋ ಭಟ್ಟ, ಇದೇ ಕೊನೆ. ಇನ್ನೊಂದ್ಸಲ ಇಂಥ ಅಡ್ಗುಲಜ್ಜಿ ಕತೆ ಏನಾದ್ರೂ ಮಕ್ಕಳಿಗೆ ಹೇಳಿದ್ರೆ ಹುಷಾರ್. ನನ್ ಈಗ ಅರ್ಥ ಆಯ್ತು, ಈ ಭಟ್ಟ ನಮ್ಗೆಲ್ಲ ರೈಲ್ ಬಿಡ್ತಿದ ಅಂತ ಅಲ್ವೇನ ಸೂರಿ? ಹೌದು ಜ್ಯೋತಿ, ಕರೆಕ್ಟ್ ಆಗಿ ಹೇಳಿದೆ. ಮಕ್ಕಳೇ, ನೀವು ಇದುವರೆಗೂ ಕೇಳಿದ ಕತೆ ಒಂದು ಕಟ್ ಕತೆ. ಕರೆಕ್ಟ್, ನಮ್ ಸೂರಿ ಇಷ್ಟು ಬುದ್ಧಿವಂತ ಅಂತ ನಮ್ಗೆ ಗೊತ್ತೇ ಇರ್ಲಿಲ್ಲ. ಬಿಡಿ, ನಾವೆಲ್ಲ ಹೋಗಿ ಮಲ್ಕೊಳ್ಳೋಣ. ಮಗಿದೆ ಆರಂಭ ಪ್ರೀತಿ ಹೃದಯ ಸೇರಿ ತಂದ ಆನಂದ ನನ್ನಲ್ಲಿನ ಪ್ರೇಮಗಿದೆ ಆರಂಭ ಪ್ರೀತಿ ಹೃದಯ ಸೇರಿ ತಂದ ಆನಂದ ಸೊಬಗಿನ ಊರಲ್ಲಿ ಸುಂದರ ಕಾಡಲ್ಲಿ ಅರಳಿದೆ ನಮ್ಮ ಪ್ರೀತಿ ಸೊಬಗಿನ ಊರಲ್ಲಿ ಸುಂದರ ಕಾಡಲ್ಲಿ ಅರಳಿದೆ ನಮ್ಮ ಪ್ರೀತಿ ನಿನ್ನ ನನ್ನ ಪ್ರೇಮಗೀತೆ ಆರಂಭ ಪ್ರೀತಿ ಹಿರಿಯ ಸೇರಿ ಬಂದ ಆನಂದ ಬೇಲೂರ ಶಿಲೆ ನೀನು ನಿನ್ನ ನೋಡಿ ಬಂದೆ ನಾನು ಬೇಲೂರ ಗುಡಿಯಲ್ಲಿ ಬೆಳಕಿನ ಶಿಲೆ ನೀನು ನಿನ ಕಂಡು ಮನಸೋತು ನೀರಾದೆನು ನಾನು ಕಾವೇರಿ ಸೊಬಗಲ್ಲಿ ಕಾವೇರಿದ ಮೈಯಲ್ಲಿ ತಂಪಾಗಿ ಮಳೆ ಕರೆಯುವ ಪ್ರೀತಿಯ ಮಾಡೋಣ ಬಾ ಒಂದು ಸರತಿ ನಿನ್ನ ನನ್ನ ಪ್ರೇಮಗೀತೆ ಆರಂಭ ಪ್ರೀತಿ ಹಿರಿಯ ಸೇರಿ ಬಂದ ಆನಂದ ನನ್ನ ನಿನ್ನ ಪ್ರೇಮಗೀತೆ ಆರಂಭ ಪ್ರೀತಿ ಹಿರಿಯ ಸೇರಿ ಬಂದ ಆನಂದ ಮೊಗದವಳೆ ಸಂಪಿಗೆ ನಗುವವಳೆ ಸಿಂಹದ ನಡುವವಳೆ ದಾಳಿಂಬೆ ಅಲ್ಲವಳೆ ತಾವರೆ ಕಣ್ಣವಳೆ ತಾಳೆಯ ಗುಣದವಳೆ ಬಿಲ್ಲಿನ ಹುಬ್ಬವಳೆ ತೊಂಡೆಯ ತುಟಿಯವಳೆ ಚಿಲ್ಲಾಟ ಆಡೋಣ ಪ್ರೀತಿ ತೇರ ನೇರಿ ನನ್ನ ನಿನ್ನ ಪ್ರೇಮಗೀತೆ ಆರಂಭ ಪ್ರೀತಿ ಹೃದಯ ಸೇರಿ ತಂದ ಆನಂದ ನನ್ನ ನಿನ್ನ ಪ್ರೇಮಗೀತೆ ಆರಂಭ ಪ್ರೀತಿ ಹೃದಯ ಸೇರಿ ತಂದ ಆನಂದ ಅಂಕಲ್ 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 ಬಟರ್ ಅಂಕಲ್ ಕರೀತಿದ್ದಾರೆ. ಹೌದಾ ಮರಿ, ಬಾ ಹೋಗೋಣ. ಹೌದು, ಇಲ್ಲಿ ಬೂತ್ ಬಂಗ್ಲೆ ಇದುವರೆಗಿನ ಬೆಳವಣಿಗೆನ ಸಂಪಾದಕರು ತಿಳಿಸ್ಕೊಳ್ಳೋದು ಒಳ್ಳೇದು. ಇಲ್ಲಿರೋ ಗೌಡನ್ ತಮ್ಮನೂ ಸೇರಿದಂತೆ ಕೆಲವರು ವರ್ತನೆ ನಿಗೂಢವಾಗಿದೆ, ಅವ್ರ ವ್ಯವಹಾರವೂ ನಿಗೂಢವಾಗಿದೆ. ಈ ರಹಸ್ಯ ಬಯಲಿಗೆ ಎಳೆಯೋದ್ರೊಳಗೆ ಏನ್ ಬೇಕಾದರೂ ಆಗಬಹುದು. ಹೌದು, ಅದಕ್ಕೆ ಈಗಲೇ ಇದುವರೆಗೂ ನಾನು ಕಲೆ ಹಾಕಿದ ಮಾಹಿತಿಗಳನ್ನ ತಿಳಿಸ್ಬಿಡೋದು ಸೂಕ್ತ.
ಹಲೋ ಹಲೋ ಮೇಡಮ್, ನಾನ್ ಜ್ಯೋತಿ, ಸೋಮ್ನಳ್ಳಿಯಿಂದ ಮಾತಾಡ್ತಾ ಇದ್ದೀನಿ. ಓ ಜ್ಯೋತಿ, ಏನಮ್ಮ ಫೋನ್ ಮಾಡ್ಬಿಟ್ಟಿದೀಯಾ? ಏನ್ ವಿಷಯ? ನಿನಗೇನು ತೊಂದರೆ ಆಗಿಲ್ಲ ತಾನೆ? ಅಲ್ಲ, ಪರಿಸ್ಥಿತಿ ಹೇಗಿದೆ? ಯಾವ ತೊಂದ್ರೇನೂ ಇಲ್ಲ ಮೇಡಮ್, ನಾನು ಇಲ್ಲಿ ಆರಾಮಾಗೇ ಇದ್ದೀನಿ. ಆದ್ರೆ ಈ ಊರಿನ ಜನರಲ್ಲಿ ಮೂಢನಂಬಿಕೆ ತುಂಬಿ ತುಳುಕ್ತಾ ಇದೆ ಮೇಡಮ್. ಇಲ್ಲಿನ ಜನರ ತಲೆಯಲ್ಲಿ ದೇವರ ದೆವ್ವಗಳ ಕಲ್ಪನೆ ತುಂಬಾ ಹೆಚ್ಚಿದೆ ಮೇಡಮ್. ಇಲ್ಲಿ ಮಕ್ಕಳ ಅಸ್ಥಿ ಪಂಜರ ಸಿಕ್ಕಿದ ಬಂಗ್ಲೆನ ಭೂತ್ ಬಂಗ್ಲೆ ಅಂತ ಹೆಸರಿಟ್ಟಿದ್ದಾರೆ. ಏನು, ಭೂತ್ ಬಂಗ್ಲೆ ಅಂತಾನ? ಹೌದು ಮೇಡಮ್, ಇಲ್ಲಿ ಜನ ಅಲ್ಲಿ ನಡೆದಿರೋ ಕೊಲೆಗಳಲ್ಲಿ ಮಂಚನ್ ಕೈವಾಡ ಇದೆ ಅನ್ನೋದಕ್ಕಿಂತ ಆ ಬಂಗ್ಲೆಯಲ್ಲಿರೋ ದೆವ್ವದ ಕೈವಾಡ ಇದೆ ಅಂತ ಹೇಳ್ತಾರೆ. ಅದು ಅಲ್ಲದೆ ಆ ಭೂತ್ ಬಂಗ್ಲೆ ಬಗ್ಗೆ ಒಂದ್ ಭಯಂಕರ ಕಟ್ಟಕತೆನೆ ಹೇಳ್ತಾರೆ. ಏನು, ಭೂತ್ ಬಂಗ್ಲೆ ಬಗ್ಗೆ ಭಯಂಕರ ಕಥೆನ? ಏನದು ಜ್ಯೋತಿ? ಮೇಡಮ್, ಆ ಭೂತ್ ಬಂಗ್ಲೆಯಲ್ಲಿ ಪುರಾತನ ಕಾಲದ ನಿಧಿ ಇದೆಯಂತೆ. ಅದನ್ನ ಒಂದ್ ದೆವ್ವ ಕಾವಲ್ ಕಾಯ್ತಾ ಇದೆಯಂತೆ. ಅದನ್ನ ಪಡ್ಕೊಳಕ್ ಹೋದವ್ರನ್ನ ಆ ದೆವ್ವ ಬಲಿ ತಗೊಳುತ್ತಂತೆ. ಓ, ಆ ಭೂತ್ ಬಂಗ್ಲೆಯಲ್ಲಿ ನಡೀತಿರೋ ಕೊಲೆಗಳನ್ನ ಆ ಭೂತದ ತಲೆ ಕಟ್ಟೋಕೆ ಆ ಕೊಲೆಗಾರರಿಗೆ ಇದರಿಂದ ತುಂಬಾ ಸುಲಭ ಆಗುತ್ತೆ ಅನ್ಸುತ್ತೆ. ಅಂದ್ರೆ ಈ ಭೂತ್ ಬಂಗ್ಲೆಯಲ್ಲಿ ನಡೆದಿರೋ ಕೊಲೆಗಳ ಹಿಂದೆ ಭೂತದ ಕೈವಾಡ ಇರೋಕ್ ಸಾಧ್ಯನೇ ಇಲ್ಲ ಅಂತೀರಾ ಮೇಡಮ್? ಹಾ, ಏನಂದೆ? ಜ್ಯೋತಿ, ನೀನೇನ ಮಾತಾಡ್ತಿರೋದು? ಏನಮ್ಮ, ನಮ್ ಪತ್ರಿಕೆ ಮೂಢನಂಬಿಕೆ ಹೋಗ್ಲಾಡ್ಸೋಕೆ ಇರೋದು, ಅದರಲ್ಲಿ ವರದಿಗಾರ್ತಿಯಾಗಿ ನೀನು ಕೆಲಸ ಮಾಡ್ತಿರೋದು, ನಿನ್ ಬಾಯಿಂದ ಈ ಮಾತಾ? ಸಾರಿ ಮೇಡಮ್, ಭಟ್ರ ಹೇಳಿದ ಭೂತದ ಕತೆ ಕೇಳಿ ನನ್ ಮನ್ಸಲ್ಲೂ ಮೂಢನಂಬಿಕೆ ಭೂತ ಸೇರ್ಕೊಂಡ್ಬಿಟ್ಟಿತ್ತು ಅನ್ಸುತ್ತೆ. ಹೋಗ್ಲಿ ಬಿಡು ಜ್ಯೋತಿ, ಅಲ್ಲಿನ ಮೂಢನಂಬಿಕೆ ವಾತಾವರಣ ನಿನ್ ಮನಸ್ಸನ್ನ ಆವರಿಸ್ಕೊಂಡ್ಬಿಟ್ಟಿತ್ತು ಅನ್ಸುತ್ತೆ. ಸದ್ಯ ಅದರಿಂದ ಹೊರಗ್ ಬಂದೆಲ್ಲ. ಇರ್ಲಿ, ನಿನ್ ತನಿಖಾ ವರದಿ ಯಾವಾಗ ಕಳಿಸ್ತೀಯ? ಸದ್ಯದಲ್ಲೇ ನಾನು ಇದುವರೆಗೂ ಸಂಗ್ರಹಿಸಿರೋ ಮಾಹಿತಿಗಳನ್ನ ಕಳಿಸ್ತೀನಿ ಮೇಡಮ್. ವೆರಿ ಗುಡ್ ಜ್ಯೋತಿ, ಹಾಗೆ ಮಾಡು. ನಿನಗೆ ಅಲ್ಲಿ ಒಂಟಿ ಅನಿಸ್ತಾ ಇಲ್ಲ ತಾನೆ? ಅಲ್ಲೆಲ್ಲ ಉಳ್ಕೊಂಡಿದೀಯ ನೀನು? ಮೇಡಮ್, ನಾನು ಇಲ್ಲಿ ಹತ್ರ ಗೆಸ್ಟ್ ಹೌಸ್ ಅಲ್ಲಿ ಉಳ್ಕೊಂಡಿದೀನಿ, ನಂಗೆ ಯಾವ ತೊಂದ್ರೇನೂ ಇಲ್ಲ. ಅದು ಅಲ್ಲದೆ ಇಲ್ಲಿ 10-15 ಜನ ಪುಟ್ ಮಕ್ಳು ನನ್ನ ಜೊತೆ ಆಗಿದ್ದಾರೆ, ಅವ್ರು ಇರೋದ್ರಿಂದ ನಂಗೆ ಯಾವ ಭಯನೂ ಇಲ್ಲ. ಏನು, ಪುಟ್ ಮಕ್ಳ? ಅದು ಹಳ್ಳಿ ಮಕ್ಕಳು ನಿನ್ ಸಹಾಯಕ್ಕೆ ಬರ್ತಾ ಇದಾರೆ. ಹಳ್ಳಿ ಮಕ್ಳಲ್ಲ ಮೇಡಮ್, ಇದೇ ಹಳ್ಳಿಗೆ ಬೇಸಿಗೆ ರಜೆ ಕಳಿಯಕ್ಕೆ ಅಂತ ಮಕ್ಳು ಬಂದಿದ್ದಾರೆ ಸಿಟಿಯಿಂದ. ಅವ್ರ ಮನೇಲಿ ರಜೆ ಕಳಿಯಕ್ಕೆ ಅಂತ ಹೇಳಿ ಬಂದಿದ್ರು, ನಿಜವಾದ ಉದ್ದೇಶ ಕೊಲೆಗಳ ರಹಸ್ಯ ಪತ್ತೆ ಹಚ್ಚೋದಂತೆ. ಅಬ್ಬಾ, ಒಳ್ಳೆ ಸಾಹಸಿ ಮಕ್ಕಳೇ ನಿನ್ ಜೊತೆ ಆಗಿದ್ದಾರೆ ಅಂತ. ಬರೀ ಮಕ್ಳಷ್ಟೇ ಅಲ್ಲ ಮೇಡಮ್, ಈ ಊರಲ್ಲಿ ಮಕ್ಳಿಗೆ ತುಂಬಾ ಕ್ಲೋಸ್ ಆಗಿರೋ ಸೂರ್ಯ ಅನ್ನೋ ಹಳ್ಳಿ ಯುವಕ ಕೂಡ ನನ್ ಜೊತೆ ಸಹಕರಿಸಿದಾನೆ. ಅವನ ಹತ್ರ ಇಲ್ಲಿನ ಕೊಲೆಗಳ ಬಗ್ಗೆ ಸ್ವಲ್ಪ ಮಾಹಿತಿ ಇರೋದ್ರಿಂದ ನಂಗೆ ತುಂಬಾ ಸಹಾಯ ಆಗ್ತಿದೆ ಮೇಡಮ್. ಓ, ತುಂಬಾ ಒಳ್ಳೇದು. ನಿನ್ ತನಿಖೆ ಸರಿಯಾದ ದಿಕ್ಕಿನಲ್ಲೇ ಮುಂದುವರಿತಾ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ. ನೀನ್ ಹೋಗ್ತಿರೋ ದಾರಿನೂ ಸರಿಯಾಗೇ ಇದೆ. ಆದ್ರೆ ನಿನ್ನಲ್ಲಿ ಹೆಜ್ಜೆ ಹೆಜ್ಜೆಗೂ ತುಂಬಾ ಹುಷಾರಾಗಿರ್ಬೇಕು ಜ್ಯೋತಿ. ಖಂಡಿತ ನೀನ್ ಯಶಸ್ವಿ ಆಗೇ ಆಗ್ತೀಯ ಅನ್ನೋ ನಂಬಿಕೆ ನನಗಿದೆ. ಥ್ಯಾಂಕ್ ಯು ಮೇಡಮ್, ನಿಮ್ ಜೊತೆ ಮಾತಾಡಿದ್ರಿಂದ ನನ್ ಮನ್ಸು ಹಗರ ಆಯ್ತು. ಸರಿ ಜ್ಯೋತಿ, ನಿನಗೆ ಯಾವಾಗ ಮಾತಾಡ್ಬೇಕನ್ಸಿದ್ರು ಖಂಡಿತ ಫೋನ್ ಮಾಡು, ನನ್ಗೆ ಯಾವ ತೊಂದ್ರೆನೂ ಆಗಲ್ಲ. ಸರಿನಾ? ಹಾ, ಹಾಗೆ ನಿನ್ ವರದಿ ಪ್ರಥಮ ಕಂತನ್ ಕಳಿಸ್ಕೊಡುವಾಗ ಆ ಮಕ್ಕಳು ಮತ್ತು ಆ ಸೂರಿ ಅಂದೆಲ್ಲ ಅವ್ರ ಫೋಟೋ ಕಳಿಸ್ಕೊಡು. ಆಯ್ತು ಮೇಡಮ್, ಖಂಡಿತ ಕಳಿಸ್ಕೊಡ್ತೀನಿ. ಓಕೆ ಮೇಡಮ್. ಆಯ್ತು ಜ್ಯೋತಿ, ಒಳ್ಳೇದಾಗ್ಲಿ. ಬಾಯ್. ಹ್ಮ್, ಜ್ಯೋತಿ ತುಂಬಾ ಧೈರ್ಯಸ್ಥ ಹುಡುಗಿ, ಅವಳು ಕಳಿಸೋ ವರದಿ ಖಂಡಿತ ನಮ್ಮ ಪತ್ರಿಕೆಗೆ ಒಂದು ಒಳ್ಳೆ ಸ್ಕೂಪ್ ಆಗುತ್ತೆ. ಅವಳು ಅಡಿಗೆ ಮಾಡ್ತಿದ್ದಾಳೆ, ಆಮೇಲೆ ಬಂದು ನಮ್ಮನ್ನ ಜಾಯಿನ್ ಮಾಡ್ತಾಳಂತೆ. ಹೌದು, ನಿಮ್ಮ ಅಕ್ಕ ಅಲ್ಲಿ ಕಾಣ್ತಾ ಇಲ್ಲ? ಅವರು ರೆಡಿ ಆಗ್ತಾ ಇದ್ದಾರೆ ಅಂಕಲ್. ಹೌದಾ, ನೀವೆಲ್ಲ ಏನ್ ಮಾಡ್ತಿದ್ದೀರಾ? ನೀವೆಲ್ಲ ಬೇಗ ರೆಡಿ ಆಗದಿದ್ರೆ ನಿಮ್ಗೆ ಕರ್ಕೊಂಡು ಹೋಗಲ್ಲ. ಅಯ್ಯೋ, ಬೇಗ ರೆಡಿ ಆಗ್ತೀವಪ್ಪ. ನೀನ್ ಯಾಕೆ ಬಂದ್ಯಾ ಇಲ್ಲಿಗೆ? ನೀನ್ ಇಲ್ಲಿದ್ಯಾ? ಎಲ್ಲಾ ಮಕ್ಕಳು ರೆಡಿ ಆಗ್ತಿದ್ರೆ, ಅದಕ್ಕೆ ನೀನ್ ರೆಡಿ ಆದ ಇಲ್ಲ? ನಾನು ರೆಡಿ ಆಗ್ತಾ ಇದ್ದೀನಿ. ನಾನು ಎದುರುಗಡೆನೆ ಕಂಬದಾಗ ನಿಂತಿದ್ದೀನಿ,
ನಾನು ಹಾಕಲ್ಲ ಅಂತೀನ ಕೊಡಿಲಿ. ಬೇಗ ಬೇಗ ರೆಡಿಯಾಗಿ, ಎಷ್ಟೊತ್ತು ಮಾಡ್ತೀಯಾ? ಆಗ್ತಾನೆ ಇದೀನಲ್ಲೋ, ಪೌಡರ್ ಹಾಕೊಂಡ್ರೆ ಆಯ್ತು. ಹಿಂಗು ಬೇಕಾ ಸೂರಿ? ಆಹಾ, ಎಷ್ಟು ಘಮ ಘಮ ಅಂತ ಇದೆಲ್ಲ. ಹಚ್ಚಲ? ಅಷ್ಟು ಬೇಡ, ಕೊಡಿಲಿ. ಯಾಕೆ ನಗ್ತಿದ್ಯಾ? ಜಾಸ್ತಿ ಆಯ್ತು ಕಣೋ. ಇರ್ಲಿ, ಚೆನ್ನಾಗಿದೆ. ಆಹಾ, ಎಷ್ಟು ಘಮ ಘಮ ಅಂತ ಇದೆ. ಯಾಕ್ರೆಲ್ಲ ನಗ್ತಿದ್ದೀರಾ? ಏನಿಲ್ಲ, ನಿನ್ ಮುಖ ತುಂಬಾ ಚೆನ್ನಾಗ್ ಕಾಣ್ತಿದೆ, ಅದಕ್ಕೆ ನಗ್ತಾ ಇದಾರೆ. ಹೌದು ಸೂರಿ, ತುಂಬಾ ಚೆನ್ನಾಗಿದೆ. ಫ್ಯಾಂಟಾಸ್ಟಿಕ್ ಸೂರಿ ಅಂಕಲ್, ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಥ್ಯಾಂಕ್ ಯು. ಬನ್ನಿ ಎಲ್ಲ ಹೋಗೋಣ. ಸರ್, ನೀವಿಲ್ಲಿ ಇನ್ಸ್ಪೆಕ್ಟರ್ ಆಗಿ ಈ ಕೊಲೆಗಳ ಬಗ್ಗೆ ಏನ್ ಆಕ್ಷನ್ ತಗೊಂಡಿದ್ದೀರಾ? ನೋಡಿ ಮೇಡಮ್, ಇದ್ರ ಬಗ್ಗೆ ಡೀಪ್ ಎನ್ಕ್ವೈರಿ ನಡೀತಾ ಇದೆ. ನಾವೇನ್ ಸುಮ್ನೆ ಕೊಡ್ತಿಲ್ಲ. ನಾನ್ ಹಾಗೆ ಹೇಳಿಲ್ಲ ಸರ್, ಇಲ್ಲಿ ವರ್ಷಾನ್ಗಟ್ಲೆಯಿಂದ ಸಾಕಷ್ಟು ಕೊಲೆಗಳು ನಡೀತಾ ಇದೆ, ಆದ್ರೆ ಈಗ ಬಹಿರಂಗವಾಗಿದೆ. ಇದ್ರ ಬಗ್ಗೆ ಇಷ್ಟು ವರ್ಷ ಸುಳಿ ಸಿಗ್ಲಿಲ್ವಾ? ಮೇಡಮ್, ಇದು ಬೂತ್ ಬಂಗ್ಲೆ, ಇಲ್ಲಾರು ಹೆಚ್ಚಾಗಿ ತಿರುಗಾಡಲ್ಲ, ಕಾಲು ಬಿಡಲ್ಲ. ವಾಟ್ ಯು ಮೀನ್ ಇನ್ಸ್ಪೆಕ್ಟರ್? ಏನ್ ಹೇಳ್ತಾ ಇದ್ದೀರಾ ನೀವು? ಒಬ್ಬ ರೆಸ್ಪಾನ್ಸಿಬಲ್ ಪೊಲೀಸ್ ಆಫೀಸರ್ ಆಗಿ ನೀವೇ ದೇವ ಭೂತ ಅಂತ ಕಾಗೆ ಗುಬ್ಬಚ್ಚಿಗಳ ಕತೆ ಹೇಳಿದ್ರೆ ಕೊಲೆಗಾರ ಇನ್ನೂ ಸೇಫ್ ಆಗ್ಬಿಡ್ತಾನೆ ಅಷ್ಟೇ. ಮೇಡಮ್, ನೀವು ಪತ್ರಿಕೆ ಅವರು, ಯಾವಾಗಲೋ ಒಂದ್ಸಲಿ ಬಂದು ಹೋಗ್ತೀರಾ, ನಾವು 24 ಗಂಟೆ ಇಲ್ಲೇ ಡ್ಯೂಟಿ ಮಾಡೋರು. ಹಾಗಂತ ಕಣ್ಣೆದುರಿಗೆ ನಡೀತಾ ಇರೋ ಮಕ್ಕಳು ಕೊಲೆಗಳನ್ನ ನೋಡ್ಕೊಂಡು ಇಷ್ಟಿನ ಸುಮ್ನೆ ಇದ್ರಾ? ಮೇಡಮ್, ಮೈಂಡ್ ಯುವರ್ ಲ್ಯಾಂಗ್ವೇಜ್. ಈ ಭೂತ್ ಬಂಗಲ್ಲಿ ಭೂತ ಕೊಂತಿರೋ ನಿಲ್ಸಕ್ಕೆ ನಾನೇನ್ ದೇವ್ರ? ಇದು ನಿಮ್ ಬೇಜವಾಬ್ದಾರಿ ಹಾಗೂ ಮೂಢನಂಬಿಕೆಯ ಪರಮಾವಧಿ. ಇದ್ರ ಬಗ್ಗೆ ನಾನು ಹೀಗೆ ಪೇಪರ್ ನಲ್ಲಿ ಬರಿಬೇಕಾಗುತ್ತೆ. ನೋಡಿ ಮೇಡಮ್, ಅದ್ ನಿಮ್ಮಿಷ್ಟ. ನೀವು ತಿಳ್ಕೊಂಡಿರೋ ಹಾಗೆ ಕೊಲೆ ರಹಸ್ಯ ಅಷ್ಟು ಸರಳವಾಗಿಲ್ಲ. ಇದ್ರ ಬಗ್ಗೆ ನಾನು ನಮ್ಮ ಇಲಾಖೆಯವರು ಬಹಳ ಪ್ರಯತ್ನ ಪಡ್ತಾ ಇದೀವಿ. ಇಷ್ಟ ಮೇಲೆ ನೀವೇನ್ ಬೇಕಾದ್ರೂ ಬರ್ಕೋಬಹುದು. ಸೂರ್ಯಂಕಲ್, ಯಾರಿಗ್ ಕಾಯ್ತಾ ಇದ್ರ? ಬೇಗ ಹೋಗೋಣ. ಯಾಕೋ ಭಾಗ್ಯ ಆಂಟಿ, ರಮ್ಯಾ ಆಂಟಿ ಬರದ್ ಬೇಡ್ವಾ? ಹ್ಮ್, ಬರ್ಲಿ. ಏ ರವಿ, ಯಾಕೋ ಅಷ್ಟು ಅರ್ಜೆಂಟ್ ಮಾಡ್ತಾ ಇದ್ಯಾ? ಹ್ಮ್, ಭಾಗ್ಯಕ್ಕ ತಿಂಡಿನೂ ಕಟ್ಕೊಂಡ್ ಬರ್ತಾರೆ. ಹ್ಮ್, ಸಖತ್ ಪಿಕ್ನಿಕ್ ಆಗುತ್ತೆ. ಅಲ್ಲೇ ಕೆರೆ ಕಾಡು ಎಲ್ಲ ಸುತ್ತಾಡಿ ಊಟ ಮಾಡಿದ್ರೆ ತುಂಬಾ ಮಜ್ಜು ಆಗಿರುತ್ತೆ ಕಣ್ರು. ಅಬ್ಬ, ಏನು ನೀನ್ ಅವಾಗ್ಲೇ ಕನ್ಸಿನ ಲೋಕಕ್ಕೆ ಹೋಗ್ಬಿಟ್ಟ? ಸ್ವಲ್ಪ ಇರು. ಓಹೋ, ಏನು ಫುಲ್ ಪಟಾಲಮ್ಮೆ ಸೇರ್ಬಿಟ್ಟಿದೆಯಲ್ಲ, ಏನ್ ವಿಷಯ? ಅಂಕಲ್, ನಾವು ಕೆರೆ ಕಾಡು ಬೆಟ್ಟ ಎಲ್ಲ ಸುತ್ತಕ್ ಹೋಗ್ತಿದೀವಿ. ನೀವು ಬರ್ತೀರಾ? ಚೆನ್ನಾಗಿರುತ್ತೆ. ಇಲ್ಲ ಮಕ್ಳೇ, ನೀವ್ ಹೋಗ್ ಬನ್ನಿ, ನಂಗ್ ಸ್ವಲ್ಪ ಅರ್ಜೆಂಟ್ ಕೆಲ್ಸ ಇದೆ. ಆದ್ರೆ ಹುಷಾರು, ಈ ಕಾಡು ಕೆರೆ ದೇವ್ರ ಮನೆ ಎಲ್ಲ ಡೇಂಜರಸ್ ಪ್ಲೇಸ್ ಗಳೇ. ನಾವಿಷ್ಟು ಜನ ಇರುವಾಗ, ಅದು ಈ ಸೂರಿ ಇರುವಾಗ ಏನ್ ಭಯ? ಅದೇನೋ ಸರಿ, ಆದ್ರೆ ಇಲ್ಲಿ 3 ತಿಂಗಳಲ್ಲಿ 4 ಜನ ವಿಚಿತ್ರವಾಗಿ ಸತ್ತಿದ್ದಾರೆ, ಅದು ಅಲ್ದೆ 1-6 ಜನ ಕಾಣೆ ಆಗಿದ್ದಾರೆ. ಯಾವ್ದಕ್ಕೂ ನೀವು ಸ್ವಲ್ಪ ಹುಷಾರಾಗಿರಿ. ಆಯ್ತು ಬಡ್ದೆ, ನೀವೇನು ಚಿಂತೆ ಮಾಡ್ಬೇಡಿ. ಸೂರ್ಯ ಅಂಕಲ್, ಭಾಗ್ಯಕ್ಕ ರಮ್ಯಕ್ಕ ಇನ್ನೂ ಬರ್ಲಿಲ್ಲ. ಈಗ ಏನ್ ಮಾಡೋದು ಅಂಕಲ್? ಇನ್ನೇನು, ನಾವೆಲ್ಲ ಹೋಗೋಣ. ಅವ್ರನ್ನೆಲ್ಲ ಕಾಯ್ಕೊಂಡ್ ಕೂತ್ಕೊಂಡ್ರೆ ಟೈಮ್ ವೇಸ್ಟ್ ಅಷ್ಟೇ. ಏನ್ರಿ ನೀವು, ನಾವೆಲ್ಲ ಒಂದ್ ಟ್ರಿಪ್ ತಾನೆ. ಈಗ ಭಾಗ್ಯಕ್ಕ ರಮ್ಯಕ್ಕ ಬರ್ಲಿಲ್ಲ ಅಂತ ಹೇಳ್ಬಿಟ್ಟು ಅವ್ರನ್ನ ಬಿಟ್ಟೋದ್ರೆ ಚೆನ್ನಾಗಿರುತ್ತಾ? ಪಾಪ, ಅವ್ರಿಗೂ ನಮ್ ಜೊತೆ ಬರ್ಬೇಕಂತ ಆಸೆ ಇರುತ್ತೆ ಕಣ್ರು. ಇನ್ನು ಸ್ವಲ್ಪ ಕಾಯೋಣ. ನಂಗಂತೂ ಕಾದು ಕಾದು ಸಾಕಾಯ್ತಪ್ಪ. ಒಂದ್ ಕೆಲಸ ಮಾಡೋಣ ಬಟ್ರೆ, ನಾನು ನೀವು ಹೋಗಿ ಅವ್ನ ಕರ್ಕೊಂಡ್ ಬಂದ್ಬಿಡೋಣ. ಈ ಮಕ್ಕಳು ತಲೆಗೊಂದೊಂದ್ ಮಾತಾಡಿ ನನ್ ತಲೆ ಕೆಡಿಸ್ತಾ ಇದಾರೆ. ಹೌದು ಕಣ ಸೂರಿ, ನನಗೂ ಬಹಳ ತಲೆ ಕೆಟ್ಟೋಗಿದೆ. ಹಾಗೆ ಆಗ್ಲಿ ಅಂಕಲ್, ನೀವು ಹೋಗಿ ಬೇಗ ಆಂಟಿನ ಕರ್ಕೊಬನ್ನಿ. ಬರ್ಬೇಕಾದ್ರೆ ಆಂಟಿ ಮಾಡಿರೋ ತಿಂಡಿನ ಮತ್ ಬಂದಿರಾ ಅಂಕಲ್? ಪಿಕ್ನಿಕ್ ಮಜಾನೇ ಹೋಗ್ಬಿಡುತ್ತೆ. ಸರಿ ಕಣ್ರು ಮಕ್ಕಳ, ಇಲ್ಲೇ ಕೂತಿರಿ, ಬೇಗ ಬಂದ್ಬಿಡ್ತೀವಿ. ಯಾರು ಕಾಣ್ತಾನೆ ಇಲ್ವಲ್ಲ ಮೇಡಮ್? ಅನಗತ್ಯವಾಗಿ ಮಾತಾಡ್ಬೇಡ ಅಂತ ಎಷ್ಟೆಲ್ಲ ಹೇಳಿಲ್ಲ ನೀನು. ಸಾರಿ ಮೇಡಮ್. ಸರಿ ಸರಿ, ಅವನ್ ಬಂದಿದ್ದಾನ ನೋಡೋಣ.
ಏನೆ ಸಿಗ್ತಾ ಇಲ್ಲ. ಹಲೋ ಅಣ್ಣ, ಅವ್ರು ಬಂದಾಯ್ತಣ್ಣ. ಅವ್ರನ್ನಂತ ಕನ್ಫರ್ಮ್ ಮಾಡ್ಕೋ. ಸರಿ ಅಣ್ಣ. ಹುಷಾರು, ಅವ್ರಿಗೆಲ್ಲ ಎಕ್ಸ್ಪ್ಲೈನ್ ಮಾಡಿ ಅವ್ರ ಕೆಲಸ ಏನು ಅನ್ನೋದನ್ನ ಹೇಳು. ಈಗ ಮಾಡ್ತಿರೋ ಕೆಲಸ ತುಂಬಾ ಗುಟ್ಟಾಗಿರ್ಬೇಕು ಅನ್ನೋದನ್ನ ಅವ್ರಿಗೆ ತಿಳಿಸ್ಬೇಕು. ಎನಿ ಡೌಟ್? ಇಲ್ಲ ಅಣ್ಣ. ಗುಡ್, ಅವ್ರ ಜೊತೆಗಿದ್ದು ಕೆಲಸ ಅಚ್ಚುಕಟ್ಟಾಗಿ ಮಾಡು. ಪದೇ ಪದೇ ಫೋನ್ ಮಾಡಬೇಡ, ತುಂಬಾ ಎಮರ್ಜೆನ್ಸಿ ಇದ್ರೆ ಮಾತ್ರ ಫೋನ್ ಮಾಡಬೇಕು. ಆಯ್ತಣ್ಣ. ಈ ಕೆರೆಯಲ್ಲಿ ಚಿನ್ನದ ಮೀನುಗಳಿವೆ. ಚಿನ್ನದ ಬಲೆಯೂ ರೆಡಿ ಇದೆ. ವೆಲ್ಕಮ್ ಮಿಸ್ ರಾಜಾ, ಬನ್ನಿ. ಥ್ಯಾಂಕ್ಸ್.
ಗುರುಗಳೇ ಪೂಜೆ ಯಾವಾಗ ಮಾಡೋಣ? ನಡಿ, ಒಳ್ಳೆ ವಿಚಿತ್ರವಾಗಿಡುತ್ತೆ. ಗುರುಗಳೇ ನಿಜವಾಗ್ಲೂ ನಾವು ಬಲಿ ಕೊಟ್ರೆ ನಿಧಿ ಸಿಕ್ಬಿಡುತ್ತಾ? ಬಾಯ್ ಮುಚ್ಚು ಮೂರ್ಖ, ನನ್ನ ಏನಂತ ತಿಳ್ಕೊಂಡಿದ್ಯಾ ನೀನು? ನನಗೇನಾದ್ರೂ ಕೋಪ ಬರ್ಸಿದ್ರೆ ನಿನ್ನೇ ಬಲಿ ಕೊಟ್ಬಿಡ್ತೀನಿ, ಹುಷಾರ್. ಅಯ್ಯಯ್ಯೋ ತಪ್ಪಾಯ್ತು ಗುರುಗಳೇ, ಇನ್ನೊಂದ್ಸಲ ಹಾಗೆಲ್ಲ ಮಾತಾಡಲ್ಲ. ಮೊದಲು ಇವತ್ತು ರಾತ್ರಿ ಮಾಡೋ ಪೂಜೆಗೆ ಎಲ್ಲ ಸಿದ್ಧತೆಗಳು ನಡೀಬೇಕು, ಯಾವುದು ತಪ್ಪಾರದು, ಜ್ಞಾಪಕ ಇರ್ಲಿ. ಆಯ್ತು ಗುರುಗಳೇ, ಎಲ್ಲ ಸಿದ್ಧತೆ ಮಾಡ್ತೀನಿ, ನೀವು ಹೋಗಿ ಪೂಜೆ ಮಾಡೋದಷ್ಟೇ ತಡ. ಇವತ್ತು ರಾತ್ರಿ ಬಹಳ ಮುಖ್ಯ, ಯಾಕೆಂದ್ರೆ ಅಮಾವಾಸ್ಯೆಗೆ ನಂದು ವಾರ ಮಾತ್ರ ಬಾಕಿ ಇದೆ. ರುದ್ರ ಪೂಜೆನ ಇವತ್ತು ರಾತ್ರಿಯಿಂದನೇ ಶುರು ಮಾಡಬೇಕು. ಅವ್ರು ಬಂದಿದ್ರಾ? ಯಾರು ಗುರುಗಳೇ? ಮೂರ್ಖ, ಇನ್ನಾರು ನಮ್ಮಿಂದ ಈ ಪೂಜೆ ಮಾಡುತ್ತಿರೋ ಮಹಾನ್ ಭಾವರು. ಓ ರೋಜಮ್ಮನ, ಇವತ್ ರಾತ್ರಿ ಪೂಜೆ ಹತ್ರ ಬರ್ತಾರಂತೆ ಗುರುಗಳೇ? ಬರ್ಲಿ ಬರ್ಲಿ, ಆಗ ಅವ್ರಿಗೆ ಏನೇನು ಮಾಡಬೇಕು, ಎಷ್ಟೆಷ್ಟು ಬಲಿ ಕೊಡಬೇಕು ಅನ್ನೋದನ್ನ ತಿಳಿಸೋಣ. ಆಯ್ತು ನಡಿ. ಈಗ ನಡಿ, ಮೊನ್ನೆ ಹೇಳಿದ ಏನ್ ಮಾಡಿದೆ ಗುರುಗಳೇ? ಇವತ್ತು ರಾತ್ರಿ ಎಷ್ಟೊತ್ತು ಪೂಜೆ ಮಾಡೋಣ? ಹಲೋ, ಒಂದ್ ನಿಮಿಷ. ನಿಮ್ಗ ಆಸೆ ಇದ್ರೆ ಇವತ್ ರಾತ್ರಿ 12 ಗಂಟೆಗೆ ದೇವದ ಮನೆ ಹಿಂದ್ಗಡೆ ಬರ್ತೀರಾ? ಆಯ್ತಾ, ಎಲ್ಲ ನಿಮಗ್ ಬಿಟ್ಟಿದ್ದು. ಆಸೆ ಇಲ್ವಾ? ಬರ್ಲ ಭಟ್ರೆ, ರಾತ್ರಿ ಮರಿಬೇಡಿ, ಕಾಯ್ತಾ ಇರ್ತೀನಿ. ಏನ್ ಹೇಳಲ್ಲ ಹುಡುಗಿ, ಅವಳು ಅವಳು ಹೇಳು. ನೀನು ಹೇಳದೆ ಇದ್ರೆ ನಿನ್ನ ಸಾಯಿಸ್ಬಿಡ್ತೀನಿ, ಹುಷಾರ್. ಆ ಹುಡುಗಿ ನಿನಗೆ ಎಷ್ಟು ವರ್ಷದಿಂದ ಪರಿಚಯ, ಏನ್ ಹೇಳಿದ್ಲು ಹೇಳು. ಅಯ್ಯೋ, ಇದು ಯಾವ ಗಾಚಾರನಪ್ಪ, ಅವಳು ಯಾರು ಅಂತಾನೆ ನನಗೆ ಗೊತ್ತಿಲ್ಲ, ಇವತ್ತೇ ನಾನು ಅವಳನ್ನ ನೋಡಿದ್ದು. ಏಯ್, ನಿನ್ ಬದುಕು ಆಸೆ ಇಲ್ವಾ? ಅವಳು ಏನು ಹೇಳ್ತಾ ಇದ್ದು ನಾನೇ ನೋಡ್ದೆ. ಅಯ್ಯೋ, ಅದು ಇವತ್ ರಾತ್ರಿ ಆ ದೇವದ ಮನೆ ಹತ್ರ ಬರ ಕೇಳಿದ್ಲು. ಯಾಕಂತೆ? ಅದನ್ನ ನಾನು ಕೇಳಲಿಲ್ಲ, ಅವಳು ಹೇಳಲಿಲ್ಲ. ಏಯ್ ಬರ್ವಾ, ನನ್ನಿಂದೇನೋ ಮುಚ್ಚಿಡ್ತಾ ಇದೀಯಾ? ದೇವರಾಣಕ್ಕೂ ಇಲ್ಲ, ಎಲ್ಲ ಫ್ರೀ ಅಂತ ಹೇಳಿದ್ಲು ಅಷ್ಟೇ. ಹಾಗಾದ್ರೆ ಮಜಾನಾ, ಹೋಗ್ತೀಯಾ? ಅಯ್ಯಯ್ಯೋ, ನಾನ್ಯಾಕೆ ಹೋಗ್ಲಿ ಆ ದೇವದ ಮನೆಗೆ, ನನಗೇನು ಗ್ರಾಚಾರನ, ನಾನು ಹೋಗಲಿಲ್ಲಪ್ಪ. ನೀನು ಹೋಗ್ಲೇಬೇಕು. ಅಣ್ಣ, ನನ್ ಬಿಟ್ಬಿಡಣ್ಣ, ಅವಳು ಯಾರು ಅಂತಾನೆ ನನಗೆ ಗೊತ್ತಿಲ್ಲ. ಆ ದೆವ್ವನೇ ಅವಳ ರೂಪದಲ್ಲಿ ಬಂದು ನನ್ ಕತ್ ಮುರಿಯೋ ಪ್ಲಾನ್ ಮಾಡಿದ್ರೆ ನಾನು ಹೋಗಲಣ್ಣ, ನನ್ ಬಿಟ್ಬಿಡಣ್ಣ. ಅದೆಲ್ಲ ನನಗೆ ಗೊತ್ತಿಲ್ಲ, ನೀನ್ ಅಲ್ಲಿಗೆ ಹೋಗ್ಲೇಬೇಕು, ಇಲ್ಲ ಅಂದ್ರೆ ನಿನ್ ಕತ್ ನಾನ್ ಮುರಿತೀನಿ. ಹೆದರ್ಕೋಬೇಡ, ನೀನ್ ಅಲ್ಲಿಗೆ ಹೋಗು, ನಿನ್ನ ನಾನ್ ವಾಚ್ ಮಾಡ್ತೀನಿ. ಅಂದ್ರೆ ನಾನು ಹ್ಯಾಕ್ ಸಾಯ್ತೀನಿ ಅನ್ನೋದನ್ನ ವಾಚ್ ಮಾಡ್ತೀಯಾ? ಏಯ್, ಆಯ್ತಣ್ಣ, ನಾನು ಹೋಗ್ತೀನಿ, ಈಗ ನಾನು ಬಿಟ್ಬಿಡು. ಆ ದೇವ್ರು ಹ್ಯಾಕ್ ಮಾಡ್ತಾನೋ ಹಾಗೆ ಮಾಡಲಿ. ಕಾಡು ನದಿ ಎಲ್ಲ ತುಂಬಾ ಚೆನ್ನಾಗಿದೆ ಅಲ್ವೇನ್ರು? ಹೌದು ಕಣೆ, ನಿಜವಾಗ್ಲೂ ಸ್ವರ್ಗ ಅಂದ್ರೆ ಇದೆ. ಆಹಾ, ಅದೇನ್ ಸ್ವರ್ಗನೋ, ಈ ಜನಗಳಲ್ಲಿ ತುಂಬಿರೋ ಮೂಢನಂಬಿಕೆ ನೋಡಿದ್ರೆ ನನಗಂತೂ ತುಂಬಾನೇ ಬೇಜಾರಾಗ್ತಿದೆ. ಹೌದು ಕಣೋ, ಪಾಪ ನೆನ್ನೆ ಆ ಹೆಂಗಸಿಗೆ ದೆವ್ವ ಹಿಡ್ದಿದೆ ಅಂತ ಮಂತ್ರವಾದಿ ಆಗ ಹೊಡಿತಾ ಇದ್ದ. ಹೌದು ಕಣೋ, ಇದೆಲ್ಲ ಮೂಢನಂಬಿಕೆ ಫಲ. ಹ್ಮ್, ನಾ ಬಿಡಿಸ್ತಿದ್ರೆ ಅವಳ ಗತಿ ಗೋವಿಂದ ಬಿಡ್ತಿತ್ತು ಅಷ್ಟೇ. ದೆವ್ವ ಭೂತ ಅಲ್ಲ, ಮೂಢನಂಬಿಕೆ ಅಂತ ಅಷ್ಟ್ ಕನ್ಫರ್ಮ್ ಆಗಿ ಮಾತಾಡ್ತಿದ್ದೀರಲ್ಲ, ಹಾಗಾದ್ರೆ ಭಟ್ರ ಹೇಳಿದ ಆ ದೆವ್ವದ ಮನೆ ಕತೆ ಸುಳ್ಳು ಅಂತೀರಾ? ಖಂಡಿತ ಸುಳ್ಳು, ಈ ದೆವ್ವ ಭೂತ ಪ್ರೇತ ಪಿಶಾಚಿ ಎಲ್ಲ ಪೂರ್ವಜರ ಕಲ್ಪನೆ ಅಷ್ಟೇ. ಏನಿಲ್ಲ, ದೆವ್ವ ಇದೆ, ನಮ್ಮ ಅಜ್ಜ ದೆವ್ವದ ಜೊತೆ ಮಾತಾಡ್ತಿದ್ರಂತೆ, ಗೊತ್ತಾ? ಅಯ್ಯೋ, ಅದೆಲ್ಲ ಕೇಳೋರಿದ್ರೆ ಹುಟ್ಟಿಸ್ಕೊಂಡೇಳ ಕಟ್ಟು ಕತೆಗಳು ಕಣೋ. ಅಗರ್ ಹ್ಯಾರಿ ಪಾಟರ್ ಫಿಲಮ್ ಅಲ್ಲಿ ತೋರಿಸೋ ಮಾಟ ಮಂತ್ರ ಎಲ್ಲ ಸುಳ್ಳು ಅಂತೀಯಾ? ಹಾಲಿವುಡ್ ಸಿನಿಮಾಗಳಲ್ಲಿ ಸುಳ್ಳಿರುತ್ತಾ? ಅವರೇ ನಮ್ ತರ ಹಿಂದೂ.
ಮೂಢನಂಬಿಕೆ ಅಂದ್ರೆ ಬರೀ ನಮ್ಮವ್ರ ಸುತ್ತಲ್ಲ ಕಣ್ರು, ಇಡೀ ಪ್ರಪಂಚದ ಎಲ್ಲಾ ದೇಶಗಳಲ್ಲೂ ಎಲ್ಲಾ ರೀತಿಯಲ್ಲೂ ಮೂಢನಂಬಿಕೆ ಇದೆ. ನಾವ್ ದೆವ್ವ ಅಂದ್ರೆ ಅವ್ರು ಡ್ರಾಕುಲ ಅಂತಾರೆ, ಅಷ್ಟೇ ವ್ಯತ್ಯಾಸ. ಯಾಕೋ ನಿದ್ದೆ ಬರ್ಲಿಲ್ವೇನೋ, ಆಗ್ಲೇ ಮಧ್ಯರಾತ್ರಿ ಆಯ್ತು, ಮಲ್ಕೊ ಮಲ್ಕೊ. ಲೋ, ನಾವ್ ಈ ಮನೇಲಿರೋ ನಿಧಿನ ಹುಡ್ಕಿದ್ರೆ ಹೇಗಿರುತ್ತೆ? ನಿನ್ ತಲೆ ಇದ್ದಂಗಿದೆ. ನನ್ ತಲೆನ ಏನೇ ಅಂದ್ರೆ, ಆಳ್ ಬಿದ್ದಿರೋ ದೆವ್ವದ ಮನೇಲಿರೋ ನಿಧಿ ಹುಡ್ಕೋಣ ಅಂತೀಯಲ್ಲ, ನಿನಗ್ ತಲೆ ಇದ್ಯಾ ಅಂತ. ಕರೆಕ್ಟ್, ತಲೆ ಇರೋರು ಯಾರು ಅಲ್ಲಿ ಹೋಗಲ್ಲ. ನಿಧಿ ಹುಡ್ಕೊಳ್ಳ. ಇವೆರಡು ಮಾಡ್ತೀನಿ ಅಂತಾನಲ್ಲ ಈ ವಿಶ್ವ, ಇವನಿಗ್ ತಲೆ ಇದೆ ಅಂತ ಯಾಗಪ್ಪ ಹೇಳೋದು? ಆದ್ರೂ ಅವ್ನು ಹೇಳ್ದಾಗೆ ಆ ಭೂತ್ ಬಂಗ್ಲೆಗೆ ಹೋಗಿ ನಿಧಿ ಹುಡ್ಕೋದು ತುಂಬಾ ಅಡ್ವೆಂಚರಸ್ ಆಗಿರ್ತ ಅಲ್ವೇನ್ರು? ಅಡ್ವೆಂಚರ್ ಅಂದ್ರೆ ನಂಗೆ ತುಂಬಾ ಇಷ್ಟ. ಯಾರು ಬರ್ದಾಗಿದ್ರು ನಾನು ನೀನು ಹೋಗೋಣ, ಏನಂತೀಯ? ಲೋ, ನಾವೆಲ್ಲ ಬರಲ್ಲ ಅಂತೆಲ್ಲೋ ಹೇಳಿದ್ವಿ. ಹೌದಪ್ಪ, ನೀವು ಹೋಗೋದಾದ್ರೆ ನಾನು ಖಂಡಿತ ಬರ್ತೀನಿ. ಯಾಕ್ರೋ ನಿದ್ದೆ ಬರ್ಲಿಲ್ವಾ? ಏನ್ರೋ ನಿಮ್ ಪ್ರಾಬ್ಲಮ್? ಅಯ್ಯೋ ಭಟ್ರೆ, ಇಲ್ಲಿ ಸಂಜೆಗೆ ಒಂದಕ್ಕೆ ಅರ್ಜೆಂಟ್ ಆಗ್ತಿದೆ ಅಂತೆ, ಅದಕ್ಕೆ ಹೊರಗಡೆ ಹೋಗಕ್ ಏನ್ ಮಾಡೋದು ಅಂತ ಒದಾಡ್ತಿದ. ಅದಕ್ಕ ಅಯ್ಯೋ ಮೊದ್ಲೇ ಹೇಳ್ಬಾರ್ದ ಏನ್ರೋ ನೀವು. ಲೋ ಸಾಕ್ ಮಲ್ಕೊಳ್ರು, ಬೆಳಿಗ್ಗೆ ಬೇಗ ಎದ್ದು ಈಜಕ್ಕೋಣ. ಯಾಕೆ ಅವತ್ ಕಿಟ್ಟಿ ಮುಳುಗ್ದಂಗ್ ಮುಳುಗಕ್ಕ? ದಿನ ಏನ್ ಹಾಗಾಗಲ್ಲ, ಸುಮ್ನೆ ಇರು. ಅಬ್ಬಾ, ಇಷ್ಟು ಮಾತಾಡ್ತೀರಾ, ನನಗೆ ನಿದ್ದೆ ಬರುತ್ತೆ, ಮಲಗ್ರು. ಗ್ರಾಚಾರ ಕೆಟ್ಟಿದ್ಯಾ? ನೀನೇ ಹೋಗಿ ತಗೊಂಬಾ, ನೀನೇ ತಾನೇ ಎಸ್ತಿದ್ದು. ನಾನು ಹೋಗಲ್ಲಪ್ಪ, ನೀನ್ ತಾನೇ ಎಸ್ತಿದ್ರು, ನೀನೇ ತಗೊಂಬಾ ಹೋಗು. ವಿನಯ್, ನೀನ್ ಹೋಗಿ ತಗೊಂಬಾರು, ಅವಳು ನಮ್ಮ ಮೆಗನೆಸ್ಟ್ ಪಾರ್ಟಿ ತಾನೆ, ಅವಳೇ ತರಬೇಕು. ನೀನ್ ಈ ತರ ಮಾಡಿ ನಮ್ ಟೀಮ್ ಮರ್ಯಾದೆಯಲ್ಲಿ ಕರಿತೀಯ ಅಷ್ಟೇ. ಲೇ ಎದುರು ಪುಕ್ಲ ಹೋಗೋ, ನೀನ್ ತಿನ್ನಕಲ್ಲಿ ಯಾವ್ದೇವನು ಕಾಯ್ತಾ ಇಲ್ಲ. ಅದು ಅಲ್ದೆ ನಾವೆಲ್ಲ ನೀನ್ ನಾನು ಅಂತಾನೆ ಇರ್ತೀವಿ. ನನ್ ಕರ್ಮ ಬಾಬಾಗೆ ನೋಡ್ಕೊಂಬರಣ, ನೀವೆಲ್ಲ ಇಲ್ಲೇ ಇರಿ. ಇಲ್ಲೇನ್ ಇಲ್ವಲ್ಲೋ, ಏನ್ ನಡೀತ ಅಂತ ಸರಿಯಾಗಿ ಹೇಳು, ಏನ್ ನೋಡ್ದೆ ನೀನು? ಅಂಕಲ್, ಅಲ್ಲೇ ತಲೆ ಬುರುಡೆ ದೆವ್ವ ಇತ್ತು, ಅದು ನನ್ನ ದುರ್ಗುಟ್ಕೊಂಡು ನೋಡ್ತಾ ಇತ್ತು. ಏನ್ ಹೇಳ್ತಾ ಇದ್ದ, ಏನಿದು? ಓಹೋ ಪುಟ್ಟ, ಅಲ್ಲೇನೂ ಇಲ್ಲ, ನೀನ್ ಸುಮ್ನೆ ಹೆದರ್ತಾ ಇದ್ದ. ಅಂಕಲ್, ನಂಗ್ ಮೈಯಲ್ಲ ಬೆವರ್ತಿದೆ, ತಲೆ ಸುತ್ತಿದೆ. ಸೂರಿ, ಮೊದ್ಲು ನಾವ್ ಮನೆಗೆ ಹೋಗೋಣ, ಮನೆಗೆ ಹೋದ್ಮೇಲೆ ಎಲ್ಲ ಯೋಚನೆ ಮಾಡೋಣ, ಇಲ್ಲ ಅಂದ್ರೆ ಇವನಿಗೆ ಜ್ವರ ಬಂದ್ಬಿಡುತ್ತೆ. ಸರಿ ರಮ್ಯ, ನಡೀರಲ್ಲ ಅವಣ.
ನಾನು ಅವತ್ತೇ ಹೇಳಿದೆ ಆ ಮನೇಲಿ ದೆವ್ವ ಇದೆ, ಅದ್ರ ಹತ್ರ ಹೋಗ್ಬೇಡಿ ಅಂತ. ನನ್ನ ಮಾತು ಎಲ್ಲಿ ಕೇಳ್ತೀರಾ? ಲೇ ಬಟ, ಇವನಿಗೆ ಜ್ವರ ಬಂದಿರೋದು ಹೆದರಿಕೆಯಿಂದ ಅಷ್ಟೇ. ನಿಮ್ಮಂಥವ್ರು ಇವನ್ ತಲೆಯಲ್ಲಿ ಇಲ್ದೆ ಇರೋದನ್ನೆಲ್ಲ ತುಂಬಿದ್ರೆ ಇನ್ನೇನಾಗುತ್ತೆ ಹೇಳು? ಹಗ್ಗ ಹಾವಿನ ತರ ಕಾಣಿಸುತ್ತೆ ಅಲ್ವಾ ಅಂಕಲ್? ಕರೆಕ್ಟ್ ಆಗಿ ಹೇಳಿದೆ ಕಣ. ಅಂದ್ರೆ ಆ ಮನೇಲಿ ದೆವ್ವ ಇಲ್ಲ ಅಂತೀರಾ? ಯಾಕೋ ಭಟ್ಟ ಮೇಷ್ಟಿ ವೇಗಿಸ್ತೀಯಾ? ಅವ್ರಿಗಿಲ್ಲ, ನಿನಗಿದೆ. ಈಗ ದೆವ್ವದ ಮನೆ ವಿಷಯ ಹೇಳಿ ಹೇಳಿ ಮೇಷ್ಟಿನ ತಲೆ ತಿನ್ಬೇಡ. ಹೋಗಿ ಮಕ್ಕಳಿಗೆ ಊಟಕ್ಕೆ ರೆಡಿ ಮಾಡು, ಊಟ ಮಾಡಿ ಮಲಗಿ. ಆಯ್ತು. ಯಾಕೋ ಈ ದೆವ್ವದ ಮನೆ ನಮ್ಮನ್ನ ನೆಮ್ಮದಿಯಾಗಿ ಇರಕ್ ಬಿಡೋ ತರ ಕಾಣ್ತಿಲ್ಲ ಸುರಿ. ಈ ಊರಿಗೆ ಜಾಲಿಯಾಗಿ ಕಾಲ ಕಳಿಯೋಣ ಅಂತ ಬಂದ್ರೆ ಪ್ರಿಯಾ, ಈಗಂತದ್ದೇನಾಯ್ತು? ಏನೂ ಆಗ್ಲಿಲ್ಲ ತಾನೆ. ಇನ್ಮೇಲೆ ಮೇಷ್ ಹೇಳ್ದಾಗೆ ಆ ಮನೆ ಸವಾಸಕ್ಕೆ ಹೋಗದಿದ್ರೆ ಆಯ್ತಪ್ಪ. ಕರೆಕ್ಟ್, ಸೂರಿ ಹೇಳ್ದಾಗೆ ಇನ್ಮೇಲೆ ಯಾರು ಆ ಮನೆ ತಂಟೆಗೆ ಹೋಗ್ಬೇಡಿ. ಈಗೆಲ್ಲ ಆರಾಮಾಗಿ ಮಲಗಿ. ವಿನಯ್ನ ಭಾಗ್ಯ ನೋಡ್ಕೋತಾಳೆ, ಅವಳನ್ನ ಇಲ್ಲೇ ಬಿಟ್ಟು ನಾನು ಹೋಗ್ತೀನಿ. ಸರಿ, ನಾನಿನ್ ಬರ್ತೀನಿ. ಹುಷಾರು, ನಾನು ಆ ಕಡೆ ಹೋದ ಕೂಡ್ಲೇ ಮತ್ತೆ ಆ ಮನೆ ಸುದ್ದಿ ತೆಗೆದು ಮತ್ತೆ ಏನಾದ್ರೂ ತರಲೆಗಿರ್ಲೆ ಮಾಡ್ಕೋಬೇಡಿ. ನಾನು ಹೇಳಿದ್ ತಿಳಿತಾನೆ? ಅಬ್ಬಾ ಅಂಕಲ್, ಸಮ್ಮರ್ ಹಾಲಿಡೇಸ್ ನಲ್ಲಿ ಮೇಷ್ಟ್ರು ಕಾಟ ಇಲ್ಲದೆ ಹಾಯಾಗಿರ್ಬೋದು ಅನ್ಕೊಂಡಿದ್ವಿ, ಆದ್ರೆ ನೀವು ನೋಡಿದ್ರೆ ಮತ್ತೆ ಪಾಠ ಶುರು ಮಾಡ್ಬಿಟ್ರಿ. ಏನಂದೆ ಮೇಷ್ಟ್ರೆ, ನಾನು ಇದೀನಲ್ಲ, ನೀವೇನು ಚಿಂತೆ ಮಾಡದೆ ಹೊರಡಿ. ಹ್ಮ್, ಸರಿಯಪ್ಪ, ಬರ್ತೀನಿ ಪುಟಾಣಿಗಳ. ಬಾಯ್. ಹಾಗಾದ್ರೆ ಸುಮ್ನೆ ಕುತ್ಕೊಂಡೆ ಸಮ್ಮರ್ ಹಾಲಿಡೇಸ್ ನ ಕಲ್ಪಿಟ್ಬೇಕೆಂದ್ರು? ಹಾಗಂತ ಯಾರು ಹೇಳಿದ್ರು? ಇನ್ನೇನು, ನೀವೆಲ್ಲ ಸುಮ್ಮನೆ ಇರೋದ್ ನೋಡಿದ್ರೆ ಹಾಗೆ ಅನ್ಸುತ್ತೆ. ರಾತ್ರಿ ಮಲ್ಗೋದ್ ಬಿಟ್ಟು ಇನ್ನೇನೇ ಮಾಡೋಕಾಗುತ್ತೆ? ನಮ್ಗೇನಾರು ಅಡ್ವೆಂಚರ್ ಮಾಡ್ಬೇಕು, ಭೂತನ್ ಮನೆ ರಹಸ್ಯನ್ ಕಂಡಿಡಿಬೇಕಾದ್ರೆ ಅದನ್ನ ನಾವು ರಾತ್ರಿನ ಮಾಡ್ಬೇಕು ಕಂಡ್ರು. ಹೌದೌದು, ರಾತ್ರಿ ಹೊತ್ತೇ ಎಲ್ಲಾ ಕೆಟ್ಟ ಜನಗಳು ತಮ್ ಕೆಲ್ಸ ಮಾಡ್ಕೊಳೋದು, ಹಾಗೆ ನಾವ್ ಅವ್ರನ್ನ ಹಿಡಿಯಕ್ ಆಗೋದು ಕಂಡ್ರು. ಅಂದ್ರೆ ದೇವುದ್ ಮನೇಲಿ ದೇವುದ್ ಹೆಸರಲ್ಲಿ ಯಾರೋ ಕೆಟ್ಟ ಕೆಲ್ಸನ ಮಾಡ್ತಾ ಇದಾರೆ ಅಂತ ನಿನ್ನ ಅಭಿಪ್ರಾಯನ? ಅದೆಲ್ಲ ಏನಿಲ್ಲ, ಅಲ್ಲೆವ್ವನೇ ಇರೋದು. ನೀವೆಲ್ಲ ಅಲ್ಲಿಗೆ ಹೋಗೋದ್ ಬೇಡ ಅಂತ ಮೇಸ್ಟ್ ಹೇಳಿದ್ ಮರ್ತ್ಬಿಟ್ರ? ಅಯ್ಯೋ ಆಂಟಿ, ನೀವು ಅದನ್ನೆಲ್ಲ ನಂಬ್ತೀರಾ? ಅಲ್ಲಿ ದೆವ್ವಭೂತ ಏನೂ ಇಲ್ಲ ಅಂತ ನಾವ್ ಇವ್ರವ್ರಿಗೆ ಹೇಳ್ಬೇಕು ಆಂಟಿ. ಕರೆಕ್ಟ್ ಆಗಿ ಹೇಳ್ದೆ ಕಣೋ, ನಾವ್ ಇವತ್ತೇ ಆ ದೆವ್ವದ ಬಂದ ರಹಸ್ಯನ ಕಂಡಿಡಿಬೇಕು. ಲೋ ಏನ್ರ ಇದು, ನಾನು ಆಗ್ಲಿಂದ ನೋಡ್ತಾನೆ ಇದೀನಿ. ಏನೋ ಸುಮ್ನೆ ಅದು ಇದು ಮಾತಾಡ್ತಾ ಮಲಗ್ತಿರೋನೋ ಅಂತಿದ್ರೆ ದೆವ್ವದ ಮನೆ ಹೋಗಕ್ಕೆ ರೆಡಿ ಆಗ್ಬಿಟ್ರಲ್ರು. ಹಿಡಿತೀರಾ ಹಿಡಿತೀರಾ, ದೆವ್ವ ನಿಮ್ ಕತ್ಮುರಿಲಿ ಗೊತ್ತಾಗತ್ತೆ. ಈ ಆಂಟಿ ಒಂದ್ ಎದುರು ಬುಕ್ಕಿ, ಈ ಊರಿನ ಕೊನೆಯಲ್ಲಿರೋ ಆ ಮನೇಲಿರೋ ದೆವ್ವ ಇಲ್ಲಿಗೆ ಬರಲ್ಲ ಅಂತ ಏನ್ ಗ್ಯಾರಂಟಿ? ಹೌದೌದು, ಅದಕ್ಕೆ ಮೊದ್ಲೇ ನಾವ್ ಅಲ್ಲಿಗೆ ಹೋಗಿ ಆ ಕೊಲೆಗಳ ರಹಸ್ಯನ ಕಂಡಿಡಿಬೇಕು. ಸುರಿ ನೀನು ನಮ್ ಜೊತೆ ಬಾರೋ, ಚೆನ್ನಾಗಿರುತ್ತೆ. ಬೇಡಪ್ಪ, ನಾನು ಒಂದೇ ಹೇಳೋದು, ಅಲ್ಲಿ ಹೋಗೋದ್ ಬೇಡ ಅಂತ. ಅದು ಅಲ್ಲದೆ ಮೇಸ್ಟ್ ಅಲ್ಲಿ ಹೋಗೋದ್ ಬೇಡ ಅಂತ ಹೇಳಿದ್ದಾರೆ, ಗೊತ್ತಲ್ವಾ? ಸುರಿ ಸುರಿ, ನಾವ್ ಒಂದ್ ಕೆಲಸ ಮಾಡೋಣ, ದೇವದ ಮನೆ ಒಳಗೋಗೋದ್ ಬೇಡ, ಹೊರಗಡೆನೆ ಏನಾದ್ರು ಕ್ಲೂ ಸಿಗುತ್ತಾ ಅಂತ ನೋಡೋಣ. ಏನಂದೆ? ಕ್ಲೂ ಕಾಣೋ, ಕ್ಲೂ ಅಂದ್ರೆ ಸುಳಿವು ಅಂತ. ಏನಾದ್ರೂ ಸುಳಿವು ಸಿಗುತ್ತಾ ಅಂತ ನೋಡೋಣ. ಸರಿ ಸರಿ, ನೀವೆಲ್ಲ ಎಷ್ಟು ಧೈರ್ಯದಿಂದ ಹೋಗೋಣ ಅಂತ ಹೇಳ್ತಿರ್ಬೇಕಾದ್ರೆ ನಾನ್ ಯಾಕೆ ಬೇಡ ಅಂತ ಹೇಳಿ? ಆದ್ರೆ ಒಂದ್ ಮಾತು, ಅಲ್ಲಿ ಯಾರು ಒಂಟಿ ಆಗಿರ್ಬಾರ್ದು, ಎಲ್ಲ ನನ್ನ ಜೊತೆಗೆ ಇರ್ಬೇಕು, ನಾನು ಹೇಳ್ದಾಗ ಕೇಳ್ಬೇಕು, ಆಗುತ್ತೆ ತಾನೆ? ಓಕೆ ಸರಿ, ಹಾಗೆ ಆಗ್ಲಿ. ಹೋಗಿ ಹೋಗಿ, ನಿಮ್ಮಲ್ಲಿ ಯಾರನ್ನಾದ್ರೂ ಆ ದೆವ್ವ ಹಿಡಿದು ಕತ್ ಮುರಿಲಿಲ್ಲ ಹಾಗೆ ಕೇಳಿ. ನಮ್ ಕತ್ ಮುರಿಯೋದಿರ್ಲಿ ಆಂಟಿ, ಸೂರ್ಯ ಹೇಳ್ದಾಗೆ ಆ ದೆವ್ವ ಒಂಟಿ ಆಗಿರೋದ್ ಮೇಲೆನೆ ಬರೋದು. ನೀವ್ ಇಲ್ಲಿ ಒಬ್ರೇ ಇರ್ತೀರಾ, ಆ ದೆವ್ವ ಕಿಲ್ ಬರೋದೇನ್ ಕಷ್ಟ ಆಗಲ್ಲ. ಅದಕ್ಕೆ ಆಂಟಿ ನೀವ್ ನಮ್ ಜೊತೆ ಬರೋದು ಒಳ್ಳೇದನ್ಸುತ್ತೆ. ಭಟ್ರು ತುಂಬಾ ಹೆದ್ರಿಯೋ ತರ ಇತ್ತು. ಅಷ್ಟು ಹೆದರಿಕೆ ಇರೋ ಭಟ್ರು ಒಬ್ರೆ ಈ ದೇವದ ಮನೆ ಹತ್ರ ಯಾಕೆ ಬಂದ್ರು? ನಂಗೇನೋ ಭಟ್ರು ತಾವಾಗೆ ಬಂದಿಲ್ಲ ಅನ್ಸುತ್ತೆ. ಏನ್ ಹೇಳ್ತಾ ಇದೀಯ ನೀನು? ಹಾಗಾದ್ರೆ ಭಟ್ರು ಯಾಕೆ ಬಂದ್ರು ಇಲ್ಲಿಗೆ? ಅಂದ್ರೆ ಅವ್ರನ್ನ ಯಾರೋ ಎದುರಿಸಿ ಇಲ್ಲಿಗೆ ಬರೋ ಹಾಗೆ ಮಾಡಿದ್ದಾರೆ. ಅವ್ರು ಯಾರಿರ್ಬೋದು? ಭಟ್ರಿಂದ ಅವ್ರಿಗೇನ್ ಕೆಲ್ಸ? ಅದನ್ನೇ ನಾವು ಕಂಡಿಡಿಬೇಕಾಗಿರೋದು ಅಲ್ವಾ ಸೂರ್ಯ ಅಂಕಲ್? ಹೌದು ಕಣೋ, ಕರೆಕ್ಟ್ ಆಗಿ ಹೇಳ್ದೆ. ಇದನ್ನೆಲ್ಲ ನೋಡ್ತಿದ್ರೆ ಖಂಡಿತ ಈ ಮನೇಲಿ ಏನೋ ರಹಸ್ಯ ಇದೆ ಅಂತ ನಂಗೆ ಅನ್ಸುತ್ತೆ. ಅದನ್ನೇ ನಾವು ಕಂಡಿಡಬೇಕಾಗಿರೋದು. ಇಲ್ಲಿ ನಡೀತಿರೋ ಕೊಲೆಗಳಿಗೆ ಭೂತ ಕಾರಣ ಅಲ್ಲ ಅಂತ ನಾವು ಪ್ರೂವ್ ಮಾಡ್ಬೇಕು. ಹೌದು ಅಂಕಲ್. ಏನಿದ್ರ ರಹಸ್ಯ? ಭಟ್ರು ಒಬ್ರೆ ಈ ಭೂತ್ ಬಂಗ್ಲೆ ಹತ್ರ ಬರೋಕೆ ಕಾರಣ ಏನು? ಖಂಡಿತ ಇದ್ರಲ್ಲಿ ಯಾರ್ದೋ ಕೈವಾಡ ಇದೆ. ನೀವ್ ಹೇಳಿದ್ದು ನಿಜ ಅನ್ಸುತ್ತೆ ಅಂಕಲ್. ಇಲ್ಲಿ ನಡೀತಿರೋ ಕೊಲೆಗಳೆಲ್ಲ ರಾತ್ರಿ ಹೊತ್ತೇ ನಡೀತಿರೋದ್ ನೋಡಿದ್ರೆ ಇದರಿಂದ ಏನೋ ಬಲವಾದ ಉದ್ದೇಶ ಇದ್ದೇ ಇದೆ. ಲೇಟ್ ಆಯ್ತು, ನೀನ್ ಹೇಳಿದ್ ನಿಜ, ನಾಳೆ ಬರೋಣವಾ? ಸೂರ್ಯ ಅಂಕಲ್, ನಿಜವಾಗ್ಲೂ ಇದನ್ನೆಲ್ಲ ದೆವ್ವನೇ ಮಾಡ್ತಿದೆ ಅಂತೀರಾ? ನನಗೇನೋ ಹಾಗೆ ಅನಿಸ್ತಿಲ್ಲ ಪುಟ್ಟ. ದೆವ್ವದ ಹೆಸರಲ್ಲಿ ಯಾರೋ ಏನೋ ಮಾಡ್ತಿದ್ದಾರೆ, ಆದ್ರೆ ಯಾಕೆ ಅಂತ ನಾವ್ ಕಂಡಿಡಬೇಕು. ದೆವ್ವನೇ ಮಾಡ್ತಾ ಇದ್ರೆ ಈ ಕೊಲೆಗಳು ಈ ರೀತಿ ನಡೀತಾ ಇರ್ಲಿಲ್ಲ.
ದೆವ್ವನು ಇಲ್ಲ ಏನಿಲ್ಲ, ಸುಮ್ಮನೆ ನಡೆಯೋ, ಎಲ್ಲ ನಿನ್ ಭ್ರಮೆ. ಅಯ್ಯೋ ಸೂರಿ, ಸೂರಿ ಇದಳು ಸೂರಿ, ಏನಾಯ್ತು ಸೂರಿ? ಅಯ್ಯೋ ಸೂರಿ, ಸೂರಿ ಏನ್ರೋ ಮಾಡೋದೀಗ, ಅದೆಲ್ಲ ಮತ್ತೆ ಬರ್ಬೋದು, ಬೇಗ ಹೊರಟೋಗಂದ್ರು. ಸೂರಿ ಸೂರಿ ಏನ್ರೋ ಮಾಡೋದು, ಎತ್ಕೊಳ್ರೋ ಹೋಗೋಣ. ಯಾರು ನೀವು? ಏನಿದೆಲ್ಲ? ನಾನು ಏನು ಮಾಡಿದೆ ಅಂತ ನನ್ನನ್ನು ಬಿಟ್ಬಿಡಿ, ನಾನು ಹೋಗ್ಬೇಕು. ಓಹೋ, ಆಸೆ ಇಲ್ಲದೆ ರೋಜಮ್ಮ ಕರೆದಕ್ಷಣ ಬಂದ್ಬಿಟ್ಯಾ? ಅವನು 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 ಅಂದ್ರೆ ಯಾರು? ಅವನು ಅವನು ಹೇಳು, ಯಾರವನು? ಅದು ಅವನು ಏನಿಲ್ಲ, ಭಯ ಆಗ್ತಿದೆ, ಖಂಡಿತ ಇಲ್ದೆ ಹೋಗ್ ಇದೆ. ನಮ್ಮನ್ನ ನಿಮ್ಮನ್ನ ತಿನ್ನೋ ಅಷ್ಟರಲ್ಲಿ ನಾನು ಹೊರಟೋಗ್ತೀನಿ. ದೆವ್ವ ಅಲ್ಲಲ್ಲ ಇರೋದು, ಇಲ್ಲಿ ನೋಡು. ಎಲ್ಲಿ? ಅಯ್ಯೋ, ಇಲ್ಲಿ ನೋಡು, ಕೆಳಗಡೆ ಯಾರಿದ್ದಾರೆ ನೋಡು. ಪುಟ್ಟ ಮಗನೇ, ಯಾರು ನೀವು? ನನ್ನ ಮಗನ ಯಾಕೆ ಕಟ್ಟಾಕಿದ್ದೀರಾ? ಏನು ಬೇಕು ನಿಮಗೆ? ಈಗ ಹೇಳ್ತೀನಿ ಕೇಳು. ಈ ಮನೆಯಲ್ಲಿ ಇದಿರೋದು ನಿನಗೂ ಗೊತ್ತು, ಅದು ನಮಗೂ ಬೇಕು. ತಗೊಳ್ಳಿ, ಯಾರು ಬೇಡ ಅಂದ್ರು ನಾನೇ ನಿಮ್ಮನ್ನ ತರ್ದಿದ್ದೀನ, ಅದಕ್ಕೆ ನನ್ನ ಮಗನ ಯಾಕೆ ಕಟ್ಟಾಕಿದ್ದೀರಾ? ದೆವ್ವ ನಿಮ್ಮನ್ನ ಬಿಟ್ಟರು ತಾನೇ ನೀವು ತಗೊಳಕ್ಕೆ? ಅದಕ್ಕೆ ನೀನು ಹಿಡಿದಿರೋದು? ಆದ್ರೆ ಆ ದೆವ್ವ ನಾನು ಹೊರಸ್ಲ, ನನ್ನ ಕೈಲಿ ಎಲ್ಲಾಗುತ್ತೆ? ನನಗ್ ಗೊತ್ತು ಅದು ನಿನ್ ಕೈಲಿ ಆಗಲ್ಲ ಅಂತ. ಆ ದೆವ್ವಕ್ ನಾಳೆ ಕೊಡೋ ನರ್ಬಲಿಗೆ ನೀನು. ಅಯ್ಯಯ್ಯೋ, ನಿಮ್ ದಮ್ಮಯ್ಯ ಅಂತೀನಿ, ನನ್ನ ಬಿಟ್ಬಿಡಿ, ಅದಕ್ಕೆ ನನ್ನ ನನ್ ಮಗನ ಬಲಿ ಕೊಡ್ಬೇಡಿ. ಸರಿ, ಹಾಗೆ ಮಾಡೋಣ ಬಿಡು, ಆದ್ರೆ ನಾನ್ ಹೇಳ್ದಂಗ್ ನಿನ್ ಕೇಳಲೇಬೇಕು. ಏನದು? ನಿನ್ ಹತ್ರ ಇರೋ ಎಲ್ಲಾ ಹೆಣ್ಮಕ್ಳು ನನಗೆ ಒಪ್ಪಿಸ್ಬೇಕು. ಇಲ್ಲ ಇಲ್ಲ, ಸಾಧ್ಯನೇ ಇಲ್ಲ. ಹೇ ಬಟ್ಟ, ಹುಡುಗಾಟ ಆಡಬೇಡ ನೀನು. ನೀನು ನಿನ್ ಮಗನು ಬದುಕ್ಬೇಕು ಅಂದ್ರೆ. ಆಯ್ತು, ಓಕೆ. ಸರಿ, ನೀನು ಹೊರಡ್ಬೋದು, ಕೆಲಸ ಮುಗಿಯೋವರೆಗೂ ನಿನ್ ಮಗ ನನ್ನ ಹತ್ರ ಇರ್ತಾನೆ. ಹೋಗು, ನೆನ್ಪಿರ್ಲಿ, ನಾವ್ ಹೇಳಿದ ಕೆಲಸ ಮಾಡ್ಲೇಬೇಕು. ನಮ್ ಸೂರಿಗೆ ಏನು ಅಪಾಯ ಇಲ್ಲ ತಾನೆ? ಅಂತ ಏನು ಅಪಾಯ ಇಲ್ಲಂತೆ, ಸದ್ಯ ದೇವ್ರ ದೊಡ್ಡವನು, ಸ್ವಲ್ಪ ದಿನ ರೆಸ್ಟ್ ತಗೊಂಡ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ಡಾಕ್ಟ್ರು ಹೇಳಿದ್ದಾರೆ. ಅಬ್ಬಾ, ಹೋಗ್ಲಿ ಬಿಡು. ಅಯ್ಯೋ, ಒಳ್ಳೆ ಶಿಷ್ಯ ಕಣೋ ನೀನು. ಆ ಮಕ್ಕಳನ್ನ ಎಲ್ಲೂ ಡೇಂಜರಸ್ ಪ್ಲೇಸ್ ಕರ್ಕೊಂಡು ಹೋಗೋದು ಬಿಡ್ಬೇಡ ಅಂತ ಹೇಳಿದ್ರೆ, ಅವ್ರ ಮುಂದೊಳಗೆ ನೀನೇ ಹೋಗಿದೆಯಲ್ಲ, ಏನ್ ಹೇಳಿ ನಿನ್ಗೆ? ಇಲ್ಲ ಅಂಕಲ್, ಇದರಲ್ಲಿ ಸೂರ್ಯ ಅಂಕಲ್ ಏನೂ ತಪ್ಪಿಲ್ಲ, ನಾವೇ ಅವ್ರನ್ನ ಬಲವಂತ ಮಾಡಿದ್ದು. ಪಾಪ ಸೂರ್ಯ ಅಂಕಲ್ ಏಟಾಗಿ ತುಂಬಾ ನೋವಾಗ್ತಿದೆ ಅನ್ಸುತ್ತೆ. ಅಂಕಲ್ ಅವ್ರನ್ನ ಬೈಬೇಡಿ ಅಂಕಲ್, ಬಯದಿದ್ರೆ ನಮ್ನ ಬೈರಿ ಅಂಕಲ್. ಆದ್ರೂ ನಾವಲ್ಲಿ ಹೋಗಿದ್ರಿಂದ ಆ ಮನೇಲೇನೋ ನಿಗೂಢವಾದ ನಡೀತಿದೆ ಅಂತ ಗೊತ್ತಾಯ್ತಲ್ವಾ ಅಂಕಲ್? ಆದ್ರೆ ಇದರಿಂದ ಹೀಗಾಗುತ್ತೆ ಅಂತ ಗೊತ್ತಿರ್ಲಿಲ್ಲ ಅಂಕಲ್. ಅಂಕಲ್ ಅಂಕಲ್, ಈಗ ನಾವೇನ್ ಮಾಡೋದು? ಏನ್ ಮಾಡದ, ಎಲ್ಲ ಇಲ್ಲಿಂದ ಗಂಟು ಮುಟ್ಟೆ ಕಟ್ಕೊಂಡು ಹೊರಡೋದು ಅಷ್ಟೇ. ಹಾಗಾದ್ರೆ ಸೂರ್ಯ ಅಂಕಲ್ಗೆ ಗಾಯ ಮಾಡಿರೋ ಆ ದೆವ್ವನ ಸುಮ್ನೆ ಬಿಟ್ಬಿಡೋದ ಆಂಟಿ? ಮತ್ತೆ ಅವ್ರ ನಮ್ಮನ್ನ ಸೇವ್ ಮಾಡಕ್ ಹೋಗಿತಾನೆ ಇಷ್ಟೊಂದು ಗಾಯ ಮಾಡ್ಕೊಂಡಿರೋದು, ಅವ್ರನ್ನ ಈ ಸ್ಥಿತಿಲಿ ಬಿಟ್ಟೋಗೋದ? ನೋಡಿದ್ರ ಪ್ರಿಯಾ ಆಂಟಿ, ಭಾಗ್ಯ ಆಂಟಿ ನೋಡಿದ್ರೆ ನಾನೇ ಸೂರ್ಯನ ನೋಡ್ಕೊಂತೀನಿ ಅಂತ ಹೇಳ್ತಿದ್ದಾರೆ. ನೀವ್ ನೋಡಿದ್ರೆ ಛೆ, ನಾನೇನೋ ಎಮೋಷನಲ್ ಹೇಳ್ಬಿಟ್ಟೆ ಕಣ್ರೋ, ಸಾರಿ. ಸೂರ್ಯನ ಈ ಸ್ಥಿತಿಲಿ ಬಿಟ್ಟೋಗಕ್ಕಾಗತ್ತಾ? ಸರಿ ಸರಿ, ಯಾರು ಎಲ್ಲೂ ಹೋಗೋದ್ ಬೇಡ, ಇಲ್ಲೇ ಎಲ್ಲರೂ ಆರಾಮಾಗಿ ಆಟ ಆಡ್ಕೊಂಡಿರಿ. ಹಾಗಾದ್ರೆ ನಮ್ ಸೂರಿಗೆ ಈ ರೀತಿ ಗಾಯ ಮಾಡಿರೋ ಆ ದೆವ್ವನ್ ಸುಮ್ನೆ ಬಿಟ್ಬಿಡದ ಆಂಟಿ? ಅದಕ್ ನೀವೇನು ಮಾಡೋದ್ ಬೇಡ, ಏನ್ ಮಾಡೋದಿದ್ರು ಪೊಲೀಸ್ನವ್ರು ಮಾಡ್ತಾರೆ. ಸರಿ ಅಂಕಲ್. ನಾವೆಲ್ಲರೂ ನಾಳೆ ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಡೋಣ. ಹಾಗೆ ನೀವ್ ಯಾರನ್ನು ಆ ದೆವ್ವದ ಮನೆ ಕಡೆ ಹೋಗ್ಬಾರ್ದು.
ಹಾಗೇನಾದ್ರೂ ಹೋದ್ರೆ ನಿಮ್ಮೆಲ್ಲರನ್ನೂ ವಾಪಸ್ ಊರಿಗೆ ಗಂಟು ಮೂಟೆ ಕಟ್ಟಿ ಕಳಿಸ್ಬೇಕಾಗತ್ತೆ. ಅಯ್ಯೋ ಅಲ್ಲ ಅಂಕಲ್, ನೀವ್ ಹೇಳ್ದಂಗೆ ಕೇಳ್ತೀವಿ. ಅಂದ್ರೆ ಏನರ್ಥ? ಊರಿಗೆ ಕಳಿಸಿ ಅಂತನಾ? ಅಯ್ಯೋ ಅಲ್ಲ ಅಂಕಲ್, ನಾವ್ ನೀವ್ ಹೇಳ್ದಾಗೆ ಕೇಳ್ತೀವ ಅಂಕಲ್. ಓ ಸರಿ, ಹಾಗಿದ್ರೆ ನಾನಿನ್ ಬರ್ತೀನಿ. ನೋಡಿ ಸೂರಿನ, ನೀವೆಲ್ರೂ ಹುಷಾರಾಗಿ ನೋಡ್ಕೊಳ್ಳಿ, ಗೊತ್ತಾಯ್ತಾ? ಭಾಗ್ಯ ನೀನು ಜೊತೆಗೆ ಹುಷಾರಾಗಿ ನೋಡ್ಕೋಬೇಕು, ಬರ್ಲಾ? ಬಾಯ್ ಬಾಯ್ ಅಂಕಲ್. ಅಂಕಲ್ ಹೇಳಿದ್ ಗೊತ್ತಾಯ್ತಾ, ಇನ್ಮೇಲೆ ಅಂತ ತರ್ಲೆ ಜಾಗಕ್ಕೆ ಹೋಗ್ಬಾರ್ದು ಅಂತ. ಹ್ಮ್, ನಿನಗ್ ಬೇಕಾಗಿದ್ದ ಅದೇ ತಾನೆ, ಈಗ ಸಮಾಧಾನ ಆಗಿರ್ಬೇಕು ಎದ್ರು ಪುಕ್ಲಿ ಆಂಟಿಗೆ. ಲೋ ಗುರು, ನೋಡು ನನ್ನ ಏನನ್ನ ಹೇಳಿ ರೇಗಿಸಿದ್ರ ಅಷ್ಟೇ. ಓ ಕಮಾಂಡ್ ರಮ್ಯಾ, ಅವ್ರ ಚಿಕ್ಕ ಮಕ್ಕಳು ಅಂದ್ರೆ ನೀನು ಹಾಗೆ ಆಡ್ತೀಯ. ಈಗ ರಾತ್ರಿ ತುಂಬಾ ಹೊತ್ತಾಗಿದೆ, ಎಲ್ಲ ಹೋಗಿ ಮಲ್ಕೊಳ್ಳಿ. ಮತ್ತೆ ನೀನು? ಪರವಾಗಿಲ್ಲ, ನನ್ನ ಭಾಗ್ಯ ನೋಡ್ಕೊಳ್ತಾಳೆ. ಅವಳು ಹೇಗಿದ್ರು ಇಲ್ಲೇ ಇದ್ದಲ್ಲ, ನೀವೆಲ್ಲ ತುಂಬಾ ಹೈರಾಣ ಇದ್ರ ಅನ್ಸುತ್ತೆ, ಹೋಗಿ ರೆಸ್ಟ್ ತಗೊಳ್ಳಿ. ಸರಿ ಅಂಕಲ್. ಸರಿ ಸೂರಿ, ಬಾಯ್. ಭಾಗ್ಯ ನೀನು ಹೋಗಿ ಮಲ್ಕೋ. ಭಾಗ್ಯ ಏನಾಯ್ತು, ಯಾಕೆ ಕಣ್ಣೀರು? ನನಗೇನು ಆಗಿಲ್ಲ ಕಣೆ, ನೀನ್ ಯಾಕೆ ಅಷ್ಟೊಂದು ಚಿಂತೆ ಮಾಡ್ತೀಯ? ಅಲ್ಬೇಡ, ಏನ್ ವಿಷಯ? ಯಾವುದೋ ಇಂಪಾರ್ಟೆಂಟ್ ವಿಷಯನ ಡಿಸ್ಕಸ್ ಮಾಡ್ಬೇಕು ಅಂತ ಕರೆದಲ್ಲ, ಏನ್ ಹೇಳಿ? ಅದು ನಮ್ ಸೂರಿ ವಿಷಯ ಇನ್ಸ್ಪೆಕ್ಟ್ರೆ. ಅವನು ನಿನ್ನೆ ಸ್ವಲ್ಪದಲ್ಲೇ ಬದುಕೊಂಡ. ಹೌದು ಇನ್ಸ್ಪೆಕ್ಟ್ರೆ, ನಮ್ ಸೂರಿ ದೊಡ್ಡ ಗಂಡಾಂತರದಿಂದ ಪಾರಾದ. ಏನಾಯ್ತು ಅಂತದ್ದು? ಟೀ ತಗೊಳ್ಳಿ. ಇಲ್ಲ ತಗೊಳ್ಳಿ ಸರ್. ನಮ್ ಸೂರಿ ಮತ್ತೆ ಸಿಟಿಯಿಂದ ಬಂದಿರೋ ಈ ಮಕ್ಕಳೆಲ್ಲ ಮೊನ್ನೆ ದೇವದ ಮನೆ ಹತ್ರ ಹೋಗಿದ್ದಾಗ ಅಂದ್ರೆ ಆ ದೆವ್ವದ ಮನೆಯಲ್ಲಿರೋ ಆ ದೆವ್ವ ಸೂರಿನ ಕೊಲೆ ಮಾಡಕ್ ಪ್ರಯತ್ನಿಸ್ತೋನೆ. ಹೌದು ಸರ್, ನೀವು ಕೂಡ್ಲೆ ಕ್ರಮ ತಗೋಬೇಕು. ಅಂದ್ರೆ ನೀವೆಲ್ಲರೂ ಆ ದೆವ್ವನ್ ನೋಡಿದ್ರ? ನಿಜವಾಗ್ಲು ಅಂಕಲ್, ನಾವೇ ನಮ್ ಕಣ್ಣಾರೆ ಆ ದೆವ್ವ ನೋಡಿದೀವಿ. ಹೌದು ಅಂಕಲ್, ನಿಜವಾಗ್ಲೂ ನೋಡಿದೀವಿ. ಓಹೋ, ರಾತ್ರಿ 12 ಗಂಟೆಗೆ ಆ ದೆವ್ವದ ಮನೆ ಹತ್ರ ನೋಡಕ್ ಹೋಗಿದ್ದೆ ನೀನು? ಹೌದು ಅಂಕಲ್, ನೀವು ಬನ್ನಿ ತೋರಿಸ್ತೀವಿ. ನನಗೇನ್ ತಲೆ ಕೆಟ್ಟಿದ್ಯಾ ಮೇಷ್ಟ್ರೆ? ಏನಿದೆಲ್ಲ, ಈ ಮಕ್ಕಳೆಲ್ಲ ರಾತ್ರಿ 1 ಗಂಟೆಗೆ ಆ ಪಾಳ್ ಬಿದ್ದಿರೋ ಮನೆ ಹತ್ರ ಯಾಕೆ ಹೋಗ್ಬೇಕು? ಮೊದ್ಲೇ ಸ್ಮಶಾನ ಪಾಳ್ ಮನೆ, ಆ ಹೊತ್ತಿನಲ್ಲಿ ನಾಯಿ ಮರಿನು ದೆವ್ವ ತರ ಕಾಣುತ್ತೆ. ಇಲ್ಲ ಅಂಕಲ್, ಅಲ್ಲೇನು ನಾಯಿ ಮರಿ ಇರ್ಲಿಲ್ಲ, ದೆವ್ವನೇ ಇದ್ದಿದ್ದು. ನೀವೆಲ್ಲ ಯಾಕೆ ಹೋಗಿದ್ದಲ್ಲಿ? ಅಲ್ಲಿ ದೆವ್ವ ಇದೆಯಾ ಅಂತ ನೋಡಕ್ ಹೋಗಿದ್ವಿ ಅಂಕಲ್. ಆಯ್ತಾ, ಎಲ್ಲ ಮಾತಾಡಿದಾಯ್ತಾ? ನೋಡಿ ಮಿಸ್ಟ್ರೆ, ನೀವು ಈ ಮಕ್ಕಳನ್ನ ಸುಮ್ಮನೆ ಇರಿಸ್ತಿದ್ರೆ ನಾ ನಿಮ್ಮೇಲೆ ರಾತ್ರಿ ಹೊತ್ತು ಏನನ್ನ ಕೆಲಸ ಮಾಡ್ತಿದ್ರ ಅಂತ ಖಂಡಿತ ಕಂಪ್ಲೇಂಟ್ ಮಾಡೇ ಮಾಡ್ಬೇಕಾಗತ್ತೆ. ನಿಮಗೂ ಈ ಮಕ್ಕಳಿಗೂ ಮಾಡೋ ಕೆಲಸ ಇಲ್ಲ ಅಂದ್ರೆ ನಮಗೂ ಇಲ್ಲ ಅನ್ಕೊಂಡ್ರ? ಆ ದೆವ್ವ ನಿಮ್ ಮಕ್ಕಳದು ಕತ್ತಿಸಿ ಸಾಯಿಸಿದ್ರೆ ನೀವೇನ್ ಮಾಡ್ತಿದ್ರಿ? ನಾನ್ ಹೋಗಿ ಆ ದೆವ್ವನ್ ಹಿಡಿಲ್ಲ. ಓ, ನಮ್ ಸಾಹೇಬ್ರು ದೆವ್ವ ಹಿಡಿಬೋದು ಅಂತ ನೀವ್ ನಮ್ಮನ್ನ ಕರ್ಸಿದ್ರ? ಕರೆಯಣ್ಣ, ನಿನ್ ಬಾಯಿ ಮುಚ್ಕೊಂಡು ಇರದೇ ಇದ್ರೆ ನಿನ್ನೆ ಆ ದೆವ್ವದ ಮನೆ ಹತ್ರ ಎನ್ಕ್ವೈರಿ ಕಳ್ಸ್ಬೇಕಾಗತ್ತೆ ಅಷ್ಟೇ. ಅಯ್ಯೋ ಬೇಡಸ, ತಪ್ಪೋಯ್ತು. ಸರಿ, ನಾನ್ ಇನ್ ಬರ್ತೀನಿ. ನೋಡಿ ಮಿಸ್ಟ್ರೆ, ಇನ್ನೊಂದ್ಸಾರಿ ಮಕ್ಕಳನ್ನ ಆ ಕೆಟ್ಟ ಪ್ಲೇಸ್ ಹೋಗೋಕೆ ಖಂಡಿತ ಬಿಡ್ಬೇಡಿ, ಓಕೆ? ಬರ್ತೀನಿ. ಚಿನ್ನ ನಿನ್ನ ಮೈಯ ಮಾಟ ನೋಡಿದೆ, ನನ್ನ ಮನಸ್ಸು ನಿನ್ನ ಬೆನ್ನ ಹಿಂದೆ ಓಡಿದೆ. ಚಿನ್ನ ನಿನ್ನ ಮೈಯ ಮಾಟ ನೋಡಿದೆ, ನನ್ನ ಮನಸ್ಸು ನಿನ್ನ ಬೆನ್ನ ಹಿಂದೆ ಓಡಿದೆ. ರಾತ್ರಿ ನಿದ್ದೆ ಹೋಯ್ತು, ಜಾತ್ರೆ ಕನಸೇ ಆಯ್ತು, ಹಗಲು ಹೋಗ್ತಾ ಇಲ್ಲ, ಇರಳು ಜಾಗರಣೆ ಇಲ್ಲ. ಶಿವನಿ ಈ ನಿನ್ನಲಯ್ಯ ಇವನ ಮೋಜಿಗೆ, ದಿನದಿ ರಾತ್ರಿ ದಿನ ನಿತ್ಯ ಇವನ ಗೋಜಿಗೆ. ಶಿವನಿ ನಿನ್ನಲಯ್ಯ ಇವನ ಮೋಜಿಗೆ, ದಿನದಿ ರಾತ್ರಿ ದಿನ ನಿತ್ಯ ಇವನ ಗೋಜಿಗೆ. ರಾತ್ರಿ ನಿದ್ದೆ ಹೋಯ್ತು, ಜಾತ್ರಿ ಕನಸೇ ಆಯ್ತು, ಹಗಲು ಹೋಗ್ತಾ ಇಲ್ಲ, ಇರುಳು ಜಾಗರಣೆ ಇಲ್ಲ. ಚಿನ್ನ ನಿನ್ನ ಮೈಯ ಮಾಟ ನೋಡಿದೆ, ನನ್ನ ಮನಸ್ಸು ನಿನ್ನ ಬೆನ್ನ ಹಿಂದೆ ಓಡಿದೆ.
ಕೊರಗಿದ್ದೆ ಹಾಡುವಾಗ ಮರದ ಕೋಗಿಲೆ ಕೂಗುವುದಾಗ ಮಾಮರದಲ್ಲಿ ಮೌನವೇ ರಾಗ ಚಾಮರಗಳು ಬೀಸುವುದಾಗ ರಾಗದಲ್ಲಿ ರಂಜಿಸಲನ್ನ ನೀನು ನನ್ನ ಗಾವು ಚಿನ್ನ ರಸಿಕನಾದರೂ ರಮಿಸೋ ಮುನ್ನ ರವಷ್ಟು ತಾಳ್ಮೆ ಇದ್ದರೆ ಚೆನ್ನ ನೀತಿ ಹೇಳೋದೇ ಆಯ್ತು ಬುದ್ಧಿ ಕೆಟ್ಟಾನೆ ಹೋಯ್ತು ಚಿನ್ನ ನಿನ್ನ ಮೈಯ ಮಾಟ ನೋಡಿದೆ ನನ್ನ ಮನಸ್ಸು ನಿನ್ನ ಬೆನ್ನ ಹಿಂದೆ ಓಡಿದೆ ರಸಿಕತೆ ಇದೆ ಲೋಕವೆಲ್ಲ ದೇವತೆಗಳು ಮರೆಯಲಿಲ್ಲ ನೀನು ಅದರ ಮುಂದೇನಲ್ಲ ನೀತಿ ಮರೆತೇ ಹೋಯ್ತು ಬುದ್ಧಿ ಕೆಟ್ಟಾನೇ ಹೋಯ್ತು ಚಿನ್ನ ನಿನ್ನ ಮೈಯ ಮಾಟ ನೋಡಿದೆ ನನ್ನ ಮನಸ್ಸು ನಿನ್ನ ಬೆನ್ನ ಹಿಂದೆ ಓಡಿದೆ ಚಿನ್ನ ನಿನ್ನ ಮೈಯ ಮಾಟ ನೋಡಿದೆ ನನ್ನ ಮನಸ್ಸು ನಿನ್ನ ಬೆನ್ನ ಹಿಂದೆ ಓಡಿದೆ ರಾತ್ರಿ ನಿದ್ದೆ ಹೋಯ್ತು ರಾತ್ರಿ ಕನಸೇ ಆಯ್ತು ಹಗಲು ಹೋಗ್ತಾ ಇಲ್ಲ ಇರುಳು ಜಾಗರಣೆ ಎಲ್ಲ ಶಿವನೇ ಏನೆನ್ನಲಯ್ಯ ಇವನ ಮೋಜಿಗೆ ನಿಯದಿ ರಾತ್ರಿ ದಿನ ನಿತ್ಯ ಇವನ ಗೋಜಿಗೆ ಶಿವನೇ ಏನೆನ್ನಲಯ್ಯ ಇವನ ಮೋಜಿಗೆ ನಿಯದಿ ರಾತ್ರಿ ದಿನ ನಿತ್ಯ ಇವನ ಗೋಜಿಗೆ ರಾತ್ರಿ ನಿದ್ದೆ ಹೋಯ್ತು ರಾತ್ರಿ ಕನಸೇ ಆಯ್ತು ಹಗಲು ಹೋಗ್ತಾ ಇರುಳು ಜಾಗರಣೆ ನಿನ್ನ ಮೈಯ ಮಾಟ ನೋಡಿದೆ ನನ್ನ ಮನಸ್ಸು ನಿನ್ನ ಬೆನ್ನ ಹಿಂದೆ ಓಡಿದೆ ಸೂರ್ಯ ಅಂಕಲ್ ಜೊತೆಗಿಲ್ಲದೆ ತುಂಬಾ ಬೋರ್ ಹೊಡಿತಿದೆ ಅಲ್ವೇನ್ರೋ ಹೌದು ಕಣ್ರೋ ಪಾಪ ಸೂರ್ಯ ಅಂಕಲ್ಗೆ ತುಂಬಾ ಏಟ್ ಬಿದ್ದಿರೋದ್ರಿಂದ ಇನ್ನೊಂದು ವಾರನಾದ್ರೂ ರೆಸ್ಟ್ ತಗೋಬೇಕು ಅನ್ಸುತ್ತೆ ಮತ್ತೆ ಆದ್ರೂ ಅಂಕಲ್ ನ ನೋಡ್ಕೊಳಕ್ಕೆ ಅಂತ ಪ್ರಿಯಾ ಆಂಟಿ ಅವ್ರ ಜೊತೆನೆ ಇದಾರಲ್ವ ಅಂಕಲ್ ನ ನೋಡ್ಕೊಂತಿರೋದು ಪ್ರಿಯಾ ಆಂಟಿ ಏನಲ್ಲ ಜ್ಯೋತಿ ಆಂಟಿ ಅಲ್ವೇನೆ ರಶ್ಮಿ ಹ್ಮ್ ಪ್ರಿಯಾ ಆಂಟಿ ಏನಿದ್ರು ಶೋ ಮಾಡ್ತಾರೆ ಹೇ ಸುಮ್ನೆ ಸಾಕು ಸೂರ್ಯ ಅಂಕಲ್ ನ ಪ್ರಿಯಾ ಆಂಟಿ ಎಷ್ಟು ಇಷ್ಟಪಡ್ತಾರೆ ಗೊತ್ತಾ ಜ್ಯೋತಿ ಆಂಟಿ ತುಂಬಾ ಇಷ್ಟಪಡ್ತಾರೆ ನಮ್ ಅಂಕಲ್ಗೆ ಇಬ್ರಿಬ್ರು ಹೀರೋಯಿನ್ ಒಂಥರ ಟ್ರಯಾಂಗಲ್ ಲವ್ ಸ್ಟೋರಿ ನಡೀತದೆ ಅಲ್ವೇನ್ರು ಆ ದೆವ್ವದ ಮನೆ ಹಾರರ್ ಸ್ಟೋರಿ ನಡುವೆ ಈ ಲವ್ ಸ್ಟೋರಿ ಬೇರೆನಾ ಲೋ ನೋಡ್ರು ಅಲ್ಲಿ ಭಟ್ರು ಏನೋ ಡೀಪ್ ಆಗಿ ಯೋಚನೆ ಮಾಡ್ತಿರೋ ಹಾಗಿದೆ ಹ್ಮ್ ಕಣೆ ಭಟ್ರು ನನ್ ನೋಡ್ ಕೂಡ್ಲೇ ನೆನ್ಪಾಗ್ತಿದೆ ನೆನ್ನೆ ರಾತ್ರಿ ಭಟ್ರು ದೆವ್ವದ ಮನೆ ಹತ್ರ ಏನ್ ಮಾಡ್ತಿದ್ರು ಅಂತ ಹ್ಮ್ ಭಟ್ರು ಸುಮ್ನೆ ಅಲ್ಲಿಗೆ ಹೋಗಿರಕ್ಕಂತೂ ಸಾಧ್ಯನೇ ಇಲ್ಲ ಅದಕ್ಕೆ ಬೆಳಗಿದ್ಲು ಭಟ್ರು ಡಲ್ ಆಗಿದ್ದಾರೆ ಅವ್ರ ಮುಖದಲ್ಲಿ ಹಿಂದಿನ ಕಳೆನೇ ಇಲ್ಲ ಏನಾಗಿರ್ಬೋದು ಹಾಯ್ ಹಾಯ್ ಒಂದ್ ಕೆಲ್ಸ ಮಾಡೋಣ ಏನೋ ಅದು ಅವ್ರನ್ನೇ ಹೋಗಿ ನಿಮ್ ಮಗ ಎಲ್ಲಿ ನಿನ್ನೆ ರಾತ್ರಿ ಬೂತ್ ಬಂಗ್ಲೆ ಹತ್ರ ಏನ್ ಮಾಡ್ತಾ ಇದ್ರಿ ಅಂತ ಕೇಳೋಣ ನಾವ್ ಕೇಳಿದ ತಕ್ಷಣ ಅವ್ರು ಹೇಳ್ಬಿಡ್ತಾರ ಹೇಳ್ತಾರೋ ಬಿಡ್ತಾರೋ ಇವ್ನ ಹೇಳ್ದಂಗೆ ಮಾಡೋದಳ್ಳಿ ತಪ್ಪೇನೂ ಇಲ್ವಲ್ಲ ಮಾತಾಡಕ್ ಬಂದಿಲ್ಲ ನಿಮ್ಮನ್ನ ನಿನ್ನೆ ರಾತ್ರಿ ಆ ದೆವ್ವನ್ ಮನೆ ಹತ್ರ ಯಾವ್ದೋ ಒಂದ್ ಹೆಂಚಿನ ಜೊತೆ ನೋಡಿದ್ವಿ ಯಾರದು ಅಂಕಲ್ ಅಂದ್ರೆ ನಿಮ್ಗೆಲ್ಲ ಗೊತ್ತಾಯ್ತಾ ಭಟ್ರೆ ಈಗ ಏನ್ ಮಾಡ್ತೀರಾ ಏನ್ ಮಾಡೋದು ನಾನೇನು ಮಾಡ್ಲಿಲ್ಲ ನನ್ ಮಗನ್ನ ಅವ್ರು ಹಿಡ್ದಿಟ್ಕೊಂಡಿದ್ದಾರೆ ಇವತ್ ರಾತ್ರಿ ಅವ್ರು ಹೇಳಿದ ಜಾಗಕ್ಕೆ ಭಾಗ್ಯನ ಪ್ರಿಯನ್ನ ನಾನ್ ಕರ್ಕೊಂಡೋಗ್ಬೇಕಂತೆ ಯಾಕಂತೆ ಯಾಕೆ ಅವಳು ಹೇಳಿದ್ ನಿಮ್ಗೆ ಗೊತ್ತಿಲ್ವಾ ಅದೇ ಅವ್ರಿಬ್ರನ್ನ ಬಲಿ ಕೊಡೋದಿಕ್ಕೆ ಹೌದು ಈ ಅಮಾವಾಸ್ಯೆಗೆ
13 ಜನ ಹುಡುಗಿಯರನ್ನ ಬಲಿ ಕೊಟ್ರೆ ಅವ್ರಿಗೆ ಆ ನಿಧಿ ಸಿಗುತ್ತಂತೆ. ಹಾಗಾದ್ರೆ ನೀವು ಅವ್ರಿಬ್ರು ಬಲಿ ಕೊಡಕ್ಕೆ ಕರ್ಕೊಂಡು ಹೋಗ್ಬಿಡ್ತೀರಾ? ಅಯ್ಯಯ್ಯೋ, ಏನ್ ಹೇಳ್ತಿದ್ಯಾ ನೀನು? ನನ್ನ ಮಗನ ಪ್ರಾಣದ ಆದಕ್ಕೋಸ್ಕರ ನಮ್ಮವ್ರೇ ಆದ ಆ ಇಬ್ಬರು ಹುಡುಗಿಯರನ್ನ ಬಲಿ ಕೊಡೋದಕ್ಕೆ ನಾನು ಒಪ್ತೀನಾ? ಖಂಡಿತ ಇಲ್ಲ. ಹಾಗಾದ್ರೆ ಏನ್ ಮಾಡ್ತೀರಿ ಬಿಟ್ರೆ? ಏನ್ ಮಾಡೋದು ಅಂತ ನಂಗೆ ಗೊತ್ತಾಗ್ತಿಲ್ಲ. ಅವ್ರಿಬ್ರನ್ನ ಕರ್ಕೊಂಡು ಹೋದ್ರೆ ಅವ್ರು ಬಲಿ ತಗೋತಾರೆ, ಕರ್ಕೊಂಡು ಹೋಗಿಲ್ಲ ಅಂದ್ರೆ ನನ್ ಮಗನ ಪ್ರಾಣ ಹೊರಟೋಗುತ್ತೆ. ಅವ್ರನ್ನೆಲ್ಲಿಟ್ಟಿದ್ದಾರೆ ಬಟ್ರೆ? ಇಲ್ಲಿಟ್ಟಿದಾರ, ಆ ದೇವದ ಮನೆ ಸುತ್ತಮುತ್ತ ಎಲ್ಲೋ ಇಟ್ಟಿದ್ದಾರೆ ಅನ್ಸುತ್ತೆ. ಅಂಕಲ್ ಹೀಗ್ ಮಾಡಿದ್ರೆ ಹೇಗೆ? ಹೇಗೆ ಅಂಕಲ್? ಇವತ್ ರಾತ್ರಿ ನಾವೆಲ್ಲ, ಅಯ್ಯೋ ನಮ್ಮೂರಲ್ಲಿ ಹಣ ಬಿದ್ಬಿಟ್ಟಿಯಲ್ಲಪ್ಪ. ಹೌದೌದು, ಏನಿದು ಭಯಂಕರವಾಗಿ? ಏನ್ ಸರ್ ಇದು, ಇಷ್ಟು ವರ್ಷ ಇಲ್ಲಿ ದೆವ್ವ ಕೊಲ್ಲುತ್ತೆ ಅಂತ ಜನಗಳು ಮಾತಾಡ್ಕೊಳ್ಳೋದನ್ನ ನಾನು ಕೇಳಿದ್ದೆ, ಆದ್ರೆ ಈಗ ನೋಡಿದ್ರೆ ಒರಿಜಿನಲ್ ಹೆಣ ಬಿದ್ದಿದೆಲ್ಲ ಸರ್. ಸಾರ್, ಅವತ್ತ ಮೇಸ್ಟ್ರು ಬಂದು ಸೂರಿ ಮೇಲೆ ದೆವ್ವ ಅಟ್ಯಾಕ್ ಮಾಡ್ತು ಅಂದಾಗ್ಲೆ ನಾವು ಉಸಿರ ಬೇಕಾಗಿತ್ತು. ಶಟ್ ಅಪ್, ನೀವು ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತೀರಾ? ಇಲ್ಲಿ ದಾರಿ ಬಿಡಿ. ಈ ಹೆಣನ ಮೊದ್ಲು ನೋಡಿದ್ರೆ ಯಾರು? ಗೊತ್ತಿಲ್ಲ ಸರ್. ಏ ಕಡ್ಡಿ, ಇಲ್ಲಿ ಹೆಣ ಬಿದ್ದಿದೆ ಅಂತ ಸ್ಟೇಷನ್ಗೆ ತಿಳಿಸ್ತಾರೆ ಯಾರು? ಸರ್, ಅದು ಯಾರೋ ಒಬ್ರು ಫೋನ್ ಮಾಡಿದ್ರು ಸರ್, ಯಾರು ಅಂತ ಗೊತ್ತಿಲ್ಲ ಸರ್. ಇನ್ಸ್ಪೆಕ್ಟರ್ ನಮ್ಮ ಹತ್ರನೇ ಬರ್ತಾ ಇದಾರೆ. ನಾ ಆಗ್ಲೇ ಹೇಳ್ದೆ ಇದೆಲ್ಲ ನಮ್ಗೆ ಯಾಕೆ ಅಂತ, ಇದು ಯಾರು ಕೇಳಲಿಲ್ಲ. ಹೆದರ್ಬೇಡ್ರ, ನಾವೇ ಮೊದಲು ನೋಡಿ ಫೋನ್ ಮಾಡಿದ್ದು ಅಂತ ಅವ್ರಿಗೇನ್ ಗೊತ್ತು? ಯಾಕೆ ಹೇಳಿ ಬಂದಿದ್ದೀರಾ? ಸುಮ್ನೆ ಎಲ್ಲಾರು ಬಂದಿದಾರಲ್ಲ ಅಂತ. ಹ್ಮ್, ನಿಮಗೆಲ್ಲ ಆಟ, ನಮಗ್ ಪ್ರಾಣ ಸಂಕಟ. ಇನ್ಸ್ಪೆಕ್ಟರ್, ಮಕ್ಕಳನ್ನ ಯಾಕೆ ಬೈತಾ ಇದೀರಾ? ಏನ್ ಮಾಡಿದ್ರು? ಏನ್ ಮಾಡಿಲ್ಲ, ಈ ಮಕ್ಕಳು ಊರಿಗೆ ಬಂದಲೇ ನಾವೊಂದು ಹೆಣ ನೋಡೋಂಗಾಯ್ತು. ನಿಜವಾಗ್ಲೂ ಭಾಗ್ಯ ಅಂದ್ರೆ ಇದೇ ಅಲ್ವಾ? ಮತ್ತೆ ಸಾಹೇಬ್, ಈ ಸ್ಟೇಷನ್ ಬಂದಾಗಿಂದ ಒಂದೇ ಒಂದ್ ಕೇಸ್ ಆದ್ರೂ ಬಂದಿತ್ತಾ? ಮನುಷ್ಯ ಹೆಣ ಇರ್ಲಿ, ಒಂದ್ ನಾಯಿ ಹೆಣ ಆದ್ರೂ ನೋಡಿದ್ವಾ? ಶಟ್ ಅಪ್, ಈ ಹೆಣ ಯಾರು ನೋಡಿ? ನೋಡ್ರೆ ಒಳ್ಳೆ ಟೈಮಿಗೆ ಬಂದ್ರಿ, ಈ ಹೆಣ ಯಾರ್ದು ಅಂತ ನೋಡಿ. ಅರೇ, ಈಕೆ ನಮ್ಮ ಮನೆ ಕೆಲ್ಸದ ರಾಣಿ ಅಲ್ವಾ? ಈಕೆ ನಿಮ್ ಮನೆ ಕೆಲಸದವಳ? ಹೌದೌದು, ಈಕೆ ಎರಡ್ ಮೂರ್ ದಿವಸ ಕೆಲ್ಸಕ್ಕೆ ಬಂದಿರ್ಲಿಲ್ಲ. ನಾನು ಕೆಲ್ಸದ ಮೇಲೆ ಸಿಟಿ ಕಡೆ ಹೋಗಿದ್ದೆ, ಬಂದು ನೋಡೋ ವರ್ಷದಲ್ಲಿ ಕೊಲೆ ಆಗ್ಬಿಟ್ಟಿದೆ. ಇದು ಕೊಲೆ ಅಂತ ನಿಮ್ಗೆ ಹೇಗೊತ್ತು? ದೆವ್ವದ ಮನೆ ಹಿತ್ತಲಲ್ಲಿ ಹೆಣ ಬಿದ್ದಿದ್ರೆ ಅದು ಕೊಲೆ ಅಲ್ಲದೆ ಇನ್ನೇನು? ಹೌದು ಸರ್, ಇದು ಖಂಡಿತ ದೆವ್ವದೇ ಕೆಲಸ. ನಾನು ಅವತ್ತೇ ಹೇಳಿದೆ, ನನ್ನ ಮಾತು ಯಾರೂ ನಂಬಲಿಲ್ಲ. ಯಾರಯ್ಯ ನೀನು, ಈ ಹೆಣನ ಅವತ್ತೇ ನೋಡಿದ್ಯಾ? ಹೌದು ಬುದ್ಧಿ, ಈಗ ಎರಡು ದಿವಸದ ಮುಂಚೆ ನಾನ್ ಚಮ್ ತಗೊಂಡ್ಬಂದಾಗ ಈ ಹೆಣ ನೋಡಿದ್ದೆ. ಊರನ್ನು ಕರ್ಕೊಂಬರೋಷ್ಟ್ರಲ್ಲಿ ಹೆಣ ಮಾಯ ಆಗಿತ್ತು. ಸುಳ್ಳು ಹೇಳ್ತಾನೆ ಸರ್, ಹೆಣ ಇರ್ಲಿಲ್ಲ, ಏನು ಇರ್ಲಿಲ್ಲ ಸರ್. ಕುಡ್ದ್ಬಿಟ್ಟು ಏನೇನೋ ಹೇಳ್ತಾನೆ ಸರ್ ಇವನು. ಯಾಕೋ ಹುಡು ಜಾಸ್ತಿ ಆಯ್ತು ಅಲ್ಲ ನಿನ್ಗೆ? ನನ್ನ ಹತ್ರ ಆಟ ಆಡ್ತಿದ್ಯಾ? ಈ ಹೆಣ ನೋಡಿ ನನ್ಗೆ ಬಿಪಿ ಜಾಸ್ತಿ ಆಗಿದೆ. ಏ ಕಡ್ಡಿ, ಇವನ್ ಹೇಳಿದ್ ಒಳಗಾಗ, ಅವತ್ತೆ ಇವನ್ ಹೆಣ ನೋಡಿದ್ಮೇಲೆ ಇವನೇ ಕೊಲೆ ಮಾಡಿರ್ಬೋದು. ತಪ್ಪಾಯ್ತು ಬುದ್ಧಿ, ಬಿಟ್ಬಿಡಿ. ಗೊತ್ತಿಲ್ಲ, ಇದು ಮಾಡಿ ಸ್ವಲ್ಪ ಕೆಲಸ ಇದೆ. ಆಯ್ತು, ಹೊರ ಬನ್ನಿ. ಗಮನಿಸಿದ್ರೇನು? ಏನೋ ಅದು ಹೆಣದ ಇಬ್ಬರುಗಳು ಕತ್ತರಿಸಿದ್ದು. ಏನೋ ಅದು, ನನಗೇನು ತಿಳಿಯಲಿಲ್ಲ. ಅದಕ್ಕೂ ತಲೆ ಬೇಕು. ನಿನ್ನೆ ರಾತ್ರಿ ನಾವು ಇಲ್ಲಿ ಹೆಣದ ಬೆರಳು ನೋಡಿದ್ ಮರ್ತ್ ಬಿಟ್ರಾ? ಕರೆಕ್ಟ್, ಇದು ಆ ಹೆಣದ ಬೆಳೆ. ಆದ್ರೆ ಆ ಹೆಣದ್ದು ಹೆಬ್ಬೆರಳು ಕತ್ತರಿಸೋಗಿತ್ತು. ಅಂದ್ರೆ ನಂಗೆ ಅರ್ಥ ಆಯ್ತು. ಅಂದ್ರೆ ಆ ಬೆರಳುಗೋಸ್ಕರನೇ ಅವ್ರನ್ನ ಕೊಲೆ ಮಾಡಿದ್ದಾರೆ ಅಂತೀರಾ? ಅಂದ್ರೆ ಆ ಕೊಲೆಗೂ ದೆವ್ವದ ಮನೆ ರಹಸ್ಯಕ್ಕೂ ನಂಟಿದೆ ಅಂತೀರಾ? ದೆವ್ವ ಖಂಡಿತ ಇದೆ. ಸರಿ, ಏನ್ ಮಾಡ್ಬೇಕು ಹೇಳಪ್ಪ? ಈ ಕೊಲೆನ ಯಾರ್ ಮಾಡಿದ್ದಾರೆ ಅಂತ ಕಂಡಿಡಿದ್ರೆ ಈ ದೆವ್ವದ ಮನೆ ರಹಸ್ಯನ ಬಿಡಿಸ್ಬೋದು ಅಂತ ಅನ್ಸುತ್ತೆ. ಹಾಗಲ್ವೇ, ಏನೋ ನಡೀತಾ ಇದೆ. ನಿನ್ನೆ ಆ ಕುಡುಕ ಈ ಹೆಣನ ನೋಡಿದ್ದೀನಿ ಅಂತಾನೆ. ನಿನ್ನೆ ನಾವ್ ಆ ಬೆರಳನ್ನ ನೋಡಿದ್ವಿ, ಇವತ್ತು ಆ ಹೆಣ ಅಲ್ಲೇ ಇದೆ ಅಂದ್ರೆ ಏನದರ ಅರ್ಥ? ಅಫ್ಕೋರ್ಸ್, ಈ ಹೆಣ ಎರಡ್ ದಿನ ಮಾಯ ಆಗಿದ್ದು ಮತ್ತೆ ಬಂದಿದೆ ಅಂದ್ರೆ ಈ ಕೊಲೆನ ಆ ಕಳ್ಳರ ಗ್ಯಾಂಗ್ ರೋಜಾ ಆಂಟಿನೇ ಮಾಡಿಸಿರ್ಬೋದು ಅನ್ಸುತ್ತೆ. ಈ ಕೊಲೆ ಮಾಡೋದ್ರಿಂದ ಅವ್ರಿಗೆ ಲಾಭ? ದ ಮೋಟಿವ್ ಆಫ್ ಮರ್ಡರ್ ಇಸ್ ವೆರಿ ಇಂಪಾರ್ಟೆಂಟ್. ಆ ರೋಜ್ ರಾಣಿ ಯಾಕೆ ಕೊಲ್ತಾಳೆ? ಯಾಕಂದ್ರೆ ಆ ದೆವ್ವಕ್ ಬಲಿ ಕೊಡಕ್ಕೆ. ನನ್ಗೇನೋ ಹಾಗ ಅನ್ನಿಸ್ತಿಲ್ಲ, ಇದು ಬರೀ ಬಲಿ ಕೊಡಕ್ ಹೊಂದಿರೋದಲ್ಲ. ಹೌದು, ಇವತ್ ರಾತ್ರಿ ನಾವ್ ಅದನ್ನ ಕಂಡಿಡಿಯಲೇಬೇಕು. ನಾ ಹೇಳಿದ ಎಲ್ಲಾರ್ಗೂ ನಪ್ಪಿದೆ ತಾನೆ? ಹೌದು, ಹೇಗಾದ್ರೂ ಭಟ್ರ ಮಗನ ಇವತ್ ರಾತ್ರಿ ಬಿಡಿಸ್ಲೇಬೇಕು. ಸರಿ, ಈಗ ಹೊಟ್ಟೆ ತಾಳಾಗ್ತಿದೆ, ನಡೀರಿ ಎಲ್ಲಾರು ಹೋಗಿ ಊಟ ಮಾಡೋಣ. ಸೂರಿ ಇತ್ತ ಆಗಿದ್ಯಲ್ಲ. ಸೂರಿ ಜ್ಯೋತಿ. ಸೂರಿ, ನೀನಿಲ್ಲಿ ಹಳ್ಳಿ ಐದ ಸಿಟಿಯಲ್ಲಿ ಕಾರಲ್ಲಿ? ಅದು ಏನ್ ವಿಷಯ? ಅದು ಅದು ಏನು, ಯಾರ್ ಕಾರ್ ಇದು? ಪರವಾಗಿಲ್ಲ ಹೇಳು. ಹಾಗೇನು ಇಲ್ಲ, ನಮ್ಮ ಹಳ್ಳಿ ಶಾಮಣ್ಣವ್ರ ಕಾರ್ ಇದು. ಅವ್ರ ಮಗ ಅಪ್ಪ ಹೊಡೋದ್ರಿಂದ ಸಿಟ್ ಮಾಡ್ಕೊಂಡು ಓಡ್ ಬಂದ್ಬಿಟ್ಟಿದಾನೆ, ಅದಕ್ಕೆ ಪೊಲೀಸ್ ಕಂಪ್ಲೇಂಟ್ ಕೊಡಕ್ ಬಂದೆ. ನೀವ್ ಹಳಿತಾನೆ? ಹೌದು. ಬನ್ನಿ ಕೂತ್ಕೊಳ್ಳಿ. Thank you.
ನಿಜವಾದ ಕಾರಣ ಏನು ಅಂತ. ಮೇಡಮ್, ರಮ್ಯಾ, ಭಾಗ್ಯ, ರಮ್ಯಾ ತಮ್ಮ ತಂಗಿರ್ನ ಚಿಟ್ಟಿಲಿರೋರ್ ಮನೆಗೆ ಬಿಟ್ಟು ಹೋಗಕ್ ಬಂದಿದ್ದೆ. ಹೌದಾ? ಯಾಕ್ ಬೇರೆ ಮಕ್ಕಳನ್ನೆಲ್ಲ ಬಿಟ್ಟು ಇವ್ರನ್ನ ಮಾತ್ರ ಮನೆ ಕರ್ಕೊಂಡ್ ಬಂದಿದ್ದು? ಮೇಡಮ್, ನಿಮ್ಗೆ ದೆವ್ವದ ಮನೆ ವಿಷಯ ಗೊತ್ತಲ್ವಾ? ಇಲ್ಲಿರೋ ಕೆಲ ವ್ಯಕ್ತಿಗಳು ಭಟ್ರ ಮಗನ್ನ ಕಿಡ್ನಾಪ್ ಮಾಡಿ ಭಟ್ರನ್ನ ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ. ಅರೆ, ನಂಗೆ ಈ ವಿಷಯ ಗೊತ್ತೇ ಇರ್ಲಿಲ್ವಲ್ಲ, ಏನಂತ ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ? ಮೇಡಮ್, ಅವ್ರ ಮಗನ ಬಿಡ್ಬೇಕಂದ್ರೆ ರಮ್ಯಾ, ಭಾಗ್ಯ, ರಮ್ಯಾ ತಂಗಿ ದೀಪಣ್ಣ ನಾಳೆ ಅಮಾವಾಸ್ಯ ದಿನ ದೆವ್ವಕ್ ಬಲಿ ಕೊಡಕ್ಕೆ ಅವರಿಗೆ ಒಪ್ಪಿಸ್ಬೇಕಂತೆ. ಮೈ ಗಾಡ್, ಅಂದ್ರೆ ನಿಧಿಗೋಸ್ಕರ ಬಲಿ ಕೊಡೋ ಸಂಚು ಇಷ್ಟೊಂದು ಮುಂದುವರೆದು ಬಿಟ್ಟಿದೆ ಅಂತಾಯ್ತು, ಮತ್ತೆ ಪೊಲೀಸರ ವಿಷಯ ತಿಳಿಸೋದ್ ಬಿಟ್ಟು ಸುಮ್ನೆ ಹಾಕಿದ್ದೀರಾ? ಅಯ್ಯೋ, ಪೊಲೀಸರಿಗೆ ವಿಷಯ ತಿಳಿಸಿದ್ರೆ ಭಟ್ರ ಮಗನ್ನ ಕೊಂದಾಕ್ತಿವ್ ಅಂತ ಹೇಳಿದಾರಂತೆ ಮೇಡಮ್. ಅದಕ್ಕೆ ಏನ್ ಮಾಡೋದು ಅಂತ ಗೊತ್ತಾಗದೆ ಅವರೆಲ್ಲರ ಜೊತೆ ಭಾಗ್ಯನೂ ಇಲ್ಲ ತಂದ್ಬಿಟ್ಬಿಟ್ಟೆ. ಹೌದಾ? ಭಾಗ್ಯ ಮೇಸ್ಟ್ರ ತಂಗಿ ಅಲ್ವಾ? ಅಯ್ಯೋ, ಮೇಸ್ಟ್ರಿಗೆ ಅಷ್ಟೇ, ನನಗೂ ತಂಗಿನೇ. ಆದ್ರೆ ಅವಳು ಸಹ ಅಲ್ಲಿದ್ರೆ ಅವಳಿಗೂ ಅಪಾಯನ ತಾನೆ. ಸ್ವಲ್ಪ ದಿವಸ ರಮ್ಯಾ ಜೊತೆ ಇರ್ಲಿ ಅಂತ ಕರ್ಕೊಂಡ್ಬಂದು ಬಿಟ್ಬಿಟ್ಟೆ. ಸರಿ, ಹಾಗಾದ್ರೆ ನಾಳೆ ಆ ಪಟ್ಟಿಂಗ್ರಿಗೆ ವಿಷಯ ತಿಳಿದು ರಮ್ಯಾ, ಭಾಗ್ಯ ಯಾರು ಸಿಗದೆ ಹೋದ್ರೆ ಭಟ್ರ ಮಗನ ಏನ್ ಮಾಡ್ತಾರೋ ಏನೋ, ಅವನ್ನ ನಾವ್ ಹ್ಯಾಕ್ ಬಿಡ್ಸೋದು? ಮೇಡಮ್, ನೀವ್ ಹೇಳಿದ್ ನಿಜ. ಮೇಡಮ್, ನಿಜ ಹೇಳ್ಬೇಕು ಅಂದ್ರೆ ನಾನು ಅದನ್ನೇ ಯೋಚನೆ ಮಾಡ್ತಿದ್ದೀನಿ. ಹಳ್ಳಿಗೆ ಹೋಗಿ ಭಟ್ರ ಮಗನ್ನ ಆ ಕದಿಮ್ರಿಂದ ಬಿಡ್ಸೋಕೆ ಏನಾದ್ರು ಪ್ಲಾನ್ ಮಾಡ್ಬೇಕು. ಮೇಡಮ್, ಇದು ತುಂಬಾ ಅಪಾಯದ ಕೆಲಸ ಮೇಡಮ್. ಆ ಭೂತ್ ಬಂಗಲೆ ನಿಧಿ ಮೇಲೆ ಕಣ್ಣಿಟ್ಟರು. ಆ ಮೂಡ ಕದಿಮರಿಗೆ ಬೇಕಾಗಿರೋದು ಆದಷ್ಟು ಹೆಣ್ಣು ಬಲಿಗಳು ಮೇಡಮ್. ಸೂರಿ, ನಾನೊಬ್ಬ ಪತ್ರಕರ್ತೆ, ಇಂತ ಚಿಕ್ಕ ಪುಟ್ಟ ಕದಿಮರಿಗೆಲ್ಲ ಹೆದರಿದ್ರೆ ನನ್ ವೃತ್ತಿಗೆ ಅವಮಾನ ಅಷ್ಟೇ. ಹ್ಮ್, ನನ್ ಬಗ್ಗೆ ನೀನೇನು ಯೋಚನೆ ಮಾಡ್ಬೇಡ. ಈಗೊಂದ್ ಕೆಲಸ ಮಾಡೋಣ, ನಾವ್ ಆ ಮಕ್ಕಳ ಜೊತೆ ಸೇರಿ ಆ ಕದಿಮರಿ ಹಿಡಿಯಕ್ಕೆ ಪ್ರಯತ್ನ ಮಾಡೋಣ. ಹೌದು ಸೂರಿ, ಅವ್ರೇನ್ ಸಾಮಾನ್ಯ ಮಕ್ಕಳಲ್ಲ, ಸುಮ್ನೆ ಪಿಕ್ನಿಕ್ ಅಂತ ಕೂಡ ಬಂದಿಲ್ಲ, ಇಲ್ಲಿ ರಹಸ್ಯ ಕಂಡಿಡಿಯಕ್ ಬಂದಿರೋ ಧೈರ್ಯಶಾಲಿ ಮಕ್ಕಳು. ನೀವ್ ಹೇಳ್ತಿರೋದನ್ನ ಸರಿ, ಆದ್ರೆ ಮಕ್ಕಳಿಗೆ ಏನಾದ್ರು ಆದ್ರೆ? ಹಾಗಂತ ಪೊಲೀಸರಿಗೂ ಹೇಳ್ದೆ ನಾವು ಏನು ಮಾಡದೆ ಸುಮ್ನಿದ್ರೆ ಭಟ್ರ ಮಗ ಉಳಿತಾನ? ಸೂರಿ, ನೀನೇನು ಯೋಚನೆ ಮಾಡ್ಬೇಡ, ಮಕ್ಳ ಹತ್ರ ಮಾತಾಡಿ ನಾನು ಹೇಳ್ತೀನಿ. ಹೌದು, ಮಕ್ಳ ಹತ್ರ ಮೊಬೈಲ್ ಇದೆಯಾ? ಹ್ಞೂ ಮೇಡಮ್, ಬಾಲಾಜಿ ವಿನಯ್ ಹತ್ರ ಇದೆ. ಹೌದಾ? ಸರಿ, ನಂಬರ್ ಹೇಳು. 9448055776 9448067193 ಎರಡು ನಂಬರ್ ಮೇಡಮ್. ಹಲೋ, ಯಾರು? ಆಂಟಿ ಹೆಸರು ಕಣ. ಹಲೋ, ವಿನಯ್ಯ. ನಾನು ಕಣೋ, ಜ್ಯೋತಿ ಆಂಟಿ. ಆಂಟಿ, ಭೂತ್ ಬಂಗ್ಲೆ ಹತ್ರ ಒಬ್ಬ ಹೆಂಗ್ಸು ಕೊಲೆ ಆಗಿದ್ದಾಳೆ. ಹೌದಾ? ಮೈ ಗಾಡ್, ಆ ಕೊಲೆಗಾರರು ನಿಧಿಗೋಸ್ಕರ ಹೆಣಗಳನ್ನ ಉರುಳಿಸೋಕ್ ಶುರು ಮಾಡಿದ್ದಾರೆ ಅಂತ ಕಾಣುತ್ತೆ. ಆಂಟಿ, ನೀವ್ ಯಾವಾಗ ಬರ್ತೀರಾ? ಇವತ್ತೆ ಬರ್ತೀನಿ ಕಣ್ರು. ನೋಡು, ನೀವೆಲ್ಲ ನಾನ್ ಹೇಳ್ದಾಗ ಕೇಳಿದ್ರೆ ಆ ಕೊಲೆಗಾರನ್ನ ಹಿಡಿಬಹುದು. ಏನದು ಹೇಳಿ ಆಂಟಿ, ಹಾಗೆ ಮಾಡ್ತೀವಿ. ವೆರಿ ಗುಡ್, ನೀವು 12 ಜನ ಎರಡ್ ಗ್ರೂಪ್ ಮಾಡ್ಕೊಳ್ಳಿ, ನಾನು ನಿಮ್ ಜೊತೆಗಿರ್ತೀನಿ. ರಾತ್ರಿ ಭೂತ್ ಬಂಗ್ಲ ಸುತ್ತಮುತ್ತ ಹೋಗಿ ಆ ಕದಿಮರ ರಹಸ್ಯನ ಕಂಡಿಡಿಯೋಣ. ಓಕೆ ಆಂಟಿ, ಐಡಿಯಾ ಸಖತ್ತಾಗಿದೆ, ತುಂಬಾ ಥ್ರಿಲ್ ಆಗಿರುತ್ತೆ. ಥ್ರಿಲ್ ಜೊತೆಗೆ ಡೇಂಜರ್ ಕೂಡ. ಈ ಒಂದ್ ಗ್ರೂಪ್ ರೋಜಾ ಮನೆ ಹತ್ರ ಹೋಗಿ, ಇನ್ನೊಂದ್ ಗ್ರೂಪ್ ಭೂತ್ ಬಂಗ್ಲೆ ಹತ್ರ ಕಾಯ್ತಾ ಇರೋಣ, ಅಲ್ಲಿ ಏನಾದ್ರು ಕ್ಲೂ ಸಿಗುತ್ತಾ ಅಂತ ನೋಡೋಣ. ಆಯ್ತಾ? ಸರಿ ಆಂಟಿ, ಹಾಗೆ ಆಗ್ಲಿ. ಗುಡ್ ಬೈ ಪುಟ, ಟೇಕ್ ಕೇರ್. ಸರಿ ಆಂಟಿ. ಏನ ಹೇಳಿದ್ರ ಆಂಟಿ, ಈಗ ಮೊದ್ಲು ಹೋಗೋಣ ನಡಿ, ಅದನ್ನೆಲ್ಲ ಆಮೇಲೆ ನಿಧಾನವಾಗಿ ಹೇಳ್ತೀನಿ. ಸೂರಿ, ಈ ವಿಷಯ ತುಂಬಾ ಸೀಕ್ರೆಟ್ ಆಗಿರ್ಬೇಕು, ನೀನು ನಮ್ ಜೊತೆ ಬರ್ತೀಯಾ? ನನಗೆ ರಾತ್ರಿ ಬೇರೆ ಕೆಲಸ ಇದೆ ಮೇಡಮ್. ಸರಿ ಹೋಯ್ತು, ಹೋಗಿ ಹೋಗಿ ನಿನ್ ಕರ್ನಲ್ಲ, ಮಾತೆತ್ತರೆ ಜಂಬ ಕೊಚ್ಕೊಳ್ತಾ ಇರ್ತೀಯ, ಈ ಸೂರಿ ಹಾಗೆ ಹೀಗೆ ಅಂತೆಲ್ಲ. ಹೋಗಿ ಬಿಡು ಸೂರಿ, ಸುಮ್ನೆ ತಮಾಷೆ ಮಾಡ್ದೆ, ನಿನ್ ಕೆಲಸ ಮುಗಿದ್ಮೇಲೆ ಬಾ. ಆಯ್ತಾ? ಆಯ್ತು ಮೇಡಮ್, ಹಾಗೆ ಆಗ್ಲಿ. ಹೌದು, ಈ ರೋಜಾ ಯಾರು? ಈ ಹಳ್ಳಿಗೆ ಯಾಕೆ ಬಂದಿದ್ದಾಳೆ? ಈ ಭೂತ್ ಬಂಗಲೆಯಲ್ಲಿ ಇರೋ ನಿಧಿನ ಲಪ್ಟಾಯಿಸಕ್ಕೆ. ಅವಳು ಅವಳೊಬ್ಳೆ ಅಲ್ಲ, ಅವ್ರದ್ದು ಅವ್ರದ್ದೊಂದು ದೊಡ್ಡ ಟ್ರೂಪೆ ಇದೆ. ಭಟ್ಟ ಹೇಳ ಪ್ರಕಾರ ಇವತ್ತು ಅಮಾವಾಸ್ಯ ಅಲ್ವಾ, ಅದಕ್ಕೆ ಮೂರ್ ಕನ್ಯೆ ಬಲಿ ಕೊಡ್ಬೇಕಂತೆ. ಈಗ 10:30 ಒಳಗೆ ಭಟ್ರು, ಭಾಗ್ಯ ಆಂಟಿ, ಪ್ರಿಯಾ ಆಂಟಿ ಇಬ್ರನ್ನ ಕರ್ಕೊಂಡು ಸ್ಮಶಾನಕ್ಕೆ ಬರ್ಬೇಕಂತೆ. ಅಷ್ಟೊಳಗೆ ನಾವು ಹೇಗಾದ್ರೂ ಮಾಡಿ ಭಟ್ರ ಮಗನ ಇಲ್ಲಿಂದ ಬಿಡಿಸ್ಕೊಂಡು ಹೋಗ್ಬೇಕು. ಆಂಟಿ, ಮನೆಯಿಂದ ಹೊರಗಡೆ ಬರೋದು ಎಷ್ಟೊತ್ತಾಗುತ್ತೇನೋ, ನಾವಾಗ್ಲೇ ಕಾಯ್ತಾ ಕೂತು 2 ಗಂಟೆ ಕಾಲ ಆಯ್ತು. ನಾವ್ ರೋಜಾ ವಿಷಯನ ಪೊಲೀಸರುಗಳಿರ ಚೆನ್ನಾಗಿರುತ್ತೆ ಅಲ್ವೇನೋ? ಹ್ಮ್, ಅವ್ರ ಬರೋಷ್ಟ್ರಲ್ಲಿ ಭಟ್ರ ಮಗ ಶಿವ ಶಿವ ಆಗ್ಬಿಟ್ಟಿರ್ತಾನ ಅಲ್ವೇನ್ರೋ? ಆಗಲ್ವೋ? ನೋಡ್ರೋ, ನಾ ಈಗ ಎಸ್ಐಗಳಿಗೆ ವಿಷಯ ತಿಳಿಸಿ ಕರ್ಕೊಂಡ್ ಬರ್ತೀನಿ, ನೀವು ಆ ಟ್ರೂಪ್ ನ ಕಾಂಟ್ಯಾಕ್ಟ್ ಮಾಡಿ ಅವ್ರ ಜೊತೆ ವಿಷಯ ತಿಳ್ಕೊಂಡು ಹೋಗಿ.
ಗೊತ್ತಾ, ಎಷ್ಟೋತ್ರ ಈ ಕಾಯದು ಕೂತು ಕೂತು ನನ್ನ ಕಾಲೆಲ್ಲ ಜೋಮ್ ಇಡ್ಕೊಂಡ್ಬಿಟ್ಟಿದೆ. ಮತ್ತೆ ಡಿಟೆಕ್ಟಿವ್ ಕೆಲಸ ಅಂದ್ರೆ ಸುಮ್ನೆ ಅನ್ಕೊಂಡಿದ್ಯಾ? ಅದಿರ್ಲಿ ಕಣೋ, ಇವತ್ತು ಅಮಾವಾಸ್ಯೆ, ನಾವು ತುಂಬಾ ದೊಡ್ಡ ರಿಸ್ಕ್ ತಗೊಂತಿದೀವಿ ಅನ್ಸುತ್ತೆ. ಹೌದು, ಸೂರ್ಯ ಅಂಕಲ್ಗೂ ನಾವು ಯಾವ ಪ್ಲಾನು ಹೇಳಿಲ್ಲ, ಅಟ್ ಲೀಸ್ಟ್ ಮೇಸ್ಟ್ರಿಗಾದ್ರೂ ಹೇಳಿದ್ರೆ ಚೆನ್ನಾಗಿರ್ತಿತ್ತು. ಈಗ ಟ್ಯಾಕಲ್ ಮಾಡಕ್ ಹೊರಟಿರೋದು ತುಂಬಾ ದೊಡ್ಡ ಗ್ಯಾಂಗ್ ನ ಅನ್ಸುತ್ತೆ ಕಣ್ರೋ. ನಿಜವಾಗ್ಲೂ ನಮ್ಮ ಊರಲ್ಲಿ ಇಷ್ಟೆಲ್ಲ ನಡೀತಿದೆ ಅಂದ್ರೆ ನಂಬೋಕೆ ಆಗಲ್ಲ. ಏ ನೋಡ್ರೋ, ಅಲ್ಲಿ ದೇವದ ಮನೆ ಹತ್ರ ಟಾರ್ಚ್ ಬೆಲ್ಕು ಯಾರೋ ಬರ್ತಿದ್ದಾರೆ ಅನ್ಸುತ್ತೆ. ಹತ್ರ ಹೋಗೋಣವೇನೋ? ಹೌದು, ಹತ್ರ ಹೋಗಿ ಯಾರು ಅಂತ ನೋಡ್ಬೇಕು. ನಮ್ಮ ಹತ್ರ ಟೈಮ್ ತುಂಬಾ ಕಡಿಮೆ ಇದೆ. ಓಂ ಹ್ರೀಂ ಕ್ರೀಂ ಸ್ವಾಹ, ಓಂ ಹ್ರೀಂ ಕ್ರೀಂ ಸ್ವಾಹ, ಓಂ ಹ್ರೀಂ ಕ್ರೀಂ ಫಟ್ ಸ್ವಾಹ, ಓಂ ಹ್ರೀಂ ಕ್ರೀಂ ಭದ್ರಕಾಳಿ ಮಹಾಕಾಳಿ ರುಂಡಮಾಲಿನಿ ಆದಿಶಕ್ತಿ ಜಗಜ್ಜನನಿ ಭದ್ರಕಾಳಿ. ಓಂ ಸ್ವಾಹ ಮಹಾಕಾಳಿ ಭದ್ರಕಾಳಿ ಜಗಜ್ಜನನಿ ಜಗದೀಶ್ವರಿ ಭೈರವಿ ರುಂಡಮಾಲಿನ್ಯೆ ಭದ್ರಕಾಳಿ ಕಾಳಿ ಚಂಡಿಕೆ. ಓಂ ಕಾಳಿ ಮಹಾಕಾಳಿ ಗುರುಗಳೇ, ಇಷ್ಟೊತ್ತಾದ್ರೂ ಇನ್ನೂ ಯಾರೂ ಬರಲಿಲ್ವಲ್ಲ. ಮೂರ್ಖ, ಪೂಜೆ ಮಾಡ್ತಿರೋದೆ ಅವ್ರಿಗೋಸ್ಕರ, ಅವ್ರು ಬಂದೇ ಬರ್ತಾರೆ. ಮಧ್ಯರಾತ್ರಿಗಿನ್ನೂ ಅರ್ಧ ಗಂಟೆ ಮಾತ್ರ ಬಾಕಿ ಇದೆ. ಇನ್ನೂ 13 ಬಲಿಗಳಲ್ಲಿ ಈ ಎರಡು ಬಲಿಗಳಿಂದ ಏನು ಪ್ರಯೋಜನ ಇಲ್ಲ ಶಿಷ್ಯ. ಹೌದು ಗುರುಗಳೇ. ಸ್ವಾಮಿ, ನಾನು ಇಷ್ಟೊತ್ತವರೆಗೂ ಕಾದೆ, ರೋಜಮ್ಮವ್ರು ಇನ್ನೂ ಬರಲೇ ಇಲ್ಲ, ಅದಕ್ಕೆ ನಿಮ್ಗೆ ಹೇಳೋಣ ಅಂತ ಬಂದೆ. ಏ ಮೂರ್ಖ, ಇದನ್ನ ಹೇಳಕ್ಕೆ ದೂರ ಬಂದೆ? ನಮ್ಮ ಗುರುಗಳಿಗೆ ಕೋಪ ಬಂದ್ರೆ ನೀನು ಉಳಿಯಲ್ಲ. ಬರಲಿಲ್ಲ ಅಂದ್ರೆ ಏನ್ ಅರ್ಥ ಅದು? ನಾನು ಮೊದಲೇ ಹೇಳಿದ್ದೀನಿ, ಇದು ನಮಗೆ ಸಿಕ್ಕಿರೋ ಕೊನೆಯ ಅವಕಾಶ ಅಂತ. ಇಲ್ಲ ಅಂದ್ರೆ ನಾವು ಮೊದ್ಲಿಂದ ಮತ್ತೆ ಮಾಡಬೇಕಾಗತ್ತೆ. ಜ್ಞಾಪಕ ಇರಲಿ. ಅಂದ್ರೆ ಅರ್ಥವಾಯ್ತಲ್ಲ, ಈಗ ವರ್ಷಗಳಿಂದ ಮಾಡಿದ ಪೂಜೆ ಬಲಿಯೆಲ್ಲ ವ್ಯರ್ಥ ಆಗಿಬಿಡುತ್ತೆ. ಇಲ್ಲ ಇಲ್ಲ, ಹಾಗೇನಿಲ್ಲ, ರೋಜಮ್ಮ ಬಲಿ ಸಮೇತ ಖಂಡಿತ ಬಂದೇ ಬರ್ತಾಳೆ. ಎಲ್ರಿ ಬರ್ತಾಳವಳು? ಆವತ್ ನೋಡಿದ್ರೆ ರಾಣಿ ಹೆಣನ ಭದ್ರವಾಗಿ ಇಟ್ಟಿರಿ ಅಂತ ನಾನ್ ಹೇಳಿದ್ರೆ ಏನ್ ಮಾಡಿದ್ರಿ ನೀವು? ಆ ರಾಣಿ ಹೆಣ ಪೊಲೀಸರ ಪಾಲಾಯ್ತು. ಒಂದ್ ಮಾತು ಹೇಳ್ತೀನಿ, ಚೆನ್ನಾಗಿ ತಿಳ್ಕೊಳ್ಳಿ. ಏನೋ, ನಿಮ್ಮ ರೋಜಮ್ಮ ಇಲ್ಲಿಗೆ ಬಲಿ ಸಮೇತ ಬರಲಿಲ್ಲ ಅಂದ್ರೆ ಇದುವರೆಗೂ ನಾವು ಮಾಡಿರೋ ಪೂಜೆ ಎಲ್ಲ ವ್ಯರ್ಥ ಆಗ್ಬಿಡುತ್ತೆ. ಜ್ಞಾಪಕ ಇರಲಿ. ಇಲ್ಲ ಇಲ್ಲ, ನಾನು ಬಿಡೋದಿಲ್ಲ, ರೋಜಮ್ಮ ಖಂಡಿತ ಬಂದೇ ಬರ್ತಾಳೆ. ಇವತ್ತ ಅವರು ನಿಧಿಗೋಸ್ಕರ ಬಲಿ ಕೊಟ್ಟೆ ಕೊಡ್ತಾರೆ ಕಣ್ರೋ. ನಾವ್ ಇದನ್ನೆಲ್ಲ ನೋಡ್ತಾ ಕುತ್ಕೋಬಾರ್ದು, ತಕ್ಷಣ ಇದನ್ನ ನಿಲ್ಸೋಕೆ ಏನಾದ್ರೂ ಆಕ್ಷನ್ ತಗೋಬೇಕು. ಏಯ್, ನೀವ್ ಇಲ್ಲಿದ್ದೀರಾ? ಏಯ್, ನೀನೇನೋ ಇಲ್ಲಿ? ನೀನ್ ಅವ್ರ ಜೊತೆ ಇಲ್ವಾ? ಇದನ್ನೆಲ್ಲ ನಾವೇ ಹ್ಯಾಂಡಲ್ ಮಾಡಕ್ ಕಷ್ಟ, ಬಾಲು ನೀನ್ ಹೋಗಿ ಪೊಲೀಸ್ ಅವ್ರನ್ನ ಕರ್ಕೊಂಬಾ ಅಂತ ಹೇಳಿದ್ದಾರೆ. ಸರಿ, ಹಾಗಿದ್ರೆ ನೀನ್ ಯಾತಕ್ ಬಂದಿದ್ಯಾ? ಬೇಗ ಹೋಗು. ಏನಂಟಿ ಮಾಡೋದೀಗ? ಗುರು ಅವರೆಲ್ಲ ಈಗಲೇ ಬಂದ್ಬಿಡ್ತೀವಿ ಅಂತ ಹೇಳಿದ್ದಾರೆ, ಇನ್ನೇನ್ ಬಂದ್ಬಿಡ್ಬೋದು, ಅಲ್ಲಿವರೆಗೂ ಕಾಯೋಣ. ನಮಗೇನ್ ಮಾಡೋದು, ನನ್ಗೆ ಯಾಕೋ ಭಯ ಆಗ್ತಿದೆ. ಶಿಷ್ಯ ಗುರುಗಳೇ, ಬಿಡು ಬೆಂಕಿ. ಆಯ್ತು ಗುರುಗಳೇ. ಎಲ್ಲಿ ನಿಮ್ ರೋಜಮ್ಮ? ಎಲ್ಲಿ ಬರ್ತಾವ್ರೆ ನಿಮ್ ರೋಜಮ್ಮ? ಬರ್ತಾರೆ ಬರ್ತಾರೆ, ಈಗೇ ಬಂದ್ಬಿಡ್ತಾರೆ. ಯಾವಾಗ? ಬರ್ತಾರೆ ಬರ್ತಾರೆ ಅಂತ ಆಗ್ಲಿಂದನೇ ಹೇಳ್ತೀರಿ. ನಿಮ್ ರೋಜನು ಬರ್ಲಿಲ್ಲ, ನಿಮ್ ಬಾಸು ಬರ್ಲಿಲ್ಲ, ಯಾರು ಬರ್ಲಿಲ್ಲ. ತಡಿಯೋ, ಮಂತ್ರವಾದಿ ನಾವಷ್ಟೇ ಹಿಡಿಯಕ್ಕಾಗಲ್ಲ. ಗುರು ಟೀಮ್ ಇವಾಗ ಬರ್ತೀನಿ ಅಂದಿದ್ದಾರೆ, ಇನ್ನೇನ್ ಬಂದ್ಬಿಡ್ಬೋದು. ಹಾಗೂ ನಮ್ ಬಾಸೆ ಬಂದ್ಬಿಟ್ರು. ಬಾಸ್, ರೋಜಾ ಬರ್ಲಿಲ್ವಾ?
ಸುಮಿತ್ರದ್ದು. ಅವಳು ಆ ಗೌರಿನ ಜೊತೆ ಸೇರ್ಕೊಂಡು ಎಲ್ಲಾ ನಿಧಿನೂ ತಾನೇ ವಶಪಡಿಸ್ಕೋಬೇಕು ಅಂತ ಸಂಚು ನಡೆತಾ ಇದ್ದನ್ನು ನೋಡಿದ್ರೆ ನಾ ಸುಮ್ಮನೆ ಬಿಟ್ಬಿಡ್ತೀನ. ಆ ಗೌಡನ್ನ ಸಿಟಿನಲ್ಲೇ ಮುಗಿಸಿ ಒಳ್ಳೆ ಟೈಮ್ ನೋಡಿ ಅವನು ಮುಗಿಸ್ಬಿಟ್ಟೆ. ಮೈ ಗಾಡ್, ಇದ್ರೆಲ್ಲದರ ಹಿಂದಿನ ಸೂತ್ರಧಾರಿ ನಮ್ಮ ಮೇಷ್ಟ್ರು. ನನ್ ಕಿವಿನೇ ನಾನು ನಂಬಕ್ಕಾಗ್ತಿಲ್ಲ. ನೋಡು, ನನಗೆ ಎರಡು ಬಲಿಗಳ ಜೊತೆ ಇನ್ನೂ 13 ಬಲಿಗಳು ಬೇಕೇ ಬೇಕು. ಸ್ವಾಮಿ, ನಿಮ್ಮ ಹತ್ರ ಒಂದು ವಿಷಯ ಮಾತಾಡ್ಬೇಕು. ವಿಷಯ? ಭಯ ಪಟ್ಕೊಂಡ್ರೆ ನಾವು ಅವ್ರನ್ನ ಉಳ್ಸಕ್ಕಾಗಲ್ಲ. ಗುರು ಟೀಮ್ ಬರತ್ಲೆ ನಾವೆಲ್ಲ ಅವ್ರನ್ನ ಅಟ್ಯಾಕ್ ಮಾಡೋಣ. ಹೌದೌದು, ಹಾಗೆ ಮಾಡೋಣ. ಸೂರ್ಯ ಅಂಕಲ್ ಇದ್ರೆ ಚೆನ್ನಾಗಿರ್ತಿತ್ತು. ಚೆನ್ನಾಗಿರ್ತಾಯಿತ್ತು. ಬನ್ನಿ, ಅಟ್ಯಾಕ್ ಮಾಡೋಣ. ಅವ್ರು ಬರೋವರೆಗೂ ಕಾಯೋದ್ಬೇಡ. ಮೇಷ್ಟ್ರಿ, ನೀವ್ ಇಂಥ ವ್ಯಕ್ತಿ ಅಂತ ಅನ್ಕೊಂಡಿರ್ಲಿಲ್ಲ. ಮೇಷ್ಟ್ರಿ, ನನ್ ಕಣ್ಣನ್ನೇ ನಾನು ನಂಬಕ್ಕಾಗ್ತಿಲ್ಲ. ಹೌದು ಮರಿ, ನಾವ್ ಅನ್ಕೊಳ್ಳೋದೇ ಒಂದು, ಅದಾಗೋದೇ ಒಂದು. ನಾನ್ ನಿಮ್ಗೆ ಎಷ್ಟೋ ಸರಿ ಹೇಳಿದ್ದೀನಿ ಈ ದೇವ್ರ ಮನೆ ಕಡೆ ಬರಬೇಡಿ ಅಂತ. ನೀವಾಗ ನೀವೇ ಸಹಾಯಕ್ ಬಂದಿದ್ದೀರಿ. ಸ್ವಾಮಿ, ಬಲಿ ಕೊಟ್ಬಿಡಿ. ತಿಳ್ಕೊಂಡೆ, ಒಳ್ಳೆ ಶಕುನ ಇದು. ನನಗೆ ಬಲಿ ಕೊಡಕ್ಕೆ ಈ ಪಿಳ್ಳೆಗಳಿಗಿಂತ ಮುಖ್ಯವಾಗಿ ಕನ್ಯೆ ಬೇಕಾಗಿತ್ತು. ಇವ್ರನ್ನ ಬಲಿ ಕೊಟ್ಟು ಇಲ್ಲಿರೋ ಸಮಸ್ತ ನಿಧಿನ ಆ ದೇವ್ರ ಕೈಯಿಂದ ನಿಮಗ್ ಸಿಗ ಹಾಗೆ ಮಾಡ್ತೀನಿ. ಅದು ಇಂಥ ಕನ್ಯೆನೆ ಬೇಕಾಗಿತ್ತು. ಬಲಿ ತಾನೇ ತಗ. ಹ್ಯಾಂಡ್ಸ್ ಅಪ್, ಎಲ್ಲ ಶರಣಾಗಿ. ಅರೆ, ನೀನ್ ಪೊಲೀಸಾ? ಹೌದು, ಸೀಕ್ರೆಟ್ ಏಜೆಂಟ್. ಈಗ ವರ್ಷದ ಹಿಂದೆ ಇಲ್ಲಿ ನರಬಲಿ ಕೊಡೋ ಪ್ರಯತ್ನ ನಡೆದಿದೆ ಅಂತ ಡಿಪಾರ್ಟ್ಮೆಂಟ್ಗೆ ಇನ್ಫಾರ್ಮೇಶನ್ ಬಂತು. ಇಲ್ಲಿ ಪೊಲೀಸರ ಕೈಲಿ ಈ ಕೇಸ್ ನಡೆಸಕ್ಕಾಗಲ್ಲ ಅಂತ ನಮ್ಮಿಬ್ರನ್ನ ಕಳಿಸ್ತು. ಇಬ್ರ? ಯಾರು ಇನ್ನೊಬ್ರು? ಏ, ಇಷ್ಟು ವರ್ಷ ನೀವು ಮಾಡಿದ ಅಪರಾಧಗಳಿಗೆ ಜೈಲಿಗೆ ಹೋಗಕ್ಕೆ ರೆಡಿಯಾಗಿ. ಪೊಲೀಸ್ನವ್ರನ್ನ ಇಷ್ಟೊಂದು ಮುಂದುವರೆಗೆ ಬಿಟ್ಬಿಡ್ತೀವ ನಾವು? ಇಬ್ರು ಸೀಕ್ರೆಟ್ ಏಜೆಂಟ್ಗಳಲ್ಲಿ ನೀನಂಗೆ ಸಿಕ್ಕಿದೀಯಾ? ಇನ್ನೊಬ್ಬ ಎಲ್ಲಿದ್ದಾನೆ? ಓಕೆ, ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ನಾವು ಉತ್ತರ ಕೊಡ್ತೀನಿ. ನಾನೇ ಆ ಇನ್ನೊಬ್ಬ ಸೀಕ್ರೆಟ್ ಏಜೆಂಟ್ ಸೂರಿ. ಆಶ್ಚರ್ಯ ಆಗ್ತಿದೆಯಾ? ಮೊದಲು ನಮ್ಮ ಡಿಪಾರ್ಟ್ಮೆಂಟ್ಗೆ ಡೌಟ್ ನಿಮ್ಮ ಮೇಲೆ ಒಂಚೂರು ಇರಲಿಲ್ಲ. ಡೌಟ್ ಇದ್ದಿದ್ದು ಗೌಡ್ರು ಮತ್ತು ಅವ್ರ ಅಮ್ಮನ ಮೇಲೆ. ಆದರೆ ಆಮೇಲೆ ತಿಳಿತು ಅವರು ಕುರಿ ಕೋಳಿಗಳನ್ನ ಕದ್ದು ಮಾಡೋ ದಂಧೆ ಮಾಡ್ತಾರೆ ಅಂತ. ಕುರಿನ ಕೊಲ್ಲೋದು, ಅದನ್ನ ಹಿಂದಿನ ಮಗಳಿಂದ ಮನೆಗೆ ತರಿಸೋದು. ನೆಕ್ಸ್ಟೇ ನಾನೇ ಆ ಇನ್ನೊಬ್ಬ ಪೊಲೀಸ್. ಸೂರಿ, ನೀನು ಪೆದ್ದ? ಹೌದು ಸರ್, ನಾನೇ ಆ ಪೆದ್ದ ಸೂರಿ. ಈ ಊರಿಗೆ ಹೊಸದಾಗಿ ಬಂದಾಗ ನಿಮ್ಮ ಹತ್ರ ಶಿಷ್ಯನಾಗಿ ಸೇರ್ಕೊಂಡೆ. ನೋಡಿದ್ರೆ ಇವತ್ತು ನೀವೇ ಇಂಥ ಚಾಂಡಾಳ ಕೆಲಸ ಮಾಡ್ತಿರುವ ನೀಚರು ಅಂತ ಅರ್ಥ ಆಯ್ತು. ಈಗ ಅದೆಲ್ಲ ಹೇಳಿ ಏನು ಉಪಯೋಗ? ಇವರ ಅಂಡರ್ ಅದಷ್ಟು ಇಲ್ಲಿ ಇನ್ಸ್ಪೆಕ್ಟ್ರೆ. ನೀವು ಇವ್ರನ್ನೆಲ್ಲ ಬಂದ್ಸಿದ್ರೆ ಇವ್ರ ಕತ್ತನ್ನ ಕಚ್ಚಿ ಕಲಿಸ್ಬಿಡ್ತೀನಿ. ನಿಲ್ಲು, ಅವನಿಗೇನು ಮಾಡಬೇಡ. ಶಬಾಶಿಷ್ಯ, ಒಳ್ಳೆ ಕೆಲಸ ಮಾಡಿದೆ. ಓ ಇನ್ಸ್ಪೆಕ್ಟ್ರೆ, ಆ ಕೈ ಪಿಸ್ತೂಲ್ ಕೆಳಗಡೆ ಹಾಕಪ್ಪ. ನೋಡು, ನಿನ್ನೊಂದ್ಸವ್ರನ್ನ ವೆಲ್ಡನ್ ಮಕ್ಕಳ, ನಿಜವಾಗ್ಲೂ ನಿಮ್ಮಂತ ಬ್ರೇವ್ ಬಾಯ್ಸ್ ನಾನು ನೋಡ್ಲೇ ಇಲ್ಲ. ಶ್ರೀಧರ್, ಶಂಕರ್, ನೀ ಖದೀಮನ್ನ ಕರ್ಕೊಂಡು ಸ್ಟೇಷನ್ಗೆ ಹೋಗಿ, ನಾನು ಆಮೇಲೆ ಬರ್ತೀನಿ. ಏನ್ ಮುಖ ನೋಡ್ತೇನೆ.